भार्गवीं स्तव्य शर्वाणीं रम्यमुखीं वरप्रदां गण्यसद्गुणसंपन्नां विश्वसौभाग्यवर्धिनीं आनंदरूपिणीं दिव्यां रमावाणी सखीं शिवां टंकाराखिल दैत्यघ्नीं मूढत्वध्रांतवारिणीं वीरमातरमम्बां त्वां सर्वेश्वरीं नमाम्यहम्। ನಮಸ್ಕಾರ ಸರ್. ನಮಸ್ಕಾರ. ಯಾರು? ನಾವು ಟಿವಿ ಸ್ಟೇಷನ್ನಿಂದ ಬಂದಿದ್ದೀವಿ. ಮಿಸ್ ಆಶಾದೇವರ ಇಂಟರ್ವ್ಯೂ ಇತ್ತು. ಹೌದಾ? ಬನ್ನಿ ಕೂತ್ಕೋ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಲೋ, ಟಿವಿ ಸ್ಟೇಷನ್ ಅವರು ಇಂಟರ್ವ್ಯೂ ಬಂದಿದ್ದಾರಲ್ಲಮ್ಮ. ಟೈಮ್ ಕೊಟ್ಟಿರೋದು 10 ಗಂಟೆಗೆ, ಇನ್ನು 3 ನಿಮಿಷ ಇದೆಯಲ್ಲ. It's my habit. Uma? Uma andre yaru? She's my PA. Oh. Uma, nee office hogi, nan bartene. Please be seated. Thanks. Miss Asha Devi ore, interview prarambha maron venu? Oh, sure. Miss Asha Devi ore, taavu England mattu America deshadalliddu
ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿದ್ದೀರಿ. ಇವತ್ತು ಭಾರತದಲ್ಲಿ ದೊಡ್ಡ ಕಾರ್ಖಾನೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಆಡಳಿತ ನಡೆಸ್ತಿದ್ದೀರಿ. ಸ್ತ್ರೀಯರ ಸಮಸ್ಯೆಗಳ ಬಗ್ಗೆ ಇಂಗ್ಲಿಷ್ನಲ್ಲಿ ಬರೆದ ತಮ್ಮ ಪುಸ್ತಕಕ್ಕೆ ಸರ್ಕಾರದಿಂದ ಪುರಸ್ಕಾರ ಕೂಡ ಸಿಕ್ಕಿದೆ. ಅದೆಲ್ಲ ನನಗೂ ಗೊತ್ತಿದೆ, ಜನಗಳಿಗೂ ಗೊತ್ತಿದೆ. ನೀವು ಕೇಳಬೇಕಾದ ಪ್ರಶ್ನೆಗಳನ್ನ ನೇರವಾಗಿ ಕೇಳಬಹುದು. ಹೆಣ್ಣಿನ ಬಗ್ಗೆ ಹಿರಿಯರು ಕಾರ್ಯೇಶು ಮಂತ್ರಿ, ಭೋಜ್ಯೇಶು ಮಾತಾ, ಕ್ಷಮ್ಯಾ ಧರಿತ್ರಿ ಇತ್ಯಾದಿ ಆರು ಗುಣಗಳಿರಬೇಕು ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಇದೇ ದೊಡ್ಡವರು ಮಾಡ್ತಾ ಇರೋ ದೊಡ್ಡ ತಪ್ಪು. ಗಂಡಸರ ಅನುಕೂಲಕ್ಕಾಗಿ ಸಮಾಜ ತಲೆ ಮೇಲೆ ಹೊರಿಸ್ತಾ ಇರೋ ಆದರ್ಶದ ಹೊರೆ ಹೊರಲಾರದೆ ಸಾವಿರಾರು ವರ್ಷಗಳಿಂದ ಹೆಣ್ಣು ಕುಕ್ ಹೋಗ್ತಿದ್ದಾಳೆ. ಹೆಣ್ಣು ಗಂಡಿನ ಆಟದ ಗೊಂಬೆ ಅಲ್ಲ, ಕೈಲಾಗದಿರೋಳ ಅಲ್ಲ. ಅವಳಿಗೂ ಮಾನವ ಸಹಜವಾದ ವಿಚಾರ ವಿಕಾರಗಳಿವೆ, ಆಸೆ ಆಕಾಂಕ್ಷೆಗಳಿವೆ, ಹೃದಯವಿದೆ, ಸರಿಸವಾದ ಅಧಿಕಾರ ಅವಳಿಗೂ ಇದೆ. ಗಂಡು ಏನೇ ಹೇಳಲಿ ಏನೇ ಮಾಡಲಿ, ಅವನಿಗೆ ಜನ್ಮ ಕೊಟ್ಟದ್ದು ಹೆಣ್ಣು, ಹಾಲು ಕೊಟ್ಟು ಬೆಳೆಸಿದ್ದು ಹೆಣ್ಣು. ತಾಯಿಯ ರೂಪದಲ್ಲಿರೋ ಹೆಣ್ಣಿನ ಪೋಷಣೆಯಿಂದಾನೇ ಅವನು ಬೆಳೆಯೋದು. ಆ ಹೆಣ್ಣಿನ ಮಾರ್ಗದರ್ಶನದಿಂದನೇ ಅವನು ಅಭಿಪ್ರಾಯ ಹೇಳುವಷ್ಟು ಸಮರ್ಥನಾಗುವುದು. ಸರಿ, ನಾನು ಮದುವೆ ಆದ್ರೆ ಈ ಹುಡುಗಿನೇ ಆಗೋದು. ವೆರಿ ಗುಡ್ ಸೆಲೆಕ್ಷನ್. ನಾನು ಅದೇ ಅನ್ಕೊಂಡೆ, ಇವಳೆ ನನ್ನ ಅತ್ತಿಗೆ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಯೋಚನೆ ಮಾಡು ಶ್ರೀಧರ್, ನಿನ್ನ ಕೈಲಿ ಹುಡುಗಿನ ಸುಧಾರಿಸೋದು ಕಷ್ಟ. ಯಾಕೆ? ಅವಳೇನು ಹುಲಿನ ಸಿಂಹನ? ನಿನಗೆ ನನ್ನ ಮಾತು ಅರ್ಥವಾಗಲಿಲ್ಲ. ನೋಡು, ನಾವೊಂದು ಕುದುರೆ ತಗೋಬೇಕಾದ್ರೆ ನಮ್ಮ ಕೈನಲ್ಲಿ ಸವಾರಿ ಮಾಡಕ್ ಯೋಗ್ಯವಾಗಿರೋ ಕುದುರೆ ಆರಿಸ್ಕೋಬೇಕು, ನಮ್ಮನ್ನೇ ಸವಾರಿ ಮಾಡೋ ಕುದುರೆ ಅಲ್ಲ. ಒಳ್ಳೆ ಸವಾರ ಎಂಥ ಕುದುರೆನಾದರೂ ಪಳಗಿಸಬಲ್ಲ. ಸರಿ, ನಿನ್ನ ಇಷ್ಟ. ಒಂದು ಹುಡುಗಿನ ಟಿವಿಯಲ್ಲಿ ನೋಡಿ, ಎರಡೇ ನಿಮಿಷ ಅವಳ ಮಾತು ಕೇಳಿ ಇವಳೇ ನನ್ನ ಜೀವನದ ಸಂಗಾತಿ ಅಂತ ನಿರ್ಧಾರಕ್ಕೆ ಬರೋರಿಗೆ ಮದುವೆ ಏನು? ಜೀವನದಲ್ಲಿ ಪ್ರತಿ ಘಟ್ಟನೂ ಪಾಠ ಕಲಿಸೋ ಶಾಲೆ ಆಗುತ್ತೆ. ಡ್ಯಾಡಿ, ಆರುವರೆಗೆ ಚೇಂಬರ್ ಆಫ್ ಕಾಮರ್ಸ್ ನನಗೆ ಮೀಟಿಂಗ್ ಇದೆ, ಬರ್ತೇನೆ. ನಮಸ್ಕಾರ. ಒಳ್ಳೆಯದು. ಮಿಸ್ಟರ್ ಮೋಹನ್ ರಾವ್, ನನ್ನ ಮಗ ಒಂದು ತಿಂಗಳೇ ರಜಾ ಹಾಕಿರೋದು, ಅವನು ನೆಕ್ಸ್ಟ್ ಮಂತೇ ಅಮೆರಿಕಾಗೆ ಹೊರಟೋಗ್ಬೇಕು. ಮದುವೆ ಯಾವಾಗ ಇಟ್ಕೊಳ್ಳೋಣ? ವಿಶ್ವನಾಥ್ ರಾಯ್ ರೇ, ನೀವು ಜಡ್ಜ್ ಆಗಿದ್ದವರು, ರಿಟೈರ್ಡ್ ಆದ ತಕ್ಷಣ ಮಾಡ್ತಿದ್ದ ಉದ್ಯೋಗನೇ ಮರ್ತು ಬಿಟ್ರ? ಡ್ಯಾಡ್, ಇವರು ಜಡ್ಜ್ ಆಗಿದ್ದಾಗ ತೀರ್ಪು ಕೊಡೋದಕ್ಕೆ ಮುಂಚೆ ಒಬ್ಬರ ಅಭಿಪ್ರಾಯ ಮಾತ್ರ ತಗೋತಾ ಇದ್ರಾ? ಎಲ್ಲಾದ್ರೂ ಉಂಟಾ? ವಾದಿ ಪ್ರತಿವಾದಿ ಇಬ್ಬರ ಅಭಿಪ್ರಾಯಗಳನ್ನು ತಿಳ್ಕೊಂಡು ಆಮೇಲೆ ತೀರ್ಪು ಕೊಡ್ತಾ ಇದ್ದೆ. ಮತ್ತೆ ಅದನ್ನ ಮರೆತು ಬಿಟ್ಟು ನಿಮ್ಮ ಮಗನ ಅಭಿಪ್ರಾಯ ಮಾತ್ರ ತಗೊಂಡು ಮದುವೆ ಯಾವಾಗ ಇಟ್ಕೊಳ್ಳೋಣ ಅಂತ ಕೇಳ್ತಾ ಇದ್ದೀರಲ್ಲ, ಈ ಸಂಬಂಧದಲ್ಲಿ ನನ್ನ ಅಭಿಪ್ರಾಯಕ್ಕೆ ಬೆಲೆ ಇಲ್ವಾ? ಇದೆ ಅಮ್ಮ, ಇದೆ. ನಿನ್ನ ಅಭಿಪ್ರಾಯ ತುಂಬಾ ಮುಖ್ಯ, ಹೇಳು. ಈ ಮದುವೆ ನನಗಿಷ್ಟ ಇಲ್ಲ. ನಾವು ಬರ್ತೇವೆ, ಸಾರಿ. ನಡೀರಿ. ಚೀಫ್ ಜಸ್ಟಿಸ್ ವಿಶ್ವನಾಥ ಅಯ್ಯನವರು ಅಂದ್ರೆ ಸಾಧಾರಣ ವ್ಯಕ್ತಿ ಅಂತ ತಿಳ್ಕೊಂಡ್ಯಾ? ಅವರು ನಮ್ಮಷ್ಟೇ ಶ್ರೀಮಂತರು, ಅವ್ರ ಮಗಳು ನಿನ್ನಷ್ಟೇ ಓದಿದ್ದಾನೆ ಅಂಥವ್ರು. ಅವರೇ ಸಂಬಂಧ ಬೆಳೆಸ್ಬೇಕು ಅಂತ ಬಂದ್ರೆ ಆಗ ಮುಖ ಮುಡ್ಕೊಳ್ಸೋದು? ನನ್ನ ಅಭಿಪ್ರಾಯ ನಾನು ಹೇಳಿದೆ ಅಷ್ಟೇ. ಅದಕ್ಕೂ ಒಂದು ರೀತಿ ನೀತಿ ಇದೆ ಕಣಮ್ಮ. ಡ್ಯಾಡಿ, ಒಂದು ಮಾತಿನಲ್ಲಿ ಮುಗಿಯೋ ವಿಷಯಕ್ಕೆ ಇಷ್ಟೊಂದು ಎಳೆತ ಯಾಕೆ ಹೇಳಿ? ಅವರೇ ನಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್. ಇವತ್ತು ನಮ್ಮ ಫ್ಯಾಕ್ಟ್ರಿಲಿ ಎಷ್ಟೋ ಪ್ರಾಡಕ್ಟ್ಸ್ ಮಾಡ್ತಾ ಇದೀವಿ, ಅದನ್ನ ಕೊಂಡ್ಕೊಳ್ಳೋ ಜನ ಚೆನ್ನಾಗಿಲ್ಲದ್ರೆ ಎದುರಿಗೆ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ, ಆಮೇಲೆ ಹೇಳ್ತೀನಿ ಅಂತ ಹೇಳ್ತಾರ? ಹಾಗೆ ನಾನು ಹೇಳಿದೆ. ಈ ಮದುವೆ ಅಂತ ಅನ್ನೋದು ಆ ರೀತಿ ವ್ಯಾಪಾರ ವ್ಯವಹಾರ ಅಲ್ಲಮ್ಮ. ಎಷ್ಟು ಜನ ಗಂಡುಗಳು ಹೆಣ್ಣನ್ನು ನೋಡಿ ಕಾಫಿ ಕುಡಿದು ತಿಂಡಿ ತಿಂದು ಇವಳು ಕಪ್ಪು, ಇವಳು ದಪ್ಪ, ಇವಳು ಓದಿರೋಳು, ಓದಿರೋ ಸಾಲ್ದು, ಕೊಡೋ ವರದಕ್ಷಿಣೆ ಸಾಲ್ದು ಅಂತ ಹೇಳಿ ಹೆಣ್ಣೆತ್ತವ್ರನ್ನ ನೋಯಿಸಿಲ್ಲ? ಗಂಡ ಹುಟ್ಟಿದ ತಕ್ಷಣ ಏನ್ ಬೇಕಾದ್ರೂ ಮಾತಾಡಬಹುದು, ಹೆಣ್ಣಾದ್ರೆ ಮಾತಾಡ್ಕೂಡ? ಸರಿ, ಈ ರೀತಿ ಸವಾಲ್ ಹಾಕ್ತಾನೆ ಹೋದ್ರೆ ನಿನ್ ಮದುವೆ ಆಗುತ್ತೆ ಕಷ್ಟ. ಆಶಾ, ಐ ಡೋಂಟ್ ಕೇರ್ ಡ್ಯಾಡಿ, ಐ ಕ್ಯಾನ್ ಲಿವ್ ವಿಥೌಟ್ ಮ್ಯಾರೇಜ್. ಹೆಣ್ಣಿಗೆ ಮದುವೆನೇ ಸರ್ವಸ್ವ ಅಲ್ಲ ಡ್ಯಾಡಿ.
ವನು ಕುಡಿದ ನಂಜುಂಡೇಶ್ವರನೇ ಲೋಕವನುಳಿಸಲು ವಿಷವನು ಕುಡಿದ ನಂಜುಂಡೇಶ್ವರನೇ ಗತಿ ನೀನೆಂದರೆ ಓಡುತ್ತ ಬರುವ ಕರುಣಾ ಸಾಗರನೇ ಗತಿ ನೀನೆಂದರೆ ಓಡುತ್ತ ಬರುವ ಕರುಣಾ ಸಾಗರನೇ ಶ್ರೀಕಂಠ ವಿಷಕಂಠ ಶ್ರೀಕಂಠ ನಿನ್ನನೆ ಸ್ಮರಿಸುತ್ತಿದೆ ಬೀಸುವ ಗಾಳಿಯು ಪರಿಮಳ ಚೆಲ್ಲುತ್ತ ನಿನ್ನನೆ ಸ್ಮರಿಸುತ್ತಿದೆ ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ ಶಂಕರು, ಯಾಕಪ್ಪ ಇಷ್ಟು ಕಷ್ಟಪಡ್ತೀಯ? ಇದು ವಾಸಿ ಆಗೋ ಕಾಯಿಲೆ ಅಲ್ಲ ಕಣಪ್ಪ. ವಾಸಿ ಆಗಲ್ಲ ಅಂತ ನೀನೇ ತೀರ್ಮಾನವಾಗಿ ಹೇಳ್ತಾ ಇದೆಯಲ್ಲ, ಯಾಕೆ ವಾಸಿ ಆಗಲ್ಲ ನೋಡೋಣ. ಶ್ರೀಕಂಠೇಶ್ವರ ಒಳ್ಳೇದ್ ಮಾಡ್ತಾನೆ ಬಿಡವ, ಅಷ್ಟು ನಿರಾಶೆ ಪಟ್ರೆ ಹೇಗೆ?
ನಿಮ್ ಮಗ ಏನು ಕಮ್ಮಿ ಸೇವೆ ಮಾಡ್ತಾ ಇದ್ದಾನೆ ದೇವರಿಗೆ ದಿನ ಬೆಳಗಾದ್ರೆ ನೀನು ಪಡೋ ಕಷ್ಟ ನೋಡಿದ್ರೆ ನನ್ನ ಕರುಳು ಕಿತ್ತು ಬರೋ ಹಾಗಾಗುತ್ತೆ ಆ ಶ್ರೀಕಂಠೇಶ್ವರ ಯಾವಾಗ ನಮ್ಗೆ ಒಳ್ಳೇದು ಮಾಡ್ತಾನೋ ಏನು ಶಂಕ್ರು ನೀನ್ ಬಾಂಬೆಗೆ ಯಾವ ತಪ್ಪ ಹೋಗ್ತೀಯಾ ಹಿನ್ನೆಲೆ ಬಾಂಬೆಗೆ ಹೋಗೋದು ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಟ್ಟೆ ಯಾಕಪ್ಪ ಯಾಕೆಂದ್ರೆ ಈ ಪರಿಸ್ಥಿತಿಯಲ್ಲಿ ನಾನು ಒಬ್ಬಳೇ ಬಿಟ್ಟೆ ಆಗಮ್ಮ ಹೋಗ್ಲಿ ಇಲ್ಲೇ ಯಾವುದಾದ್ರೂ ಕೆಲಸ ಹುಡುಕೋದು ನೆನೆಸ್ತಾ ಕೆಲಸ ಸಿಗುತ್ತೇನಪ್ಪ ಶಂಕ್ರು ಮೈಸೂರಿನಲ್ಲಿ ನನ್ನ ಪರಿಚಯಸ್ಥರೊಬ್ಬರಿದ್ದಾರೆ ಮೋಹನ್ ರಾವ್ ಅಂತ ನಾನು ಅವ್ರಿಗೊಂದು ಕಾಗದ ಬರ್ಕೊಡ್ತೀನಿ ತಗೊಂಡೋಗಿ ಕೊಡು ಅವ್ರ ಫ್ಯಾಕ್ಟ್ರಿಲಿ ಯಾವ್ದ್ರೊಂದು ಕೆಲಸ ಕೊಡ್ತಾರೆ ಸರಿ ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಪಾಪಣ್ಣವ್ರೆ ಇದೇನ್ ಮಹಾ ಬಿಡಿತಾಯಿ ಏನೇ ಆದ್ರೂ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು ನೀವು ನನ್ನ ಮಾತು ಕೇಳಿದ್ರೆ ಒಂದ್ ತಿಂಗಳಲ್ಲ ಮೂರ್ ತಿಂಗಳ ಬೋನಸ್ ಸಿಕ್ಕ ಹಾಗೆ ಮಾಡ್ತೀನಿ ಈಗಾಗಲೇ ಮ್ಯಾನೇಜ್ಮೆಂಟ್ಗೆ ನಾನು ನೋಟಿಸ್ ಕೊಟ್ಟಿದ್ದೀನಿ ಉಮಾ ಎಸ್ ಮೇಡಮ್ ವಾಟ್ ಇಸ್ ದಿಸ್ ವರ್ಕರ್ಸ್ ನೋಟಿಸ್ ಕೊಟ್ಟಿದ್ದಾರೆ ಒಂದ್ ತಿಂಗಳಲ್ಲಿ ಅವ್ರ ಬೇಡಿಕೆ ಬಗ್ಗೆ ನಿರ್ಧಾರ ತಗೊಳ್ಳದೆ ಹೋದ್ರೆ ಸ್ಟ್ರೈಕ್ ಮಾಡ್ತಾರಂತೆ ಒಂದ್ ತಿಂಗಳ ಯಾಕೆ 24 ಗಂಟೆ ಒಳಗಾಗಿ ತೀರ್ಮಾನ ಮಾಡ್ತೀನಿ ಯಾರು ತಂದ್ಕೊಟ್ರಿ ಈ ನೋಟಿಸ್ನ ರಾಮಲಿಂಗಂ ಜಂಬಲಿಂಗಂ ಹಲೋ ಮಿಸ್ಟರ್ ರಾಜಮೋಹನ್ ಎಸ್ ಮೇಡಮ್ ನಮಗೆ ಈ ಸ್ಟ್ರೈಕ್ ನೋಟಿಸ್ ಕೊಟ್ಟಿರೋ ಆ ತರಲೆಗಳನ್ನ ಕರ್ಕೊಂಡು ಬನ್ನಿ ಈಗ್ಲೇನಾ ಎಸ್ ಹಲೋ ಆಶಾನಾ ನಮ್ಮ ಫ್ಯಾಕ್ಟ್ರಿ ವರ್ಕರ್ಸ್ ಸ್ಟ್ರೈಕ್ ನೋಟಿಸ್ ಕೊಟ್ಟಿದ್ದಾರಂತಲ್ಲಮ್ಮ ಈ ಸ್ಟ್ರೈಕ್ ನೋಟಿಸ್ ಕೊಡೋ ತನಕ ನಾವು ಅವ್ರಿಗೆ ಅವಕಾಶ ಕೊಡಬಾರ್ದಮ್ಮ ಹಾಗಂತ ಅವ್ರು ಕೇಳಿದ್ದನ್ನೆಲ್ಲ ಕೊಡಕಾಗುತ್ತ ಆಫ್ಟರ್ ಆಲ್ ಒಂದು ತಿಂಗಳ ಬೋನಸ್ ಕೊಟ್ಟರಾಯ್ತು ನಿಮ್ಮ ಮಾತು ಕೇಳ್ಕೊಂಡೆ ದೀಪಾವಳಿಗೆ ಒಂದು ತಿಂಗಳ ಬೋನಸ್ ಕೊಡೋದಕ್ಕೆ ಒಪ್ಕೊಂಡಿದ್ದು ಈಗ ಟರ್ನ್ ಓವರ್ ಜಾಸ್ತಿ ಆಗಿದೆ ಮೂರು ತಿಂಗಳ ಬೋನಸ್ ಬೇಕು ಅಂತ ಕೇಳ್ತಿದ್ದಾರೆ ಅವ್ರು ಕೇಳ್ತಾ ಇರೋದು ಸರಿ ಅಲ್ವೇನಮ್ಮ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಾನು ತೀರ್ಮಾನ ಮಾಡ್ತೀನಿ ನೀವೇನು ಯೋಚನೆ ಮಾಡಬೇಡಿ ಯು ಡೋಂಟ್ ವರಿ ನಾನೆಲ್ಲ ನೋಡ್ಕೋತೀನಿ ಸರಿ ಬನ್ನಿ ಈ ಫ್ಯಾಕ್ಟರಿಗೆ ನಾವು ಎಷ್ಟು ಹಣ ಇನ್ವೆಸ್ಟ್ ಮಾಡಿದೀವಿ ಅಂತ ಗೊತ್ತಾ ಪ್ರಾರಂಭದ ವರ್ಷದಲ್ಲಿ ಎಷ್ಟು ನಷ್ಟ ಅನುಭವಿಸಿದೀವಿ ಅಂತ ನಿಮಗೆ ಗೊತ್ತು ತಾನೆ ಇಲ್ಲ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದೀವಿ ಲಕ್ಷಾಂತರ ರೂಪಾಯಿ ಪ್ರಾಫಿಟ್ ತಗೋತೀವಿ ನೀವೇನು ಯಾ ಮಾಡಿದೀರಾ ಶ್ರಮದಾನ ಮಾಡಿದೀವಿ ಬೆವರು ಸುರಿಸಿದೀವಿ ಅದಕ್ಕೆ ಸಂಬಳ ಕೊಡ್ತಾ ಇದೀವಿ ಒಂದು ತಿಂಗಳ ಬೋನಸ್ ಕೊಡ್ತಾ ಇದೀವಿ ಒಂದು ತಿಂಗಳ ಬೋನಸ್ ಸಾಲದು ಮೂರು ತಿಂಗಳ ಬೋನಸ್ ಕೊಡಬೇಕು ಮೂರು ತಿಂಗಳ ಬೋನಸ್ ಬೇಕಾ ಒಬ್ಬೊಬ್ಬರಿಗೆ ಮೂರು ತಿಂಗಳ ಬೋನಸ್ ಅಂತಂದ್ರೆ ಮ್ಯಾನೇಜ್ಮೆಂಟ್ ಎಷ್ಟು ಹಣ ಖರ್ಚು ಮಾಡಬೇಕಾಗುತ್ತೆ ಅಂತ ಗೊತ್ತಿದೆ ತಾನೆ ಸ್ಟ್ರೈಕ್ ನಡೀಕೂಡ್ದು ಅನ್ನೋ ಇಷ್ಟ ಇದ್ರೆ ಅಷ್ಟು ಹಣ ಕೊಡಲೇಬೇಕು ರಾಮಲಿಂಗ ತುಂಬಾ ಜಾಸ್ತಿ ಆಯ್ತು ಸ್ವಲ್ಪ ಕಡಿಮೆ ಮಾಡ್ಕೊಳಕ್ ಸಾಧ್ಯ ಇಲ್ವಾ ಇಲ್ಲ ಖಂಡಿತ ಸಾಧ್ಯ ಇಲ್ಲ ಅಷ್ಟು ಹಣ ಕೊಡಕ್ ಆಗಲ್ಲ ಅಂತಂದ್ರೆ ಮುಷ್ಕರ ಮಾಡ್ತೀವಿ ಫ್ಯಾಕ್ಟರಿ ಮುಚ್ಚಿಸ್ತೀವಿ ಥ್ಯಾಂಕ್ ಯು ಬೋತ್ ಆಫ್ ಯು ಕ್ಯಾನ್ ಗೋ ನೌ ಮೇಡಮ್ ಈಗೇನ್ ಮಾಡ್ತೀರಾ ವರ್ಕರ್ಸ್ ಎಲ್ಲ ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ ಹಾಗಾದ್ರೆ ಬೋನಸ್ ಕೊಡದೆ ಈ ಸ್ಟ್ರೈಕ್ ನಿಲ್ಸಕ್ ಸಾಧ್ಯ ಇಲ್ಲ ಅನ್ನಿ ಖಂಡಿತ ಇಲ್ಲ ನಿಮ್ಮನ್ನೇನಾದ್ರೂ ಎಂ ಡಿ ಚೇರ್ ಮೇಲೆ ಕೂರಿಸಿದ್ರೆ ಈ ಫ್ಯಾಕ್ಟರಿ ಒಂದ್ ವರ್ಷದಲ್ಲಿ ದಿವಾಳಿನೇ ಯಾಕೆ ಮೇಡಮ್ ಇಟ್ಕೊಳ್ಳಿ ಹೇಳ್ತೇನೆ ಇದ್ರಲ್ಲಿ ಏನಿದೆ ಏನೂ ಇಲ್ಲ ಅರೆಸ್ಟ್ ಇದ್ರೊಳಗೆ ಏನಿದೆ ಹೇಳ್ಕೊಂಡು ನಡೀರಿ ಸ್ಟೇಷನ್ಗೆ ಕಾರ್ಮಿಕ ಬಂಧುಗಳೇ ನೀವೆಲ್ಲ ಏನು ತಿಳಿದೆ ಇರೋರು ಬೆಳ್ಳಿಗಿರೋದ್ನಲ್ಲ ಹಾಲು ಅಂತ ನಂಬೋರು ಎಲ್ರ ಮಾತನ್ನು ಕೇಳೋರು ಅದಕ್ಕೆ ರಾಮಲಿಂಗಂ ಜಂಬುಲಿಂಗಂ ಅಂತ ನಾಯಕರನ್ನ ಆರಿಸಿ ನಮಗೆ ಮುಷ್ಕರ ನೋಟಿಸ್ ಕೊಟ್ರಿ ಅವರೆಂತ ಸ್ವಾರ್ಥಿಗಳು
ನಂಬಿಕೆ ದ್ರೋಹಿಗಳು ನೀಚರು ಅಂತ ನಿಮಗೆ ಗೊತ್ತೇನು? ಆ ರಾಮಲಿಂಗಂ ನಮ್ಮ ಎಂ ಡಿ ಅವ್ರು ನೋಡಿ ತನಗೆ 50,000 ರೂಪಾಯಿ ಕೊಟ್ಟರೆ ಸರಿ ಗಿಲ್ದಿದ್ರೆ ಫ್ಯಾಕ್ಟ್ರಿನೇ ಮುಚ್ಚಿಸ್ತೀನಿ ಅಂತ ಹೆದರಿಸಿದ್ದಾನೆ. ಗೊತ್ತು ಗೊತ್ತು ನಮಗೆ ಗೊತ್ತು, ಈ ಮಾತನ್ನ ನಂಬಲ್ಲ ನಮಗೆ ಗೊತ್ತು. ಅದಕ್ಕೆ ಅವ್ರು ಆಡಿದ ಮಾತುಗಳನ್ನೆಲ್ಲ ನಮ್ಮ ಎಂ ಡಿ ಅವರು ಟೇಪ್ ನಲ್ಲಿ ರೆಕಾರ್ಡ್ ಮಾಡಿದ್ದಾರೆ, ಈಗ ನೀವೇ ಕೇಳಿ. ಸ್ಟ್ರೈಕ್ ನಡೀಕೊಡ್ದು ಅನ್ನೋ ಇಷ್ಟ ಇದ್ರೆ ಅಷ್ಟು ಹಣ ಕೊಡ್ಲೇಬೇಕು. ರಾಮಲಿಂಗ ತುಂಬಾ ಜಾಸ್ತಿ ಆಯ್ತು, ಸ್ವಲ್ಪ ಕಡಿಮೆ ಮಾಡ್ಕೊಳಕ್ ಸಾಧ್ಯ ಇಲ್ವಾ? ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಅಷ್ಟು ಹಣ ಕೊಡಕ್ ಆಗೋಲ್ಲ ಅಂತಂದ್ರೆ ಮುಷ್ಕರ ಮಾಡ್ತೀವಿ, ಫ್ಯಾಕ್ಟರಿ ಮುಚ್ಚಿಸ್ತೀವಿ. ಈಗ ಹೇಳಿ, ನಾವು ಸುಳ್ಳು ಹೇಳ್ತೀವ ನಿಮಗ್ ಮೋಸ ಮಾಡ್ತೀವ? ಈಗ ನಮ್ಮ ಎಂ ಡಿ ಅವ್ರನ್ನ ತಮ್ಮ ಪರವಾಗಿ ಒಂದ್ ಎರಡು ಮಾತಾಡ್ಬೇಕು ಅಂತ ಕೇಳ್ಕೊಳ್ತೀನಿ. ಕಾರ್ಮಿಕರೇ, ಈ ಕಾರ್ಖಾನೆಗೆ ನಾವು ಕೇವಲ ಬಂಡವಾಳ ಹೂಡಿರೋರು ಅಷ್ಟೇ, ಇದರ ನಿಜವಾದ ಜೀವ ನೀವು. ನಿಮ್ಮಿಂದ ಈ ಕಾರ್ಖಾನೆ, ನಿಮ್ಮದು ಈ ಕಾರ್ಖಾನೆ. ಅದಕ್ಕೆ ಇನ್ಮೇಲೆ ನಿಮ್ಮ ಯೋಗಕ್ಷೇಮ ನೋಡ್ಕೊಳ್ಳೋಕೆ ಕಾರ್ಮಿಕರ ಕಲ್ಯಾಣ ಸಮಿತಿ ಅಂತ ಒಂದು ಸಂಘನ ನಾವೇ ಏರ್ಪಾಡು ಮಾಡ್ತಾ ಇದ್ದೇವೆ. ಇನ್ಮೇಲೆ ನೀವು ನಾವು ಒಂದು, ನಿಮ್ಮ ಕುಂದುಕೊರತೆ ಏನೇ ಇದ್ರು ಆ ಸಂಘನೆ ನೋಡ್ಕೊಳ್ಳುತ್ತೆ. ನಿಮಗೆ ಸಂತೋಷ ತಾನೆ? ಅನ್ಯಾಯವಾಗಿ ಅವ್ರ ಮೇಲೆಲ್ಲ ಕಳ್ತನದ ಅಪವಾದ ಹೊರಿಸ್ಬಿಟ್ಟು ಅವ್ರನ್ನೆಲ್ಲ ಜೈಲಿಗೆ ಕಳಿಸ್ಬಿಟ್ಟೆ, ಇದು ತಪ್ಪು ಕಣಮ್ಮ. ವ್ಯಾಪಾರದಲ್ಲಿ ಅದನ್ನೆಲ್ಲ ನೋಡಕ್ಕಾಗುತ್ತೆ ಡ್ಯಾಡಿ. ಕಾರ್ಯ ಸಾಧಿಸ್ಬೇಕು ಅಂತಂದ್ರೆ ಇಂಥದಕ್ಕೆಲ್ಲ ಯೋಚನೆ ಮಾಡಬಾರ್ದು. ಕಾರ್ಯ ಸಾಧಿಸ್ಬೇಕು ಅಂತಂದಲ್ಲ ಅದು ನ್ಯಾಯನೇ, ಅದಕ್ಕೋಸ್ಕರ ಇನ್ನೊಬ್ಬರು ಬಾಳ್ನ ಹಾಳು ಮಾಡಬಾರ್ದಮ್ಮ. ನಿನ್ನ ಕಂಪ್ಲೇಂಟ್ ವಾಪಸ್ ತಗೊಂಡು ಅವ್ರನ್ನೆಲ್ಲ ಬಿಡಿಸು. ಅಷ್ಟೇ ತಾನೆ? ಎಸ್. ಇದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಂಡು ಬಿ ಪಿ ಜಾಸ್ತಿ ಮಾಡ್ಕೋಬೇಡಿ, ನಾನು ಇನ್ಸ್ಪೆಕ್ಟರ್ ಫೋನ್ ಮಾಡ್ತೀನಿ. ಸರಿ. ಅಲ್ಲ, ಒಂದ್ ಹೆಣ್ಣು ನಮ್ಗೆ ಅವಮಾನ ಮಾಡ್ಬಿಟ್ಲಲ್ಲ, ಅವಳೇನೋ ಮಾಡ್ತಾಳೆ, ಇದೆಲ್ಲ ಮುತ್ಕಂದೆ ಕೈವಾಡ. ಓಹೋ, ಅವಳು ಟೆಲಿಫೋನ್ ಅಲ್ಲಿ ಕೇಳಿದ್ದನ್ನ ನೋಡ್ಲಿಲ್ವಾ? ಅವನ್ ಆಡಿಸ್ತಾನೆ, ಇವಳು ಆಡ್ತಾಳೆ. ಹಾಗಾದ್ರೆ ನಮ್ಮನ್ನ ಜೈಲಿಗೆ ಕಳ್ಸಿದ್ದು, ಕೆಲ್ಸದಿಂದ ಡಿಸ್ಮಿಸ್ ಮಾಡಿಸಿದ್ದು ಆ ಮುದುಗುಬೇನ? ಆ ನನ್ನ ಮಗನ್ನ ಒಂದ್ ಕೈ ನೋಡ್ಕೊಳ್ದೆ ಹೋದ್ರೆ ನಾನು ನಮ್ಮಪ್ಪನ ಮಗನೇ ಅಲ್ಲ. ರಸ್ತೆಲ್ಲಿ ಅಡ್ಡಾಡಿದ್ದೀರಿ, ಜಗ ಬಿಡ್ರೆ. ಯಾಕ್ರಪ್ಪ, ಏನಾಗ್ಬೇಕು ನಿಮ್ಗೆ? ಲೈ, ನಮ್ಮನ್ನ ಕೆಲಸದಿಂದ ಡಿಸ್ಮಿಸ್ ಮಾಡಿಸ್ತೀಯಾ? ನಮ್ಮಿಬ್ಬರನ್ನ ಜೈಲು ನೂಕಿಸ್ತೀಯಾ? ನಾ ಅಲ್ಲಪ್ಪ. ಕಾರ್ನಲ್ ಹಾಕ. ಪೆಟ್ರೋಲ್ ನ ಕಾರ್ ಮೇಲೆ ಸುರಿಯೋ, ಬೆಂಕಿ ಹಚ್ಚಿ ಸುಟ್ಬಿಡೋಣ. Thank you.
ರಕ್ತಸ್ರಾವ ಆಗಿತ್ತು, ಈಗ ರಕ್ತ ಕೊಟ್ಟಿದೆ, ಇನ್ನೊಂದು ವಾರದಲ್ಲಿ ಗುಣಮುಖರಾಗ್ತಾರೆ. ನೀವೇನು ಯೋಚನೆ ಮಾಡಬೇಡಿ. ಥ್ಯಾಂಕ್ಸ್, ಇಟ್ಸ್ ಆಲ್ ರೈಟ್. ಬರ್ತೀನಿ ಡಾಕ್ಟರ್. ಸರಿ. ಡ್ಯಾಡಿ, ಏನಾಯ್ತು? ದಾರಿಯಲ್ಲಿ ಬರ್ತಿರುವಾಗ ಯಾರೋ ಪೋಕರಿಗಳು ಹೊಡೆದ್ಬಿಟ್ಟು ತುಂಬಾ ಏಟು ಬಿದ್ದು ರಕ್ತಸ್ರಾವ ಆಗಿತ್ತು, ರಕ್ತ ಎಲ್ಲ ಕೊಟ್ಟಾಗಿದೆ, ಈಗ ಗುಣಮುಖರಾಗ್ತಾ ಇದ್ದಾರೆ. ಅನ್ಯಾಯ ಮಾಡಿದಂತ ಮನುಷ್ಯನ ಕೊಲೆ ಮಾಡೋದಕ್ಕೆ ನೋಡದ? ನೀವೇನು ಶಿಲಾಯುಗದಲ್ಲಿ ಇದ್ದೀವಿ ಅಂದ್ಕೊಂಡ್ರ? ಈ ತರ ಪೌರುಷ ತೋರಿಸಿ ಕಾನೂನ ಕೈ ತಗೊಳ್ಳೋದಕ್ಕೆ ನೀವ್ ಯಾರು? ಅಯ್ಯೋ, ಅವ್ರಿಗೆ ಹೇಳೋದು ಒಂದೇ, ಕಲ್ಲಿಗೆ ಹೇಳೋದು ಒಂದೇ. ಬನ್ನಿ ಸರಿ, ಕಂಪ್ಲೇಂಟ್ ಸೈನ್. ಓಕೆ ಸರ್. ರಾಯ್ರೆ, ಎರಡು ಸಾವಿರ ರಜೆ ಬೇಕಾಗಿತ್ತು. ಏಕೆ? ಯಜಮಾನ್ ಹುಷಾರಾಗಿ ಬಂದ್ರೆ ತಿರುಪ್ತಿಗೂ ಪೂಜೆ ಮಾಡಿಸಿ ಅಂತ ಹರಕೆ ಮಾಡ್ಕೊಂಡಿದ್ದೆ. ನೀವ್ ರಜೆ ತಗೊಂಡು ಹೋದ್ರೆ ಮನೇಲಿ ಅಡಿಗೆ ಯಾರು ಮಾಡ್ತಾರೆ? ಹೋಗಿ ಹೇಗಾದ್ರೆ ಅಡಿಗೆ ಅಡ್ಜಸ್ಟ್ ಮಾಡ್ಕೋಬಹುದು. ನಾನು ತಿರುಪ್ತಿ ಹರಕೆ ಸಲ್ಲಿಸಲೇಬೇಕು. ಯಜಮಾನ್ರೆ, ಯಾರೋ ಶಂಕರ್ ಅಂತೆ ನಿಮ್ಮ ನೋಡಕ್ ಬಂದಿದ್ದಾರೆ. ರಾಮ, ಡ್ಯಾಡಿ ಹುಷಾರಿಲ್ಲ, ಯಾರನ್ನ ನೋಡಕ್ ಆಗಲ್ಲ ಅಂತ ಹೇಳು. ಅಯ್ಯೋ, ಆತ ಯಾರು ಅನ್ಕೋಟೆ? ನನ್ನ ಜೀವ ಉಳಿಸಿದ ಪುಣ್ಯಾತ್ಮ ಕಣಮ್ಮ. ನಮಸ್ಕಾರ ಸರ್. ನಮಸ್ಕಾರ ಶಂಕರ್. ಏನಪ್ಪ ಇವತ್ತಾದ್ರೂ ಬಂದಿಯಲ್ಲಪ್ಪ? ಏನು ಇಲ್ಲೇ ನಿಂತ್ಬಿಟ್ಟೆ? ಬಾ, ನಿನ್ ನೋಡಿ 15 ದಿವಸ ಆಯ್ತಲ್ಲಪ್ಪ. ಆಸ್ಪತ್ರೆ ಇದ್ದಾಗ ಒಂದಿನ ಬಂದು ಹೋಗು ಅಂತಂದೆ, ನೀ ಬರ್ಲಿಲ್ಲ. 2-3 ದಿವಸದಿಂದಲೂ ಅದೇ ಯೋಚನೆ, ನಿನ್ ನೋಡ್ಬೇಕು ಅನ್ನೋ ಹಂಬಲ. ಅದ್ ಯಾಕೋ ಏನೋ ಗೊತ್ತಾಗ್ಲಿಲ್ಲ. ಕೂತ್ಕೋ. ಪರವಾಗಿಲ್ಲ ಸರ್, ನೋಡು, ಈ ಸಂಕೋಚ ಎಲ್ಲ ನನಗೆ ಹಿಡಿಸೋದಿಲ್ಲಪ್ಪ. ಇದು ನಿನ್ ಮನೆ ಅಂತ ತಿಳ್ಕೊ. ಕೂತ್ಕೋ ಪ್ಲೀಸ್. ಥ್ಯಾಂಕ್ಸ್. ತಾವೇ ಹೇಗಿದ್ದೀರಿ? ಪರ್ಫೆಕ್ಟ್ಲಿ ಆಲ್ ರೈಟ್. ಶಂಕರ್, ಇವಳು ನನ್ನ ಮಗಳು ಆಶಾ. ನಮಸ್ಕಾರ. ಶಂಕರ್ ಸರ್, ಆಪತ್ಕಾಲದಲ್ಲಿ ಪ್ರಾಣ ಉಳಿಸ್ಬಿಟ್ಟು ದೊಡ್ಡ ಋಣದ ಭಾರನೇ ಹೊರಿಸ್ಬಿಟ್ಟೆ. ಈಗ ನಿನ್ಗೇನಾರು ಕೊಡದೆ ಹೋದ್ರೆ ನನಗೆ ಸಮಾಧಾನನೇ ಇಲ್ಲಪ್ಪ. ತಮ್ಮ ವಿಶ್ವಾಸ ಸಾಕು ಸರ್. ಅದಿದ್ದೇ ಇದೆ, ಬೇರೆ ಏನ್ ಬೇಕು ನಿಸ್ಸಂಕೋಚವಾಗಿ ಕೇಳು. ನೀ ಏನ್ ಕೇಳಿದ್ರು ನಾ ಇಲ್ಲ ಅನ್ನೋಲ್ಲ. ಡ್ಯಾಡಿ, ನೀವು ದುಡುಕಿ ಈ ತರ ಎಲ್ಲ ಪ್ರಾಮಿಸ್ ಮಾಡಿ ನಿಮ್ ಕಾಲ ಮೇಲೆ ನೀವೇ ಕಲ್ಲೆತ್ತ ಹಾಕೋಬೇಡಿ. ಅವ್ರಿಗೆ ಮನೆನೇ ಬೇಕು ಅಂತಂದ್ರೆ ನಾವು ಕೊಡಕ್ಕಾಗುತ್ತೇನೋ? ಇದು ಜೀವನ ಮೇಡಮ್. ಸತ್ಯ ಹರಿಶ್ಚಂದ್ರ ನಾಟಕ ನೀವು ಕೇಳು ಅಂದ ತಕ್ಷಣ ನಿಮ್ಮ ಅರಮನೆನೇ ಕೇಳೋದಕ್ಕೆ. ನೀವು ಬೇಕು ಅಂತಂದ್ರೆ ನಾವು ಕೊಡ್ಬೇಕಲ್ಲ. ನೀವು ಕೊಟ್ರು ನಾವು ತಗೋಬೇಕಲ್ಲ. ನೋಡಿ ಆಶಾದೇವಿ ಬರೇ ಸರ್, ಬೇಜಾರು ಮಾಡ್ಕೋಬೇಡಿ. ಸಾಮಾನ್ಯವಾಗಿ ನಿಮ್ಮಂತಹ ಶ್ರೀಮಂತರುಗಳ ಮನೆಗೆ ಯಾರೇ ಬಂದ್ರು ಈ ಬೇಡೋದಕ್ಕೆ ಬರ್ತಾರೆ ಅನ್ನೋ ಭಾವನೆ ಇರುತ್ತಲ್ಲ. ನಾನು ಆ ಸಾಲಿಗೆ ಸೇರಿದವನಲ್ಲ. ಶಂಕರ್ ಸರ್, ನನ್ನ ಮಗಳ ಮಾತು ಇನ್ನೊಂದ್ಕೋಬೇಡ. ಏನಿಲ್ಲ ಸರ್, ನನ್ನ ಸಂತೋಷಕ್ಕಾದ್ರೂ ನೀ ಏನಾದ್ರೂ ಕೇಳಲೇಬೇಕಪ್ಪ. ನಿಮ್ಮ ಸಂತೋಷಕ್ಕೆ ಆದ್ರೆ ಈ ಕಾಗದ ನೋಡಿ. ಯಾರ್ದಿದು? ನಂಜನೂರು ಪಾಪಣ್ಣವರು. ಓ, ನಮ್ಮ ಪಾಪಣ್ಣವರು. ಹೌದು. ಹಾ, ಆವತ್ತಿ ಕಾಗದ ತಗೊಂಡು ನಿಮ್ಮನ್ನ ನೋಡೋದಕ್ಕೆ ಅಂತ ಬರ್ತಾ ಇದ್ದೆ. ಶ್ರೀಮೋಹನ್ ರಾವ್ ಅವ್ರಿಗೆ ನಂಜನಗೂಡು ಪಾಪಣ್ಣ ಮಾಡುವ ನಮಸ್ಕಾರಗಳು. ಈ ಕಾಗದ ತಂದಿರೋ ಶಂಕರ್ ನನಗೆ ತುಂಬಾ ಬೇಕಾದು. ಅವ್ರ ಸ್ಥಳನೂ ನಂಜನಗೂಡು. ಇಷ್ಟು ದಿನ ಬೊಂಬಾಯಿ ಮಿಲ್ಸ್ ನಲ್ಲಿ ಮೆಕ್ಯಾನಿಕ ಕೆಲಸ ಮಾಡ್ತಾ ಇದ್ದ. ಅವ್ರ ತಾಯಿಗೆ ಪಾರ್ಶ್ವವಾಯು ಆದ್ದರಿಂದ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ನಂಜನಗೂಡಿಗೆ ಬಂದ್ಬಿಟ್ಟ. ನಿಮ್ಮ ಫ್ಯಾಕ್ಟರಿಯಲ್ಲಿ ಒಂದು ಕೆಲಸ ಕೊಟ್ರೆ ತುಂಬಾ ಸಹಾಯವಾಗತ್ತೆ. ಏನಪ್ಪ ಇದಕ್ಕೆಲ್ಲ ಶಿಫಾರಸು ಬೇಕಾಗಿತ್ತೇನು? ನೀ ಕೇಳಿದ್ರೆ ಆಗ್ತಿತ್ತಲ್ಲಪ್ಪ. ಆಯ್ತು, ನಾಳೆಯಿಂದಲೇ ಫ್ಯಾಕ್ಟರಿ ಕೆಲಸಕ್ಕೆ ಬಂದ್ಬಿಡು. ಬಹಳ ಸಂತೋಷ. ತುಂಬಾ ಥ್ಯಾಂಕ್ಸ್ ಮೇಡಮ್, ನಾನು ಬರ್ತೀನಿ.
ಬಂದ ಕೆಲಸ ಆಯ್ತಲ್ಲ? ಆಯ್ತು ನಿಮ್ದು, ಐದಿಂದ ಬರ್ತೀನಿ ಸರ್. ಸರಿ, ದಾದಿ ನನ್ನ ಕೇಳದೆ ಅವ್ರಿಗೆ ಕೆಲಸ ಕೊಟ್ಟುಬಿಟ್ರಲ್ಲ, ಆ ಫ್ಯಾಕ್ಟ್ರಿಗೆ ನಾನು ಮ್ಯಾನೇಜಿಂಗ್ ಡೈರೆಕ್ಟರ್ ಅನ್ನೋದನ್ನ ಮರೆತು ಬಿಟ್ರ? ನನ್ನ ನವರಾತ್ರಿ ಗೊಂಬೆ ಹಾಗೆ ಕೂರಿಸಿ ನೀವು ಆಡಳಿತ ನಡೆಸೋ ಹಾಗಿದ್ರೆ ಆ ಪದವಿನೇ ನನಗೆ ಬೇಕಾಗಿಲ್ಲ. ನೀ ಮ್ಯಾನೇಜಿಂಗ್ ಡೈರೆಕ್ಟರ್ ಅನ್ನೋದು ಮರೆಯಲಿಲ್ಲಮ್ಮ. ಫ್ಯಾಕ್ಟ್ರಿ ಸ್ಥಾಪನೆ ಮಾಡಿದ ವ್ಯಕ್ತಿಗೆ ಒಬ್ಬರಿಗೆ ಒಂದು ಕೆಲಸ ಕೊಡೋ ಹಕ್ಕಿಲ್ಲ ಅನ್ನೋದನ್ನು ಮರೆತು ಬಿಟ್ಟೆ. ನಿನ್ ಮನಸ್ಸು ಬೇಜಾರಾಗಿದ್ರೆ ಹೇಳ್ಬೇಡಮ್ಮ, ನಾಳೆನೆ ಆತನ ಕರೆಸಿ ಬೇರೆ ಯಾವ್ದಾದ್ರು ಫ್ಯಾಕ್ಟ್ರಿ ಕೆಲಸ ಕೊಡಿಸ್ತೀನಿ. ಅದೆಲ್ಲ ನನಗೆ ಬೇಕಾಗಿಲ್ಲ, ನಿಮ್ಮಿಬ್ಬರ ಮಧ್ಯೆ ನಾನೇ ಕೆಚ್ಚೋಳಾಗ್ಲಿ. ಇಲ್ಲಿ ಎಂ ಡಿ ಅವರ ರೂಮ್ ಯಾವುದು? ಈ ಕಡೆ ಇದೆ. ಥ್ಯಾಂಕ್ಸ್. ಸ್ಟಾಕ್ ಎಲ್ಲ ಡಿಸ್ಪೋಸ್ ಮಾಡ್ಬಿಟ್ರ? ಥ್ಯಾಂಕ್ಸ್. ನಮಸ್ಕಾರ. ನಮಸ್ಕಾರ. ತಾವು ಎಂ ಡಿ ಅವರಲ್ಲ? ನೋನು, ನಾನು ಅವ್ರ ಪಿ ಎ. ಅವರಿನ್ನೂ ಬಂದಿಲ್ಲ. ಯಾವ ಅವರೇನಾ? ಹೌದು, ಮಿಸ್ ಆಶಾದೇವಿ ಅಂತ. ಅವರೇ ಈ ಫ್ಯಾಕ್ಟರಿ ಮ್ಯಾನೇಜಿಂಗ್ ಡೈರೆಕ್ಟರ್. ಯಾಕೆ ಅವ್ರು ನಿಮಗೆ ಗೊತ್ತಾ? ಅವ್ರು ಗೊತ್ತು, ಆದ್ರೆ ಅವರ ಎಂ ಡಿ ಅಂತ ನನಗೆ ಗೊತ್ತಿರಲಿಲ್ಲ. ನೀವು ತಾನೇ ಶಂಕರ್? ನೀವು ಬರ್ತೀರಾ ಅಂತ ಮೋಹನ್ ರಾಯ್ ಬೆಳಗ್ಗೆನೇ ಫೋನ್ ಮಾಡಿ ಹೇಳಿದ್ರು. ಹೌದಾ, ಬನ್ನಿ ಹೋಗೋಣ. ಗುಡ್ ಮಾರ್ನಿಂಗ್ ಸರ್. ಭಾವಮ್ಮ ನಮಸ್ಕಾರ. ಇವರೇ ಮಿಸ್ಟರ್ ಶಂಕರ್ ಅಂತ. ಗೊತ್ತಾಯ್ತು ಗೊತ್ತಾಯ್ತು. ರಾಮನಿಯಂ ಗಲಾಟೆಯಲ್ಲಿ ಮೋಹನ್ ರಾವ್ ರಕ್ಷಣೆ ಮಾಡಿದ್ದು ನೀವೇ ತಾನೆ? ಹೌದು ಸರ್. ಮೋಹನ್ ರಾವ್ ನಿಮ್ ವಿಷಯ ಹೇಳ್ದ, ಯಂಗ್ಸ್ಟರ್ಸ್ ಅವರೇ ಹಾಗೆ ಬೋಲ್ಡ್ ಆಗಿರ್ಬೇಕು. ಬಾಸ್ ಹೇಳಿದ್ರು ಇವತ್ತಿಂದ ಇವ್ರು ನಮ್ಮ ಫ್ಯಾಕ್ಟ್ರಿಲೇ ಕೆಲಸ ಮಾಡ್ತಾರೆ ಅಂತ. ಸಂತೋಷ, ತುಂಬಾ ಸಂತೋಷ. ಈ ಮುಂಚೆ ಎಲ್ಲಿ ಕೆಲಸ ಮಾಡ್ತಿದ್ರಿ? ಬಾಂಬೆ ಮಿಲ್ಸ್ ನಲ್ಲಿ ಚೀಫ್ ಮೆಕ್ಯಾನಿಕ್ ಆಗಿದ್ದೆ. ಡೀಟೇಲ್ಸ್ ಎಲ್ಲ ಇದರಲ್ಲಿದೆ. ಕೂತ್ಕೊಳ್ಳಿ. ಪರವಾಗಿಲ್ಲ. ಬಾಪ ಶಂಕ್ರು. ಯಾರಮ್ಮ ಇದು? ಗಿರಿಜಾ ಅಂತ. 24 ಗಂಟೆನೂ ನಿನ್ನ ಸೇವೆ ಮಾಡಕ್ಕಾಗತ್ತೇನಪ್ಪ. ಅದಕ್ಕೆ ಪಾಪಣ್ಣವರು ಈ ಹುಡುಗಿ ನನ್ನ ನೋಡ್ಕೊಳ್ಳಿ ಅಂತ ಕರ್ಕೊಂಡ್ ಬಂದ್ಬಿಟ್ಟು ಹೋದ್ರು. ಒಳ್ಳೇದಾಯ್ತು ಬಿಡು. ತುಂಬಾ ಬಡವರಂತೆ, ಅಪ್ಪ ಅಮ್ಮ ಇಲ್ವಂತೆ. ಈಗಿನ ಕಾಲದಲ್ಲಿ ಪಾಪಣ್ಣವರಂತ ಜನ ತುಂಬಾ ಅಪರೂಪ ಅಮ್ಮ. ಹೌದಪ್ಪ, ಅವ್ರು ಯಾವ ಜನ್ಮದಲ್ಲಿ ನನ್ನ ತಮ್ಮ ಆಗಿದ್ರು, ಅಣ್ಣ ಆಗಿದ್ರು, ಅಥವಾ ತಂದೆನೇ ಆಗಿದ್ರು, ನಮ್ಗಳನ್ನ ಕಂಡ್ರೆ ಅವ್ರಿಗೆ ಅದೆಷ್ಟು ಅಭಿಮಾನ. ಹೌದಮ್ಮ. ಅಂದ್ಹಾಗೆ ನೀನು ಹೋದ ಕೆಲಸ ಏನಾಯ್ತಪ್ಪ? ಕೆಲಸ ಸಿಕ್ತಮ್ಮ. ಹೌದಾ? ಬಾಂಬೆಲ್ ಇದ್ನಲ್ಲ, ಅದೇ ಕೆಲಸ, ಅದೇ ಸಂಬಳ, ಇನ್ಮೇಲೆ ಒಂದಷ್ಟು ದುಡ್ಡು ಕೂಡ ನಾವು ಮಿಗಿಸಬಹುದು. ಅಷ್ಟು ಖರ್ಚು ನಮಗೆ ಇನ್ಮೇಲೆ ಇರೋದಿಲ್ಲ. ಅಪ್ಪ ನನ್ನಪ್ಪ, ಆ ಶ್ರೀಕಂಠೇಶ್ವರ ನಮ್ಮ ಮೇಲೆ ದಯ ಮಾಡದ್ನಪ್ಪ. ಹೌದಮ್ಮ. ನಮಸ್ಕಾರಮ್ಮ. ನಮಸ್ಕಾರಮ್ಮ. ಹೇಗಿದ್ದೀರಾ ರಜಪ್ಪ? ಚೆನ್ನಾಗಿದ್ದೀನಮ್ಮ. ಹೊಸ ಮೆಕ್ಯಾನಿಕ್ ಬಂದಿದ್ದಾರಲ್ಲ, ಹೇಗಿದ್ದಾರೆ ಕೆಲಸದಲ್ಲಿ? ಮೆಷಿನ್ ಎಲ್ಲ ನಾವು ಮೇಂಟೈನ್ ಮಾಡ್ತಿರೋ ಅವನೆಲ್ಲ ಕೆಲಸ ಮಾಡ್ತಾನೆ. ಅವನ್ಗೆ ನಮ್ಮ ಗೊತ್ತು, ಶುದ್ಧ ದಂಡ. ನೀವು ಮೇಂಟೈನ್ ಮಾಡ್ತಿದ್ದಾಗ್ತಾನೆ ಜಪಾನ್ ಮೆಷಿನ್ ಕುಲ್ಗೆಟ್ಟು ಮೂಲೆ ಸೇರಿದ್ದು. ಅಮ್ಮ ಮಿಷಿನ್ ದುಡ್ದು ದುಡ್ದೇ ಸುಸ್ತಾಗಿದ್ದಮ್ಮ. ನಾನು ಅವತ್ತೇ ಹೇಳಿಲ್ವೇ ಅದ್ರ ಸ್ಪೇರ್ ಪಾರ್ಟ್ಸ್ ಫಾರಿನ್ ಅಲ್ಲೂ ಸಿಕ್ಕೋಲ್ಲ ಅಂತ. ರಾಜಪ್ಪ, ಆ ಹೊಸ ಮೆಕ್ಯಾನಿಕ್ ಗೆ ಆ ಮಿಷಿನ್ ತೋರಿಸು, ಅವನ ಕೆಪಾಸಿಟಿ ಏನು ಅಂತ ನೋಡೋಣ. ಅದ್ ರಿಪೇರಿ ಮಾಡಕ್ ಆಗಲ್ಲಮ್ಮ. ಆ ಮಾತು ಅವನು ಹೇಳಿ, ಆವಾಗ ಸುಲಭವಾಗಿ ಅವನನ್ನ ಮನೆಗೆ ಕಳಿಸಬಹುದು. ಈಗ ಇದ್ರ ಡಿಸೈನ್ ಎಲ್ಲಿದೆ ಸ್ವಲ್ಪ ತರಿಸಿರಾ? ಅದೆಲ್ಲಿದೆಯೋ ನನಗೆ ಗೊತ್ತಿಲ್ಲ ರಾಜಪ್ಪ. ಈ ಫ್ಯಾಕ್ಟ್ರಿ ತಿಂಗಳು ತಿಂಗಳು ಸಂಬಳ ಎಣಿಸ್ಕೋತೀಯ, ಅದಾದ್ರೂ ಗೊತ್ತಿದೆ ತಾನೇ? ಡಿಸೈನ್ಸ್ ಎಲ್ಲೋ ಮಿಸ್ ಆಗಿರ್ಬೋದು. ಇಲ್ದೇ ಇರೋದನ್ನ ತಗೊಂಬ ಅಂದ್ರೆ ರಾಜಪ್ಪ ಏನ್ ಮಾಡ್ತಾನೆ? ಮಿಸ್ಟರ್ ರಾಜಮೋಹನ್, ಈ ತರದ ಬೇಜವಾಬ್ದಾರಿ ಮಾತಾಡೋದು ನನಗೆ ಸ್ವಲ್ಪ ಹಿಡಿಸಲ್ಲ. ಶಂಕರ್, ಇದ್ರ ಡಿಸೈನ್ ಡಾಕ್ಯುಮೆಂಟ್ಸ್ ನೆಲ್ಲ ಜೆರಾಕ್ಸ್ ಮಾಡಿಸಿಟ್ಟಿದ್ದೀನಿ, ಬನ್ನಿ ಕೊಡ್ತೀನಿ. ಮಾಡು ಹಾಗದನ್ನ.
ಗಂಟೆ 11 ಇನ್ನೂ ಮಲಗಲಿಲ್ಲ, ಏನ್ ಯೋಚನೆ ಮಾಡ್ತಾ ಇದೀಯಾ? ನಮ್ ಫ್ಯಾಕ್ಟರಿಗೆ ಒಬ್ಬ ಹೊಸ ಮೆಕ್ಯಾನಿಕ್ ಬಂದಿದ್ದಾರೆ, ಅವರನ್ನ ನೆನ್ಸ್ಕೊತಾ ಇದ್ದೆ. ಯಾಕೆ? ಅವ್ರು ಮಾತಾಡಿದ್ರೆ ಬಾಣ ಬಿಟ್ಟಾಗೆ ಮೋಹನ್ ರಾಯ್ ಅವ್ರಿಗೆ ಕೆಲಸ ಕೊಟ್ರು, ಆಶಾ ಅವ್ರನ್ನ ಕೆಲಸದಿಂದ ತೆಗಿಬೇಕು ಅಂತ. ಯಾಕೆ? ಅವಳ ನಿರ್ಧಾರಕ್ಕೊಂದ್ ಕಾರಣನ ಇದೆ, ಬರೀ ನಾನತ್ವ. ತನ್ನ ಮೂಲಕ ಕೆಲ್ಸಕ್ಕೆ ಬರದೆ ಅವ್ರ ತಂದೆ ಮೂಲಕ ಕೆಲ್ಸಕ್ಕೆ ಬಂದ್ರಲ್ಲ, ಅದು ತನ್ನ ಸ್ವಾಭಿಮಾನಕ್ ಬಿದ್ದ ಪೆಟ್ಟು ಅನ್ನೋ ದುರಭಿಮಾನ. ಏನಪ್ಪ ಹೆಂಗಸರಲ್ಲೂ ಈ ತರ ಒಂದ್ ಕಾಂಪ್ಲೆಕ್ಸ್ ಇರುತ್ತಾ? ಓಹ್, ಕಾಂಪ್ಲೆಕ್ಸ್ ಇರೋದಕ್ಕೆ ಹೆಣ್ಣಾದ್ರೆ ಏನ್ ಗಂಡಾದ್ರೇನು? ಉಮಾ, ಮನಸ್ಸು ಅನ್ನೋದು ಒಂದು ಹುಚ್ಚು ಕುದುರೆ ಇದ್ದ ಹಾಗೆ, ಅದನ್ನ ವಿವೇಕ ಅನ್ನೋ ಕಡಿವಾಣದಿಂದ ಭದ್ರಾಗಿಟ್ಕೊಂಡ್ರೆ ಬ್ಯಾಲೆನ್ಸ್ ಸಿಗುತ್ತೆ. ಇಲ್ದಿದ್ರೆ ಹೀಗೆ ಮಲಕು ಮಲಕು. ಅಯ್ಯೋ, ನೀರೆಲ್ಲ ಚೆನ್ನಾಗಿಲ್ಲಪ್ಪ, ಅಷ್ಟು ಕಷ್ಟಪಟ್ಟು ಅಲ್ಲಿಂದ ತಂದಲ್ಲ. ಏನಮ್ಮ ಏನಮ್ಮ, ಯಾಕಮ್ಮ 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 ಬಿದ್ದುಬಿಟ್ಟೆ? ನೀರೆಲ್ಲ ಚೆಲ್ಲೋಯ್ತಣ್ಣ. ನರ್ಸಿ ನರ್ಸಿ, ಏನಾಯ್ತು ಏನಾಯ್ತು ಹೇಳ್ತಾ? ಸರಿ, ನೀನ್ ಮನೆಗೆ ಹೋಗಿ ಸುಧಾರಿಸ್ಕೊ, ನಾನ್ ನೀರು ತಗೊಂಡ್ಬರ್ತೀನಿ. ಯಾಕಪ್ಪ ನಿಮ್ ಕಾಲೋನಿಲಿ ನೀರಿನ ಸೌಕರ್ಯ ಇಲ್ವಾ? ಇಲ್ಲ ಸರ್, ಕ್ವಾರ್ಟರ್ಸ್ ಊರಾಚೆ ಕಟ್ಬಿಟ್ಟಿದ್ದಾರೆ. ನಾವ್ ನೀರ್ ತರೋ ಜಾಗಕ್ಕೂ ನಮ್ ಕ್ವಾರ್ಟರ್ಸ್ಗೂ ಬಹಳ ದೂರ, ಮಳೆ ಒಯ್ಲಿ ಬಿಸಿಲ್ ಕಾಯಿಲಿ, ಹೆಂಗಸರುಗಳು ನೀರು ತಪ್ಪದಿಲ್ಲ ಸರ್. ಹೌದು, ಬೀದಿಗೊಂದ್ ನಲ್ಲಿನಾದ್ರೂ ಇಡಿಸ್ಕೊಡಿ ಅಂತ ನಿಮ್ಮ ಫ್ಯಾಕ್ಟರಿ ಯಜಮಾನ್ರನ್ನ ಕೇಳಿಲ್ವಾ ನೀವು? ಕೇಳಿದ್ವಿ ಸ್ವಾಮಿ, ಈಗ ಹಾಕಿಲ್ಲ, ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಅಂದ್ರು. ಹೌದು, ನಮ್ಮನೆ ಹೇಗ್ ಗೊತ್ತಾಯ್ತು ನಿಮ್ಗೆ? ಮನಸ್ಸಿಗೆ ಹತ್ರ ಇರೋರು ಕಾಡ್ನಲ್ಲಿದ್ರು ಕಂಡು ಹಿಡಿಯೋದು ಸುಲಭ. ತುಂಬಾ ಸಂತೋಷ ನೀವ್ ನಮ್ಮನೆಗ್ ಬಂದಿದ್ದಕ್ಕೆ. ಇಂಥ ರುಚಿಯಾದ ಕಾಫಿ ಕೊಡೋ ಹಾಗಿದ್ರೆ ನಿತ್ಯ ಬರ್ತೀನಿ. ನೀವ್ ಬರೋ ಹಾಗಿದ್ರೆ ನಾನ್ ನಿತ್ಯ ಕೊಡ್ತೀನಿ. ನೀವು ಕೊಡೋದು ಹೆಚ್ಚಾ, ನಾನು ಬರೋದು ಹೆಚ್ಚಾ? ಉಮಾ, ವರ್ಕರ್ಸ್ ಸಂಬಂಧಪಟ್ಟ ವಿಷಯದ ಬಗ್ಗೆ ಮಾತಾಡ್ಬೇಕು ಅಂತ ಲಕ್ಷ್ಮಣ್ ರಾಯರ್ ಮನೆಗೆ ಹೋಗಿದ್ದೆ. ಅಲ್ಲಿ ರಾಜಮೋಹನ್ ಇದ್ರು, ಅವ್ರ ಎದುರು ಚರ್ಚೆ ಮಾಡೋದು ನನಗೆ ಇಷ್ಟ ಆಗ್ಲಿಲ್ಲ, ಅದಕ್ಕೆ ನಿಮ್ಮನ್ನ ನೋಡೋಣ ಅಂತ ಬಂದೆ. ಹೇಳಿ. ಈಗ ವರ್ಕರ್ಸ್ ಕ್ವಾರ್ಟರ್ಸ್ ಕಟ್ಸ್ಕೊಟ್ಟಿದಾರಲ್ಲ, ಅಲ್ಲಿ ನಲ್ಲಿ ಆಕಿಡಿಸಿಲ್ಲ, ತುಂಬಾ ಖರ್ಚಾಗುತ್ತೆ ಅಂತ. ಚೆನ್ನಾಗಿದೆ, ದೇವಸ್ಥಾನ ಕಟ್ಟಿಸಿ ಪೂಜೆಗೆ ಹಣ ಖರ್ಚಾಗುತ್ತೆ ಅಂದಾಗಿದೆ ವಾದ. ಕುಡಿಯೋ ನೀರಿಗೋಸ್ಕರ ಹೆಂಗಸರು ಬಿಸಿಲು ಮಳೆಯಲ್ಲಿ ತುಂಬಾ ದೂರ ನಡೀಬೇಕಾಗಿದೆ. ಈ ವಿಷಯನ ಎಷ್ಟೋ ಜನ ಪ್ರಸ್ತಾಪ ಮಾಡಿದ್ರು, ಪ್ರಯೋಜನನೇ ಆಗ್ಲಿಲ್ಲ. ಹಾಗಾದ್ರೆ ಮಾಲೀಕರ ಕಾರ್ಮಿಕರ ಹಿತಾಸಕ್ತಿಲಿ ಆಸಕ್ತಿನೇ ಇಲ್ವೇನು? ಯಾಕಿಲ್ಲ, ಅವ್ರಿಗೋಸ್ಕರನೇ ಕಾರ್ಮಿಕರ ಹಿತಾಸಕ್ತಿ ಸಂಘ ಅಂತ ಸ್ಥಾಪಿಸಿದ್ದಾರೆ. ಯಾರು? ಮ್ಯಾನೇಜ್ಮೆಂಟ್ನವರು. ಕಾರ್ಮಿಕರ ಹಿತಾಸಕ್ತಿಗೋಸ್ಕರ ಕೆಲಸಗಾರ ಸಂಘ ಮಾಡ್ಕೋಬೇಕು, ಮ್ಯಾನೇಜ್ಮೆಂಟ್ನವ್ರು ಮಾಡಿದ್ರದು ಮಾಲೀಕರ ಸಂಘ ಆಗುತ್ತೆಯೇ? ಈಗ ಆಗಿರೋದೇ ಹಾಗೆ. ಅಲ್ಲಿ ಸಂಘದಲ್ಲಿ ಏನ್ ಮಾಡ್ತಾರೆ? ಬಿಕಾಸ್ ದ ಓನರ್ಸ್ ಹ್ಯಾವ್ ಇನ್ವೆಸ್ಟೆಡ್ ಲ್ಯಾಕ್ಸ್ ಅಂಡ್ ಲ್ಯಾಕ್ಸ್ ಫಾರ್ ದ ಫ್ಯಾಕ್ಟರಿ, ಯು ಆಲ್ ಹ್ಯಾವ್ ಅನ್ ಆಪರ್ಚುನಿಟಿ ಟು ವರ್ಕ್ ಇನ್ ಇಟ್. ದೇ ಆರ್ ದ ಒನ್ ಹೂ ಗಿವ್ ಯು ಯುವರ್ ಲೈವ್ಲಿಹುಡ್. So, it's your duty to think that, and their work is God's work. Thank you, thank you. Swami, ಇದನ್ನ ನೀವು ಇಂಗ್ಲೆಂಡ್ ಅಂದ್ಕೊಂಡಿದ್ದೀರಾ, ಮೈಸೂರು ಅಂದ್ಕೊಂಡಿದ್ದೀರಾ? ಯಾಕೆ ಹಾಕಂತೀರಾ? ಅಲ್ಲ, ನಾವು ಒಂದ್ ಗಂಟೆಯಿಂದ ನೋಡ್ತಾನೆ ಇದ್ದೀವಿ, ಕೇಳ್ತಾನೆ ಇದ್ದೀವಿ, ಇಂಗ್ಲಿಷ್ ನಲ್ಲೇ ಕೊರಿತಾ ಇದ್ದೀರಲ್ಲ. ಇಲ್ಲಿರೋರೆಲ್ಲ ಇಂಗ್ಲಿಷ್ ನವರೇನಾ? ಯಾರಿಗೂ ಕನ್ನಡ ಬರೋದಿಲ್ವಾ? ನಿನಗೆ ಇಂಗ್ಲಿಷ್ ಬರ್ದಿದ್ರೆ ಸಭೆ ಮುಗಿದ್ಮೇಲೆ ಬಂದ್ ಕೇಳು, ಅರ್ಥ ಹೇಳ್ತೀನಿ. ಮಿಸ್ಟರ್ ರಾಜಮೋಹನ್, ವಿ ಹ್ಯಾವ್ ಗ್ಯಾದರ್ಡ್ ಹಿಯರ್ ಟು ನೋ ಈಚ್ ಅದರ್ ಗ್ರೀವಿಯನ್ಸಸ್ ಅಂಡ್ ನಾಟ್ ಟು ಎಕ್ಸಿಬಿಟ್ ಯುವರ್ ಜೀನಿಯಸ್ ಇನ್ ಇಂಗ್ಲಿಷ್.
just because you are a foreign return, that doesn't mean you are neither a Shakespeare nor a Shah. Shankar heltiro sarini sarkaradalle ella hansadallo kannada na kaddaya maadbeku antiru aga naav yak english ge nena hakkobeku kannadalle maataadabodu andre inmela avakashasaga helkaltive araravagi maatadiyappa naalk jana maatadide tane kashta sukha tiliyodu swami kashta sukha anda takshana ond vishaya nanu illi hellebeku anusutte ಕಾರ್ಮಿಕರಿಗಾಗಿ ನಮ್ಮ ಮಾಲೀಕರು ಮನೆಗಳನ್ನ ಕಟ್ಟಿಸ್ಕೊಟ್ಟಿದ್ದಾರೆ ವಾಸಕ್ಕೆ ನಿಜ ಆದ್ರೆ ಏನ್ ಪ್ರಯೋಜನ ಕುಡಿಯೋದಕ್ಕೆ ನೀರಿಲ್ಲ ಬೆಳಕು ಕೊಡೋ ವಿದ್ಯುತ್ ಶಕ್ತಿ ಇಲ್ಲ ಹಸ್ದವ್ರಿಗೆ ಅನ್ನ ಹಾಕೋದೇ ದೊಡ್ಡ ವಿಷಯ ಅಲ್ಲ ಗಂಟ್ಲು ಒಣಗಿ ಪ್ರಾಣಾಪಾಯ ಬಂದಾಗ ಕುಡಿಯೋದಕ್ಕೆ ನೀರು ಕೊಡಬೇಕು ಆಗಲೇ ಮಾಡಿದ ಕೆಲಸ ಸಾರ್ಥಕವಾಗೋದು ಮಾಡೋ ಕೆಲಸಕ್ಕೆ ಸಂಬಳ ಕೊಡ್ತೀವಿ ಬೋನಸ್ ಕೊಡ್ತೀವಿ ಒಬ್ಬೊಬ್ಬರ ಸಂಸಾರದ ಹೊಣೆನೋ ನಾವೇ ಹೊರಕಾಗುತ್ತೇನೋ ಬರ್ತಾನಲ್ಲ ಈಗ ಈ ಪ್ರಶ್ನೆ ಅವನೇ ಕೇಳಿ ಅವನ್ ದಬಾಯಿಸಕ್ ನೀವೇ ಸರಿ ನೀವೇನ್ರಿ ಮಾಡ್ತಾ ಇದ್ರಿ ಅಲ್ಲೇ ಸರಿಯಾದ ಉತ್ತರ ಹೇಳಿ ಕಳಿಸ್ತೆ ನನ್ನ ಹತ್ರ ಬಂದು ದಬಾಯಿಸಿದ್ದೀರಲ್ಲ ಆಶಾದೇವಿ ಅವರೇ ನಿಮ್ ಕೆಪಾಸಿಟಿ ಮುಂದೆ ನಾವೇನು ಎಂತ ಗಂಡ್ಸು ಸಾಲ ಮಾಡಿಬೇಕಾದ್ದೆ ಬನ್ನಿ ಮಿಸ್ಟರ್ ಶಂಕರ್ ಕೂತ್ಕೊಡಿ ಪರವಾಗಿಲ್ಲ ಕೂತ್ಕೊಳ್ಳಿ ನಿಧಾನವಾಗಿ ಮಾತಾಡೋಣ ಪರವಾಗಿಲ್ಲ ನಾನು ನಿಂತ್ಕೊಂಡೇ ಇರ್ತೀನಿ ಹೇಳಿ ಯಾಕೆ ನನ್ನ ಜೊತೆ ಕೂತ್ಕೋಬಾರ್ದು ಅಂತನ ಹಾಗೇನಲ್ಲ ಸಾಮಾನ್ಯವಾಗಿ ಅಗ್ನಿಪರ್ವತ ಶಾಂತವಾಗಿದೆ ಅಂತ ಹತ್ರ ಹೋಗೋನು ಮುಟ್ಟಾಳನಾಗೋದೇ ಹೆಚ್ಚು ಮಿಸ್ಟರ್ ಶಂಕರ್ ನಿನ್ನೆ ಕಾರ್ಮಿಕರ ಕಲ್ಯಾಣ ಸಂಘದಲ್ಲಿ ನೀವೇನೋ ಕೇಳಿದ್ರಿ ಅಂತ ಗೊತ್ತಾಯ್ತು ಹೌದು ಜೀವಂತವಾಗಿರೋದಕ್ಕೆ ಅತ್ಯವಶ್ಯಕವಾದ ಕುಡಿಯೋ ನೀರಿನ ಅನುಕೂಲ ಮಾಡಿಕೊಡಿ ಅಂತ ಬೇಡ್ಕೊಂಡೆ ಆಮೇಲೆ ಪದಾರ್ಥಗಳ ಬೆಲೆ ಆಕಾಶಕ್ಕೇರಿ ಬಡ ಕಾರ್ಮಿಕರಿಗೆ ಕಣ್ಕಂಡು ಬಿಡೋ ಹಾಗಾಗಿದೆ ಕಾರ್ಖಾನೆಯಲ್ಲಿ ಒಂದು ನ್ಯಾಯ ಬೆಲೆ ಅಂಗಡಿ ಇಟ್ಟು ಆಹಾರ ಧಾನ್ಯಗಳನ್ನು ಹಂಚಿದರೆ ತುಂಬಾ ಉಪಕಾರ ಮಾಡಿದ ಹಾಗಾಗುತ್ತೆ ಮಿಸ್ಟರ್ ಶಂಕರ್ ನೀವು ಕೇಳೋದನ್ನೆಲ್ಲ ಪೂರೈಸಬೇಕಾದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಅದಕ್ಕೆಲ್ಲ ನಮ್ಮ ಫೈನಾನ್ಷಿಯಲ್ ಪೊಸಿಷನ್ ಅವಕಾಶ ಕೊಡೋದಿಲ್ಲ ಈ ಎರಡು ವರ್ಷಗಳಲ್ಲಿ ಕಾರ್ಖಾನೆ ವೆಚ್ಚ ಎಷ್ಟಾಗಿದೆ ಆದಾಯ ಏನು ಬಂದಿದೆ ಈ ನೀರಿನ ಯೋಜನೆಗೆ ಎಷ್ಟು ಖರ್ಚಾಗುತ್ತೆ ಅನ್ನೋ ವಿವರ ಎಲ್ಲ ಇದರಲ್ಲಿ ಬರೆದಿದೆ ನಿಮ್ಮ ಲಾಭದಲ್ಲಿ ಆರನೇ ಒಂದು ಭಾಗ ಖರ್ಚು ಮಾಡಿದ್ರು ಸಾಕು ಬಡವರು ಬದುಕೋತಾರೆ ಈ ಡೀಟೇಲ್ಸ್ ಎಲ್ಲ ಯಾರು ಕೊಟ್ಟಿದ್ದು ನಿಮಗೆ ನೀವೇ ಸುಳ್ಳು ಮೇಡಮ್ ಇವ್ರ ಮಾತು ನಂಬೇಡಿ ನಾನು ಯಾಕ್ರಿ ಸುಳ್ಳು ಹೇಳಿ ಅವತ್ ನೀವು ಲಕ್ಷ್ಮಣ್ ರಾವ್ ಆಡಿಟ್ ರಿಪೋರ್ಟ್ ವಿಷಯ ಮಾತಾಡ್ತಾ ಇರ್ಲಿಲ್ವಾ ನನಗೆ ಇಂಗ್ಲಿಷ್ ಬರಲ್ಲ ಅಂತ ಅದೆಷ್ಟು ಧೈರ್ಯವಾಗಿ ಬಾಯಾಡಿಸ್ತಾ ಇದ್ರಿ ನೀವು ನೀವು ತುಂಬಾ ಅಪಾಯದ ಮನುಷ್ಯ ಡೇಂಜರಸ್ ಮೇಡಮ್ ನಾನು ಇಲ್ಲಿ ಬಂದಿದ್ದಕ್ಕೆ ಒಳ್ಳೆ ಬಿರುದು ಸಿಕ್ತು ಡೇಂಜರಸ್ ಮ್ಯಾನ್ ಅಂತ ಬರ್ತೀನಿ ಮೇಡಮ್ ನಿಂತ್ಕೊಳ್ರಿ ನಿಮಗೂ ವರ್ಕರ್ಸ್ ಕ್ವಾರ್ಟರ್ಸ್ಗೂ ಏನ್ರಿ ಸಂಬಂಧ ಅಲ್ಲಿ ನಲ್ಲಿ ಇರಿಸಿದ್ರೆಷ್ಟು ಬಿಟ್ಟರೆಷ್ಟು ಈ ವಿಷಯದಲ್ಲಿ ಬಾಯಿ ಹಾಕೋದಕ್ಕೆ ನೀವ್ಯಾರ್ರಿ ನಾನು ಬಂದ ತಕ್ಷಣ ಕೇಳಬೇಕಾದ ಪ್ರಶ್ನೆನ ಲೇಟಾಗಿ ಕೇಳ್ತಾ ಇದ್ದೀರಿ ಪರವಾಗಿಲ್ಲ ಸಮಾಧಾನ ಹೇಳಬೇಕಾದ ನನ್ನ ಕರ್ತವ್ಯ ಈ ಫ್ಯಾಕ್ಟರಿಯಲ್ಲಿ ನಾನು ಒಬ್ಬ ಕಾರ್ಮಿಕ ಸಹೋದ್ಯೋಗಿಗಳ ಕಷ್ಟ ನನ್ನ ಕಷ್ಟ ಅವರ ಪರವಾಗಿ ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ ಡಿಮ್ಯಾಂಡ್ ಅಲ್ಲ ಬೇಡಿಕೆ ರಿಕ್ವೆಸ್ಟ್ ನೀವು ಎಲ್ರು ಹಾಗಲ್ಲ ಮಿಸ್ಟರ್ ಶಂಕರ್ ಸ್ವಾರ್ಥಿಗಳು ಅವತ್ತು ನಮ್ಮ ತಂದೆ ನಿನಗೇನು ಬೇಕು ಅಂತ ಕೇಳಿದ ಅವಕಾಶನ ದುರುಪಯೋಗ ಪಡಿಸ್ಕೊಂಡು ಈ ಫ್ಯಾಕ್ಟರಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ರಿ ಇವತ್ತು ಕಾರ್ಮಿಕರ ಲೀಡರ್ ಆಗ್ಬೇಕು ಅಂತ ನೋಡ್ತಾ ಇದ್ದೀರಾ ಕ್ಷಮಿಸಬೇಕು ಏನ್ ಬಹಳ ದೊಡ್ಡ ದೊಡ್ಡ ಶಬ್ದಗಳನ್ನೆಲ್ಲ ಉಪಯೋಗಿಸ್ತಾ ಇದ್ದೀರಿ ಹಾಗೆ ಸಿಕ್ಕದ ಅವಕಾಶನ ದುರುಪಯೋಗ ಪಡಿಸ್ಕೋಬೇಕು ಅನ್ನೋ ಉದ್ದೇಶ ನನಗಿದ್ದಿದ್ರೆ ಖಂಡಿತ ನಿಮ್ ಫ್ಯಾಕ್ಟರಿಯಲ್ಲಿ ಕೂಲಿ ಕೆಲಸ ನಾನು ಕೇಳ್ತಾ ಇರ್ಲಿಲ್ಲ ಇನ್ನೇನ್ ಕೇಳ್ತಾ ಇದ್ರಿ ಈ ಫ್ಯಾಕ್ಟರಿ ಯಜಮಾನಿಕೆ ಬೇಕು ಅಂತಿದ್ರೇನು ಅಲ್ಲ ನಿಮ್ ತಂದೆಯವ್ರ ಪಕ್ಕದಲ್ಲಿ ಸಾಕ್ಷಾತ್ ಅಪ್ಸರೆ ಹಾಕಿ ಕಾಣ್ತಾ ಇದ್ದ ನಿಮ್ಮನ್ನೇ ಕೇಳ್ಬಿಡ್ತಾ ಇದ್ರು ಹಾಗೆ ಕೇಳೋಕಾಗತ್ತಾ ಕೈ ಉದ್ದ ಇದೆ ಅಂತ ಆಕಾಶದಲ್ಲಿ ಇರೋ ತಾರೆ ಕೈ ಚಾಚೋಕಾಗತ್ತಾ ನನಗೂ ಸ್ವಲ್ಪ ವಿವೇಕ ಇದೆ ವಿವೇಕ ಇದೆ ನಿಮ್ ತಂದೆಯವ್ರ ಪಕ್ಕದಲ್ಲಿ ಸಾಕ್ಷಾತ್ ಅಪ್ಸರೆ ಹಾಕಿ ಕಾಣ್ತಾ ಇದ್ದ ನಿಮ್ಮನ್ನೇ ಕೇಳ್ಬಿಡ್ತಾ ಇದ್ದ ನಿಮ್ ತಂದೆಯವ್ರ ಪಕ್ಕದಲ್ಲಿ ಸಾಕ್ಷಾತ್ ಅಪ್ಸರೆ ಹಾಕಿ ಕಾಣ್ತಾ ಇದ್ದ ನಿಮ್ಮನ್ನೇ ಕೇಳ್ಬಿಡ್ತಾ ಇದ್ದ ನಿಮ್ ತಂದೆಯವ್ರ ಪಕ್ಕದಲ್ಲಿ ಸಾಕ್ಷಾತ್ ಅಪ್ಸರೆ ಹಾಕಿ ಕಾಣ್ತಾ ಇದ್ದ ನಿಮ್ಮನ್ನೇ ಕೇಳ್ಬಿಡ್ತಾ ಇದ್ದ Mm-hmm.
ನಡೆದರೆ ಸೊಗಸು ನೀ ನಿಂತರೆ ಸೊಗಸು ನೀ ನಡೆದರೆ ಸೊಗಸು ನೀ ನಿಂತರೆ ಸೊಗಸು ನಕ್ಕರೆ ಸೊಗಸು ಕೋಪದಿ ಸಿಡಿದರು ಸೊಗಸು ನೀ ನಡೆದರೆ ಸೊಗಸು ದ್ವಿಚಕ್ರ ವಾಹನ ಕೂತ್ಕೊಳ್ಳಿ ಕರ್ಕೊಂಡು ಹೋಗ್ತೀನಿ. ಡಬಲ್ ರೈಡಾ? ಬೇಡಪ್ಪ, ನಂಗೆ ನಾಚಿಕೆ ಆಗುತ್ತೆ. ನೀವು ಹೀಗೆ ನಾಚಿಕೊಂಡ್ರೆ ನೀವು ನಾನು ಫ್ಯಾಕ್ಟ್ರಿಗೆ ಹೋಗೋಕ್ಕಾಗಲ್ಲ. ಮತ್ತೆ ಮತ್ತೆ ಮನೆಗೆ ಹೋಗ್ಬೇಕಾಗುತ್ತೆ. ಬನ್ನಿ ಕೂತ್ಕೊಳ್ಳಿ. ಅಮ್ಮ ಕೂತ್ಕೊಳ್ಳಿ. ಆಟೋ ಸ್ಟ್ರೈಕ್ ಆಗ್ತಾ ಇದ್ರೆ ಆಗ್ತಿದ್ರೆ ದಿನ ಹೀಗೆ ನಿಮ್ ಜೊತೆಲೆ ಬರ್ಬೋದಲ್ಲ ಅಂತ. ಓಹೋ, ಆಟೋ ಚಾರ್ಜ್ ಬಸ್ ಚಾರ್ಜ್ ಉಳಿಸಬಹುದಲ್ಲ ಅಂತ ಪ್ಲಾನ್ ಹಾಕ್ತಾ ಇದ್ದೀರಲ್ವಾ?
ನನ್ನ ಎದುರು ನಿಂತ್ಕೊಂಡು ಮಾತನಾಡೋದಕ್ಕೆ ರಾಜಮೋಹನೇ ಹೆದರ್ತಾರೆ, ವಯಸ್ಸಾದ ಲಕ್ಷ್ಮಣ್ ರಾಯರು ಯೋಚನೆ ಮಾಡ್ತಾರೆ. ಆದ್ರೆ ಈ ಶಂಕರ್ ಎಂಥ ಗುಂಡಿಗೆ, ಎಷ್ಟು ಸೊಕ್ಕು! ಗದರಿಸಿ ಬಾಯಿ ಮುಚ್ಚಿಸ್ಬೇಕು ಅಂತ ಅನ್ಕೊಂಡ್ರೆ ಯಾಕೋ ಏನೋ ಆ ಕಣ್ಣ ನೋಟ ನೋಡಿದಾಗ ನನ್ನ ನಾಲ್ಗೆನೆ ಆಡೋಲ್ಲ. ಯಾಕೆ ಹೀಗೆ? ನನ್ನ ಮನಸ್ಸು ಯಾಕೆ ನಾನು ಹೇಳ್ದ ಕೇಳ್ತಾ ಇಲ್ಲ? ಆಶಾ, ಎಷ್ಟಿ ನಾವು ಆರ್ಡರ್ಸ್ ಕೊಟ್ಟಿದ್ದ ಮೆಷಿನ್ಸ್ ಬಂದಿದೆಯಂತೆ, ಬೆಳಗ್ಗೆ ಫ್ಯಾಕ್ಟರಿಗೆ ತಂದ್ಬಿಡ್ತೀನಿ ಅಂತ ಜಾನ್ ಫೋನ್ ಮಾಡಿದ್ರು. ಕಸ್ಟಮ್ಸ್ ಇಂದ ಯಾವತ್ತು ರಿಲೀಸ್ ಆಯ್ತಂತೆ? ಒಂದು ವಾರ ಆಯ್ತಂತೆ. ಬಾಂಬೆ ಕಸ್ಟಮ್ಸ್ ಇಂದ ಬಿಡಿಸ್ಕೊಂಡು ಮೈಸೂರಿಗೆ ತರೋದಕ್ಕೆ ಒಂದು ವಾರ ಬೇಕಾ? ಏನ್ ಸಮಸ್ಯೆ ಏನು? ಆಫೀಸ್ ಬನ್ನಿ, ಓಪನ್ ಮಾಡು, ಓಪನ್ ಮಾಡು. ಮೇಡಮ್, ಈ ಫೈಲ್ ಅಲ್ಲಿ ಮೆಷಿನಿಗೆ ಸಂಬಂಧಪಟ್ಟಂತ ಎಲ್ಲ ಡೀಟೇಲ್ಸು ಇದೆ. ನಿಮ್ ವಸ್ತು ನಿಮ್ಗೆ ಜೋಪಾನ ಸೇರಿದಕ್ಕೆ ಈ ಲೆಟರ್ಗೆ ಸೈನ್ ಹಾಕೊಟ್ರೆ ಅಲ್ಲಿ ನಮ್ಮ ಕೆಲಸ ಮುಗೀತು. ಓ ಶೋ, ಎಕ್ಸ್ಕ್ಯೂಸ್ ಮೀ. ಎಸ್. ನನ್ನ ಮಿಷನ್ಸ್ ಎಲ್ಲ ಪೂರ್ತಿ ಚೆಕ್ ಮಾಡೋವರೆಗೂ ನೀವು ಸಿಗ್ನೇಚರ್ ಹಾಕ್ಬೇಡಿ. ಏಕೆ? ಇವ್ರು ಕಳಿಸಿರೋ ಮಿಷನ್ಸ್ ಅಲ್ಲಿ ಕೆಲವು ಒರಿಜಿನಲ್ ಪಾರ್ಟ್ಸ್ ಇವೆ, ಕೆಲವು ಡೂಪ್ಲಿಕೇಟ್ ಪಾರ್ಟ್ಸ್ ಇವೆ. ಮೇಡಮ್, ಇವ್ರು ಏನು ಹೇಳ್ತಾ ಇರೋದು? ಇದೇ ಮಿಷಿನ್ಸ್ ನಾವು ಕಲ್ಕತ್ತಾ ಸಪ್ಲೈ ಮಾಡಿದ್ವಿ, ನಾಲ್ಕು ಮಿಷಿನ್ ಡೆಲ್ಲಿ ಮಾಡಿದ್ವಿ, ಲಕ್ನೋ ಎರಡು ಮಿಷಿನ್ ಸಪ್ಲೈ ಮಾಡಿದ್ವಿ, ಆದ್ರೆ ನಮ್ಗೆ ಈ ತರ ಕಂಪ್ಲೇಂಟ್ಸ್ ಎಲ್ಲಿಂದನೂ ಬಂದಿಲ್ಲ. ಅವ್ರು ಯಾರು ನಿಮ್ಮ ಮಿಷನ್ಸ್ ನ ಚೆಕ್ ಮಾಡಿರ್ಲಾರು ಅಂತ ಕಾಣುತ್ತೆ. ಅದನ್ನ ನೀವು ಪ್ರೂವ್ ಮಾಡ್ತೀರಾ? ಬರ್ತೀರಾ ನನ್ನ ಜೊತೆ ನೀವೇ ನೋಡೋರಂತೆ? ನಡೀರಿ ಮೇಡಮ್, ಬರ್ತೀರಾ? ಲಕ್ಷ್ಮಣ್ ರೇ, ಇಲ್ಲಿ ನೋಡಿದ್ರ ಇದು ಒರಿಜಿನಲ್, ಇದು ಡೂಪ್ಲಿಕೇಟ್. ನೋಡೋದಕ್ಕೆ ಒಂದೇ ತರ ಕಾಣುತ್ತೆ. ಇದು ಲೋಕಲ್ ನಲ್ಲಿ ಮಾಡಿದ್ದು, ಇದು ಒರಿಜಿನಲ್ ಕಂಪನಿದು. ಲೋವಿಸ್ ಕಂಪನಿ ತಯಾರಿಸೋ ಬಿಡಿ ಭಾಗಗಳ ಬೆಲೆ 5,000 ರೂಪಾಯಿ ಆಗುತ್ತೆ, 5 ವರ್ಷ ಗ್ಯಾರಂಟಿ ಇರುತ್ತೆ. ಲೋಕಲ್ ಕಂಪನಿ ಸ್ಪೇರ್ ಪಾರ್ಟ್ಸ್ಗೆ 1,000 ರೂಪಾಯಿ ಆಗುತ್ತೆ. ಒಂದೊಂದು ಮೆಷಿನ್ ಅಲ್ಲಿ 4-4 ಪಾರ್ಟ್ಸ್ ಕದ್ರು ಕಳ್ಳರಿಗೆ 3-4 ಲಕ್ಷ ರೂಪಾಯಿ ಲಾಭ ಸಿಗುತ್ತೆ. ಮಿಸ್ಟರ್, ಬಾಂಬೆಯಿಂದ ಸಾಗಿಸೋಕ್ ಮುಂಚೆ ನಿಮ್ಮ ಇಂಜಿನಿಯರ್ಸೇ ಬಂದು ಮೆಷಿನ್ ಎಲ್ಲ ಚೆಕ್ ಮಾಡಿ ಎಲ್ಲ ಸರಿಯಾಗಿದೆ ಅಂತ ಹೇಳ್ಮೇಲೆ ತಾನೆ ನೀವು ತಗೊಂಡಿದ್ದು? ಅವರು ಇದೇ ರೀತಿ ಬಿಡಿ ಭಾಗಗಳೆಲ್ಲ ಚೆಕ್ ಮಾಡಿದ್ರ? ಇಲ್ಲ. ಕೇಳಿದ್ರ ಮಿಸ್ಟರ್ ಜಾನ್, ಈ ಮೋಸ ಇಲ್ಲೇ ತೆರೆದಿರಬಾರ್ದು. ದಿಸ್ ಇಸ್ ಟೂ ಮಚ್ ಮಿಸ್ಟರ್ ಜಾನ್. ಅನ್ಲಿ ಬಿಡಿ ಮಿಸ್ಟರ್ ರಾಜಾರಾಮ್. ಈ ಜಾನ್ ನಿಮ್ಗೆ ಯಾವತ್ತಿಂದ ಗೊತ್ತು? 2 ವರ್ಷದಿಂದ. ನನಗೆ ಇವ್ರು 8 ವರ್ಷದಿಂದ ಗೊತ್ತು. ನಾನು ಇವತ್ತೇ ನಿಮ್ಮ ನೋಡ್ತಿರೋದು. ಹೌದು, ಬಾಂಬೆ ಮಿಲ್ಸ್ ಇದೇ ತರ ನಕಲಿ ಮಾಲ್ಗಳನ್ನ ಸಪ್ಲೈ ಮಾಡಿ ಅಲ್ಲಿ ಇವ್ರು ಸಿಕ್ಕಾಕೊಂಡು ಇವ್ರು ಕೆಲಸ ಮಾಡಿದ ಕಂಪನಿ ನಿಂತು ಹೋದ್ಮೇಲೆ ಇವತ್ತೇ ಇವ್ರನ್ನ ಇಲ್ಲಿ ನೋಡ್ತಾ ಇರೋದು. ಹೌದಾ ಜಾನ್? ಅವ್ರು ಹೇಳ್ತಾ ಇರೋದು ನಿಜನಾ? ಐ ಆಮ್ ವೆರಿ ಸಾರಿ, ಐ ಆಮ್ ವೆರಿ ಸಾರಿ ಆಶಾದೇವಿಯವರೆ. ಆಗಿರೋ ತಪ್ಪಿಗೆ ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ. ಆದಷ್ಟು ಬೇಗ ನಾನು ಬೊಂಬಾಯಿ ಹೋಗಿದ್ದೆ, ಆ ಒರಿಜಿನಲ್ ಪಾರ್ಟ್ಸ್ ಎಲ್ಲ ಕಳಿಸ್ಕೊಡ್ತೀನಿ. ನೋಡಿ, ಈ ಘಟನೆ ಮಾತ್ರ ಯಾರಿಗೂ ಹೇಳ್ಬೇಡಿ, ಯಾಕೆಂದ್ರೆ ನಮ್ಮ ಕಂಪನಿಗೆ ರೆಪ್ಯುಟೇಷನ್ನೇ ಹೋಗ್ಬಿಡುತ್ತೆ. ಹಾಗಾದ್ರೆ ಏನ್ ಮಾಡಿದೆ ಶಂಕರ್? ಒರಿಜಿನಲ್ ಪಾರ್ಟ್ಸ್ ಅನ್ನು ಕಳಿಸ್ಕೊಡ್ತೀನಿ ಅಂತ ಹೇಳ್ತಿದ್ದಾರಲ್ಲ ಅವರೇ. ಸರಿ, ಹೋಗಿ ಸ್ಪೇರ್ ಪಾರ್ಟ್ಸ್ ಎಲ್ಲ ಬೇಗ ಕಳಿಸ್ಕೊಡಿ. ಓಕೆ ಮೇಡಮ್, ಫೈನ್. ಶಂಕರ್! ಏನ್ ಮೇಡಮ್? ನಾಳೆ ಮನೆಗೆ ಬಂದು ನನ್ನ ನೋಡಿ. ಹುಷಾರಾಗಿದ್ದಾರೆ ಈಗ? ಪರವಾಗಿಲ್ಲ ಸರ್. ಅಂದ್ರೆ ಆಗ ಏನಿದು ಮಾತ್ನಲ್ಲಿ ಹೇಳಿದ್ರೆ ಸ್ವಾರಸ್ಯ ಇರೋಲ್ಲ, ನೀವೇ ನೋಡ್ಕೊಳ್ಳಿ. ರಾಜ ರಾಜ ಏನಿದ್ ದುಡ್ಡು? 20,000 ಇದೆ. 20,000? ಯಾತಿಕೆ? ನಮ್ ಸಂತೋಷಕ್ಕೆ. ಅಂದ್ರೆ ಹಣ ನನಗ? ಯಾಕಿಷ್ಟು ದೊಡ್ಡ ಭಾರ ನನ್ನ ತಲೆ ಮೇಲೆ ಹೊರಿಸ್ತಾ ಇದ್ದೀರಿ? ಚೀಚಿ, ಭಾರ ಅಲ್ಲಪ್ಪ, ನಿನ್ನ ಮುಂಜಾಗ್ರತೆಯಿಂದ ಕಂಪನಿಗೆ ಆಗ್ತಿದ್ದ 5-6 ಲಕ್ಷ ರೂಪಾಯಿ ನಷ್ಟ ತಪ್ಪಿಸ್ತಿಲ್ಲ, ಆ ಒಂದು ಕೃತಜ್ಞತೆಗೋಸ್ಕರ. ಓಹೋ, ಅದು ಅದು ನನ್ನ ಕರ್ತವ್ಯ ಸರ್. ಅದಕ್ಕೆ ನೀವು ನನ್ಗೆ ಸಂಬಳ ಕೊಡ್ತಾ ಇದ್ದೀರಲ್ಲ. ಇಲ್ಲಿ ಇಲ್ಲಿ
ದುಡ್ಡು ತುಂಬಾ ಕೆಟ್ಟದ್ದು ಸರ್. ನಮ್ಮ ಶ್ರಮಕ್ಕೆ ತಕ್ಕಷ್ಟು ತಗೊಂಡ್ರೇನೆ ಆರೋಗ್ಯವಾಗಿರೋದು. ಸುಲಭವಾಗಿ ಸಿಗುತ್ತೆ ಅಂತ ಕೈ ಚಾಚಬಾರದು. ಹಣ ಬೇಡ ಅನ್ನೋ ವ್ಯಕ್ತಿನ ಇವತ್ತಪ್ಪ ನಾನು ನೋಡ್ತಾ ಇರೋದು. ಬೇಡ ಅನ್ನೋದಕ್ಕೆ ನಾನು ನಿನ್ನ ಕೋಟ್ಯಾಧೀಶ್ವರ ಅಲ್ಲ ಸರ್. ಅರ್ಹತೆ ಇಲ್ಲದೆ ಯಾವುದನ್ನು ಮುಟ್ಟಬಾರದು ಅಂತ ನನ್ನ ಅಭಿಪ್ರಾಯ. ಅರ್ಹತೆ ಇದೆಯೋ ಇಲ್ವೋ ಅಂತ ನಿರ್ಧಾರ ಮಾಡೋರು ನಾವು. ಇರ್ಲಿ, ತಗೊಳ್ಳಿ. ಆಯ್ತು, ಬಹಳ ಸಂತೋಷ. ನಿಮ್ಮಂತ ಉದಾರಿಗಳು ಸಿಕ್ಕಾಗ ಆ ಅವಕಾಶನ ಸದುಪಯೋಗ ಪಡಿಸ್ಕೋಬೇಕು. ನೀವು ಒಳ್ಳೆ ಮನಸ್ಸಿನಿಂದ ಕೊಟ್ಟಿರೋ ಹಣ ಸದ್ವಿನಿಯೋಗ ಆಗಲೇಬೇಕು. ಈ ಹಣನ ಕಾರ್ಮಿಕರ ಕಲ್ಯಾಣ ನಿಧಿಗೆ ನಿಮ್ಮ ಕೈಯಾರೆ ನೀವೇ ಕೊಟ್ಟುಬಿಡಿ. ಕುಡಿಯೋ ನೀರಿನ ಏರ್ಪಾಟಿಗೆ ಸಹಾಯ ಆಗುತ್ತೆ. ಈ 20,000 ಆ ಕೆಲಸ ಮುಗಿಯುತ್ತೆ ಅನ್ಕೊಂಡಿದ್ದೀರೇನ್ರಿ? ಸರಿ ಸರಿ, ನನ್ನಂತ ಬಡಪಾಯ 20,000 ಹಾಕಿದ್ದೀನಿ. ಇನ್ನು ನಿಮ್ಮಂತಹ ಶ್ರೀಮಂತರು ದಯಾಳುಗಳು ಸುಮ್ಮನೆ ಇರ್ತೀರಾ? ಖಂಡಿತ ಆ ಕೆಲಸ ನೀವು ಪೂರೈಸ್ತೀರಿ ಅನ್ನೋ ನಂಬಿಕೆ ನನಗಿದೆ. ಮಾತಾಡೋದು ಒಂದು ಕಲೆ ಅಂತಿರೋದನ್ನ ಎಷ್ಟು ಚೆನ್ನಾಗಿ ತೋರಿಸ್ಬಿಟ್ರು ನಮ್ ಶಂಕರ್. ಆಶಾ, ಏನಮ್ಮ ಹೇಳ್ತಿ ಇದಕ್ಕೆ? ಕೈ ಹಿಡಿದ ಕೆಲಸನ ಯಾವುದೋ ಒಂದ್ ರೀತಿಯಲ್ಲಿ ಸಾಧಿಸೋ ತನಕ ಬಿಡಲ್ಲ ಅಂತ ಕಾಣಿಸುತ್ತೆ ಮನುಷ್ಯ. ಸಜ್ಜನರಿಂದ ಒಂದು ಸತ್ಕಾರ್ಯ ನಡೀಲಿ ಅಂತ ನನ್ನ ಅಪೇಕ್ಷೆ. ಹಣದ ಜವಾಬ್ದಾರಿ ನಂದು, ನೀರನ್ನು ಏರ್ಪಾಡು ಮಾಡೋ ಹೊಣೆ ನಿಮ್ದು, ಸರಿನಾ? ತುಂಬಾ ಉಪಕಾರ ಆಯ್ತು. ನಾಳೆಯಿಂದನೇ ಕೆಲಸಕ್ಕೆ ಶುರು ಮಾಡಿಸ್ಬಿಡ್ತೀನಿ. ಥ್ಯಾಂಕ್ಸ್, ನಾನು ಬರ್ತೀನಿ ಸರ್. ನಾನು ಬರ್ತೀನಿ. ಓಕೆ. ವಿಚಿತ್ರ ಪ್ರಾಣಿ, ಮರಳುಗಾಡಿನಲ್ಲಿರೋ ತನ್ನ ಮನೆಗೆ ನೀರು ಬಂದಷ್ಟು ಸಂತೋಷ ಪಡ್ತಾ ಇದ್ದಾನೆ. ಬನ್ನಿ ಮೇಡಮ್. ದಯಮಾಡಿ ನಾವು ಹಣ ಕೊಡವಳಿಗೆ ಲಕ್ಷ್ಮಿ ಅಂತೀವಿ, ವಿದ್ಯೆ ಕೊಡವಳಿಗೆ ಸರಸ್ವತಿ ಅಂತೀವಿ, ನೆಲಕ್ಕೆ ಭೂತಾಯಿ ಅಂತೀವಿ, ನೀರಿಗೆ ಗಂಗಾ ಭಾಗೀರಥಿ ಅಂತೀವಿ. ಜಾತಿಕ ಗೊತ್ತೇನು? ಮಾನವ ಕಲ್ಯಾಣದ ಮಹತ್ಕಾರ್ಯಗಳನ್ನು ಮಾಡುವರೆಲ್ಲ ಸ್ತ್ರೀಯರೇ. ಅದಕ್ಕೆ ಸಾಕ್ಷಿಯನ್ನು ಹಾಗೆ ನಿಮಗೆ ಕುಡಿಯೋ ನೀರಿಗೆ ನಲ್ಲಿ ಇಡಿಸ್ಕೊಟ್ಟು ನಮ್ಮ ಆಶಾದೇವಿಯವರು ಧಾರಾಳವಾಗಿ ಹಣ ಖರ್ಚು ಮಾಡಿದ್ದಾರೆ. ನಿಮಗೆ ಊಟ ತಿಂಡಿಗೆ ನೀರಿಗೆ ಅನುಕೂಲ ಮಾಡಿಕೊಟ್ಟು ನಿಮ್ಮ ಭಾಗದ ಅನ್ನಪೂರ್ಣಿಯಾಗಿದ್ದಾರೆ. ಈಗ ನಮ್ಮ ಆಶಾದೇವಿಯವರು ಅವರ ಕೈಯಾರೆ ನಿಮ್ಮ ದಾಹಕ್ಕೆ ಅಮೃತಾನ ಹಂಚುತ್ತಾರೆ. ಇಲ್ಲಿ ಶಂಕರ್ ಅಂತ ಆಶಾ ಸ್ಟೀಲ್ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾರಲ್ಲ, ಅವ್ರ ಮನೆ ಎಲ್ಲಿದೆ? ಓ, ನಮ್ ಲಕ್ಷ್ಮಣ್ ಮಗ ಶಂಕರು ಅಲ್ವೇ, ರಾಘವೇಂದ್ರ ಸಾಮ್ ಮಾಡಿದ ಹತ್ರ ಕೇಳಿ ಹೇಳ್ತಾರೆ. ಸರಿ, ನೀವಿಲ್ಲಿ? ನಿಮ್ಮನ್ನೇ ನೋಡೋಣ ಅಂತ ಬಂದೆ. ನನ್ನ ನೋಡಕ್ಕ ಬನ್ನಿ ಬನ್ನಿ. ಏನ್ ಸಮಾಚಾರ? ಏನ್ ಹಾಗೆ ನೋಡ್ತಾ ಇದ್ದೀರಿ? ಏನ್ ವಿಷಯ? ನಿಮ್ಮನ್ನ ನೋಡಿ ಕಂಗ್ರಾಚುಲೇಟ್ ಮಾಡೋಣ ಅಂತ ಬಂದೆ. ಅದೇನು, ಯಾಕೆ? ಕಲ್ಲು ಬಂಡೆನ ಕರಗಿಸ್ಬಿಟ್ರಲ್ಲ ಅದಕ್ಕೆ. ಕಲ್ಲು ಬಂಡೆನ? ಪ್ರಾಣ ಹೋದ್ರು ಒಂದು ರೂಪಾಯಿ ಕೂಡ ಖರ್ಚು ಮಾಡಿದೆ ಆಶಾದೇವಿನ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರಲ್ಲ ಅದಕ್ಕೆ. ಕುಡಿಯೋ ನೀರಿನ ಪ್ರಶ್ನೆ ಅಲ್ವೇ ಅದು? ನಿಜವಾಗ್ಲೂ ನೀವು ಕಲಿಯುಗದ ಭಗೀರಥ. ಹೌದು ಹೌದು, ದಾಡಿ ಮೀಸೆ ಕೈಲಿ ಕಮಂಡ್ಲ ಒಂದಿಲ್ಲ ಅಷ್ಟೇ. ನಿಮ್ ಕೆಪಾಸಿಟಿ ಏನ್ ಕೊಟ್ರು ಸಾಲ್ದು. ಕೊಟ್ರಲ್ಲ ಕಲಿಯುವುದ ಭಗೀರಥ ಅಂತ. ಬನ್ನಿ ಮನೆಗೆ. ಶಾಂತಿಲಾಲ್ ಅಂಡ್ ಕಂಪನಿ, ಚಂದ್ರಬಾಗ್ ಸಿಂಗ್ ರೋಡ್, ನ್ಯೂ ಡೆಲ್ಲಿ 84. This is to state that we appreciate your letter dated 3rd May 1986 regarding your sincere efforts towards payment of money. Mere effort do not help business relations. Now hana kodavalige lakshmi antivi, vidya kodavalige saraswati antivi, nalakke bhutai antivi,
ನೀರಿಗೆ ಗಂಗಾ ಭಾಗೀರಥಿ ಅಂತೀವಿ. ಯಾತಕ್ಕೆ ಗೊತ್ತೇನು? ಮಾನವ ಕಲ್ಯಾಣದ ಮಹತ್ಕಾರ್ಯಗಳನ್ನು ಮಾಡೋರೆಲ್ಲ ಸ್ತ್ರೀಯರೇ. ಈ ಮನುಷ್ಯನ ಸ್ವಭಾವ ಎಂಥದ್ದು ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಏನು? ಓ, ಐ ಆಮ್ ವೆರಿ ಸಾರಿ. ವಿ ಆರ್ ವೆರಿ ಸಾರಿ ಟು ಸೇ ದಟ್ ದ ಗೂಡ್ಸ್ ಶಲ್ ನಾಟ್ ಬಿ ಡೆಲಿವರ್ಡ್ ಟು ಯು ಅನ್ಲೆಸ್ ದಿ ಅರಿಯರ್ಸ್ ಆರ್ ಪೇಡ್. ನಿಮ್ಮ ಊಟ ತಿಂಡಿಗೆ ನೀರಿಗೆ ಅನುಕೂಲ ಮಾಡಿಕೊಟ್ಟು ನಿಮ್ಮ ಭಾಗದ ಅನ್ನಪೂರ್ಣೆಯಾಗಿದ್ದಾರೆ. ರಿಯಲಿ ಅಪೀಲಿಂಗ್ ಸ್ಪೀಚ್. ವಾಟ್ ಅನ್ ಇಂಪ್ರೆಸಿವ್ ಪರ್ಸನಾಲಿಟಿ ಮೇಡಮ್. ಶಾಂತಿಲಾಲ್ ವೆರಿ ಇಂಪ್ರೆಸಿವ್ ಪರ್ಸನಾಲಿಟಿನಾ? ಓ, ಐ ಆಮ್ ಸಾರಿ. ನಾನು ಹೇಳ್ತಾ ಇದ್ದಿದ್ದು ನಮ್ಮ ಫ್ಯಾಕ್ಟ್ರಿ ಮೆಕ್ಯಾನಿಕ್ ವಿಷಯ. ಅಂದ್ರೆ ಶಂಕರ್ ತಾನೆ? ಹ್ಮ್, ನಿನ್ನೆ ಆತ ಮಾತಾಡಿದ ರೀತಿ ಕೇಳಿ ಇವರೇ ನಾನಿಸ್ತು. ಹಾ, ತುಂಬಾ ಒಳ್ಳೆ ವ್ಯಕ್ತಿ, ಖಂಡಿತವಾದಿ. ಆದ್ರಿಂದ ಕೆಲವರು ತಪ್ಪಾಗಿ ತಿಳ್ಕೊತಾರೆ. ನಾನಂತೂ ಅವ್ರು ಬಂದ ದಿವಸದಿಂದ ನೋಡ್ತಾ ಇದ್ದೀನಿ. ತುಂಬಾ ಒಳ್ಳೆ ನಡತೆ, ಒಳ್ಳೆ ಗುಣ, ನಂಗಂತೂ ತುಂಬಾ ಇಷ್ಟ. ಐ ಲೈಕ್ ಹಿಮ್ ವೆರಿ ಮಚ್, ಐ ಅಡೋರ್ ಹಿಮ್. ಹೌದು ಮೇಡಮ್. ಈ ಲೆಟರ್ ಟೈಪ್ ಮಾಡಿ, ಇವತ್ತೇ ಪೋಸ್ಟ್ ಮಾಡಬೇಕು. ಎಸ್ ಮೇಡಮ್. ಸರ್ ಪೋಸ್ಟ್. ಐ ಲವ್ ಯು ಶಂಕರ್. ಶಂಕರ್, ಐ ಲವ್ ಯು, ಐ ಲವ್ ಯು. ಐ ಕಾಗದ ಬರೆದು ನನಗೆ ಅರ್ಥ ಆಗ್ತಾ ಇಲ್ವೇ? ನಾನೇ ಉಮಾ, ನಿಮ್ಮನ್ನೇ ನೋಡ್ಬೇಕು ಅಂತ ಬಂದೆ. ಯಾಕೆ ಶಂಕರ್? ಆಫೀಸ್ ಕವರ್ನಲ್ಲಿ ಲೆಟರ್ ಬಂತು, ಯಾರು ಬರೆದಿದ್ದು ಅಂತ ಗೊತ್ತಾಗ್ಲಿಲ್ಲ. ಶಂಕರ್, ಐ ಲವ್ ಯು, ಐ ಲವ್ ಯು. ಹೆಸರಿಲ್ಲ, ಏನಿಲ್ಲ. ಆತರದಲ್ಲಿ ನಾನೇ ಸಿಗ್ನೇಚರ್ ಹಾಕೊಂಡು ಮರ್ತ್ಬಿಟ್ಟೆ. ಉಮ್ಮಾ, ಸರಿ ತಾನೆ? ಸರಸದ ಚೆಲ್ಲಾಟ ದಿನವೂ ನೋಡಿ ನೋಡಿ
ಕಾರ್ಮಿಕರ ಮತ್ತು ಮಾಲೀಕರ ಮಧ್ಯೆ ಮಧುರ ಬಾಂಧವ್ಯ. ಮಾದರಿ ಕಾರ್ಖಾನೆ, ಮಾದರಿ ಆಡಳಿತ ವರ್ಗ. ಆಶಾದೇವಿಯವರ ನಗುಮುಖ ಕಾರ್ಮಿಕರಲ್ಲಿ ಹೊಸ ಆಸೆ ಚಿಗುರಿಸಿರಬೇಕು. ಈ ಆರ್ಟಿಕಲ್ ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಹಣ ಸಂಪಾದನೆ ಮಾಡೋದು ಹೆಚ್ಚಲ್ಲ, ಇವರ ಹಾಗೆ ಸಾರ್ಥಕ ರೀತಿಯಲ್ಲಿ ಅದನ್ನು ಖರ್ಚು ಮಾಡೋ ವಿಧಾನ ತಿಳಿದಿರೋರು ಅಪರೂಪ ಅಂದಿದ್ದಾರೆ. ಇದೊಂದು ಸಣ್ಣ ಕೆಲಸ ನಾನು ಮಾಡದೇ ಇದ್ದಿದ್ರೆ ಎಂಥ ಆನಂದ ಕಳ್ಕೊತಾ ಇದ್ದೆ. ನೀವು ಅಲ್ಪ ಸಂತೋಷಿಗಳು. ಪೇಪರ್ನಲ್ಲಿ ನಿಮ್ ಬಗ್ಗೆ ಹೋಗ್ಲಿದಾರ. ಭಗೀರಥ ಪ್ರಯತ್ನ, ಬಡವರ ಪಾಲಿನ ಭಗೀರಥ, ಗಂಗೆ ಕೊಟ್ಟ ಶಂಕರ, ಇದೆಲ್ಲ ಯಾರ ಬಗ್ಗೆ ಬರೆದಿರೋದು? ಮುಕ್ಕಾಲು ಪುಟ ಅವನ ಬಗ್ಗೆ ಹೊಗಳಿದ್ರೆ ನಾಲ್ಕೇ ನಾಲ್ಕು ಲೈನ್ ನಿಮ್ ವಿಷಯ. ಕಂಡವ್ರ ಕಾಸ್ನಲ್ಲಿ ಅವನ ಹೆಸರು ಮಾಡ್ಕೊಂಡ್ರೆ ಲಕ್ಷಾಂತರ ರೂಪಾಯಿ ಸುರಿದಿರೋ ನೀವು ಅವನ್ನು ಮೆಚ್ಕೋತೀರಲ್ಲ. ಆಶಾದೇವಿಯವರೇ, ನೀವು ನನಗೆ 10,000 ರೂಪಾಯಿ ಕೊಡಿ. ಲಾರ್ಜೆಸ್ಟ್ ಸರ್ಕ್ಯುಲೇಷನ್ ಪೇಪರ್ನಲ್ಲಿ ನಿಮ್ದು ಫುಲ್ ಪೇಜ್ ಫೋಟೋಕ್ಸ್. ಫೋಟೋ ಹಾಕಿಸ್ಬಹುದು. ಈ ಹೋಗ್ಲಿಕ್ಕೆ, ಈ ಮೆಚ್ಚುಗೆ, ಇದಕ್ಕೆಲ್ಲ ಏನ್ ಮಾಡ್ತೀರಾ? ಅದನ್ನ ಬರ್ಸೋದು ಕಷ್ಟನಾ? ಆಶಾದೇವಿಯವರೇ, ಈ ಶಂಕರ್ ಸಾಧಾರಣ ವ್ಯಕ್ತಿ ಅಲ್ಲ, ಬೆಟ್ಟದಷ್ಟು ಆಸೆ ಇಟ್ಕೊಂಡಿರೋ ಮನುಷ್ಯ. ತನ್ನ ಗುರಿ ಸಾಧಿಸೋಕ್ಕೋಸ್ಕರ ಒಬ್ಬೊಬ್ಬನ್ನು ತುಂಬಾ ಜಾಣತನದಿಂದ ಉಪಯೋಗಿಸ್ಕೋತಾನೆ. ಗುರಿನಾ? ಹೌದು. ಅವನು ಸಾಧಾರಣ ಕೆಲಸಗಾರನಾಗಿರೋಕ್ ಬಂದಿಲ್ಲ, ಈ ಕಾರ್ಖಾನೆಗೆ ಯಜಮಾನ ಬೇಕು ಅಂತ ಹುಂಚ್ಕಾಯ್ತಿದ್ದಾನೆ. ಇದೆಲ್ಲ ನಾನು ನಂಬೋದಿಲ್ಲ. ಆಶಾದೇವಿ ಅವರೇ, ಅವತ್ತು ನಿಮ್ ಚೇಂಬರ್ ನಲ್ಲಿ ಅವನ್ನ ನೀವು ಸಮಯ ಸಾಧಕ ಅಂದಾಗ ಏನಂದ? ಏನಂದ? ಸಮಯ ಸಾಧಕ ಆಗಿದ್ದಿದ್ರೆ ಈ ಕೂಲಿ ಕೆಲಸ ಕೇಳ್ತಿರ್ಲಿಲ್ಲ ಅಂತ ಅವನಂದ. ಇನ್ನೇನು ಯಜಮಾನಕ್ಕೆ ಕೇಳ್ತಿದ್ಯಾ ಅಂತ ನೀವು ಕೇಳಿದ್ರು. ಅದಕ್ಕೆ ಅವನ್ ಏನಂದ? ನಿಮ್ ತಂದೆ ಪಕ್ಕದಲ್ಲಿ ಅಪ್ಸರ್ಯಾ ಕಾಣ್ತಿದ್ ನಿಮ್ಮನ್ನೇ ಕೇಳ್ತಿದ್ದೆ ಅಂತ ಅನ್ಲಿಲ್ವೇನು? ಆ ಮಾತಿಗೇನ್ ಅರ್ಥ? ಅಂತ ಅವನ್ ಕೆಟ್ಟ ಆಸೆ ಮನಸ್ಸಿನಲ್ಲಿ ಇಲ್ದಿದ್ರೆ ಆ ಮಾತು ಅವನ್ ಬಾಯಿನಲ್ಲಿ ಬರ್ತಿದ್ದೇನು? ಆಶಾದೇವಿಯವರೇ, ಅವತ್ತು ನಾನು ಬಾಗಲು ಹೊರಗಡೆನೆ ನಿಂತಿದ್ದೆ. ನನಗೆ ಬಂದ ಕೋಪಕ್ಕೆ ಒಳಗ್ ನುಗ್ಗಿ ಹಾಗೆ ಎದೆ ಓದ್ಬಿಡೋಣ ಅನಿಸ್ತು. ವಾಟ್ ಟು ಡೂ? ಐ ಆಮ್ ಎನ್ ಎಜುಕೇಟೆಡ್ ಫೆಲೋ, ಕಲ್ಚರ್ಡ್ ಮ್ಯಾನ್. ನಿಮ್ ಮುಂದೆ ಅನಾಗರಿಕ ನಾನು ನಡ್ಕೋಬಾರ್ದು ಅಂತ ಸುಮ್ಮನಿದ್ದೆ. ಐ ಆಮ್ ಸಾರಿ, ನಿಮ್ ಟೈಮ್ ತುಂಬಾ ತಗೊಂಬಿಟ್ಟೆ. ಮಂಗಳವಾರ ನನಗೆ ಉದ್ದಪ್ಪ, ನೀವು ಖಂಡಿತ ಬರಬೇಕು.
ಕಾಣ ಬೆಳಗಿಂದ ಎಷ್ಟು ಗಾಡಿ ಲೋಡ್ ಹೊಡೆದಿದ್ರು? 15 ಗಾಡಿ. ಎಷ್ಟೊತ್ತಿಗೆ? 50 ಗಾಡಿ ಲೋಡ್ ಹೊಡಿಬೇಕಾಗಿತ್ತು. ಆಗ್ಲಿಲ್ವಲ್ಲ. ಅದನ್ನೇ ಕಣ ನಾನು ಹೇಳ್ತಾ ಇರೋದು. ಬೆಳಗಿಂದ ಏನೋ ಮಾಡ್ತಿದ್ರಿ, ಕತ್ತ ಕಾಯ್ತಿದ್ರು. ಸರ್, ನೀವು ಕೆಲಸಗಾರರು, ನಾವು ಕೆಲಸಗಾರರು. ನಾವು ಓದಿಲ್ಲ, ದೇವ್ರ ಸುರಿಸಿ ಕೆಲಸ ಮಾಡ್ತೀವಿ. ನೀವು ಓದಿದ್ದೀರಾ, ಆಫೀಸರ್ ಆಗಿ ದರ್ಬಾರ್ ಮಾಡ್ತೀರಾ. ಅಷ್ಟಕ್ಕೋಸ್ಕರ ವರ್ಕರ್ಸ್ ಗಳನ್ನ ಮರ್ಯಾದೆ ಇಲ್ಲದೆ ಮಾತಾಡ್ಸೋದು ಒಳ್ಳೇದಲ್ಲ. ನಾವು ಹಾಗೆ ಕಣ ಮಾತಾಡ್ಸೋದು ಏನೋ ಮಾಡ್ತೀರಾ? ಸುಮ್ಮನೆ ಮಾತಾಡಿ ಮರ್ಯಾದೆ ಗಳಿಸ್ಕೋಬೇಡಿ. ಏನಂತೆ ಮಕ್ಕಳ ಮರ್ಯಾದೆ ವಿಚಾರ ಮಾತಾಡ್ತೀರಂದ್ರು? ಯಾರು ಸರ್ ಸುಳೆ ಮಕ್ಕಳು? ಎಲ್ಲಿ ಇನ್ನೊಂದ್ಸಲಿ ಆ ಮಾತಾನೆ? ನೀವ್ ಒಂದ್ ಮಾತಿಗೆ ಇಲ್ಲ ಕ್ಷಮಾಪಣೆ ಕೇಳ್ಬೇಕು. ಇಲ್ಲದೆ ಹೋದ್ರೆ ನೀವು ಇಲ್ಲೇ ಇರ್ಬೇಕಾಯ್ತದೆ, ನಾವು ಇಲ್ಲೇ ಇರ್ಬೇಕಾಯ್ತದೆ. ನನ್ನ ಎದುರಿಸಿದ್ರು ಈಗ್ಲೇ ಎಂಬಿ ಹತ್ರ ಹೋಗಿ. ಅದೆಲ್ಲ ಸಾಧ್ಯ ಇಲ್ಲ ಸರ್. ಕ್ಷಮಾಪಣೆ ಕೇಳೋವರೆಗೂ ಒಂದ್ ಹೆಜ್ಜೆ ಮುಂದಕ್ಕೆ ಬಿಡಲ್ಲ. ಏನ್ರೇ ಅದು? ಏನೇ ಗಲಾಟೆ ಅದು? ಯಾಕೆಲ್ಲ ಗುಂಪು ಸೇರ್ಕೊಂಡು ಗಲಾಟೆ ಮಾಡ್ತಾ ಇದ್ವಿ? ಏನ್ ಸಮಾಚಾರ? ಓದಿದ್ರು ಸರ್. ಅವ್ನ್ ಯಾರು ಅಂತ ತಿಳ್ಕೊಂಡಿದ್ದೀರ? ಸೆಕ್ಷನ್ ಸೂಪರ್ವೈಸರ್, ಪರ್ಚೇಸಿಂಗ್ ಆಫೀಸರ್, ಆಲ್ ರೌಂಡರ್ ಗೊತ್ತಾ? ಹೇಳಿ. ಹಾಗೆ ಹೇಳಿ. ಹೇಳ್ತೀನಿ ಹೇಳ್ತೀನಿ. ಅಲ್ರಯ್ಯ, ಇಂಥ ಮನುಷ್ಯನ ಹೀಗ್ ನಿಲ್ಲಿಸ್ಕೊಂಡು ಮಾತಾಡ್ತಾ ಇದ್ರೆಲ್ಲ ಬುದ್ಧಿ ಇದೆಯನ್ರಯ್ಯ ನಿಮಗೆ? ಹಾಕ್ರಯ್ಯ ಕುರ್ಚಿ. ಶಂಕರ್, ನಿಮ್ಮಷ್ಟು ನಾಗರಿಕತೆ ಈ ಮುಂಡೆ ಕೆಲ್ ಬರ್ಬೇಕು. ದಬಾಯಿಸಿ ದಬಾಯಿಸಿ ಕಾಳಪ್ಪ ಚನ್ನಪ್ಪ, ಕೂಗಾಡಿ ಮಾತಾಡಿ ಗಲಾಟೆ ಮಾಡೋದು ಅಸಭ್ಯತನ. ನಿಮ್ಮ ಪಾಡಿ ನೀವು ಬಾಯಿ ಮುಚ್ಕೊಂಡು ಮೌನವಾಗಿರಿ. ಯಜಮಾನರು ತಪ್ಪಾಯ್ತು ಅಂತ ಕ್ಷಮೆ ಕೇಳಿದ್ರೆ ಅವನ್ನ ಹೊರಗಡೆ ಬಿಡಿ, ಇಲ್ಲಾಂದ್ರೆ ಬಿಡಬೇಡಿ. ನಮ್ಮ ಹೋರಾಟ ಯಾವಾಗಲೂ ಶಾಂತವಾಗಿರ್ಬೇಕು. ನನ್ನ ಹತ್ರನೇ ಹುಡುಗಾಡ್ತಾನೆ ನೀನು? ನನ್ನ ಕೋಪ ಬಂದ್ರೆ ನಿನ್ನ ಫ್ಯಾಕ್ಟರಿಯಿಂದ ಎತ್ತಂಗಡಿ ಮಾಡ್ಕೊತೀನಿ. ಅದೇನು ಬೇಕಾದ್ರೂ ಮಾಡಿ, ಈಗ ಮಾತ್ರ ತಪ್ಪಾಯ್ತು ಅಂತ ಎಲ್ಲರೂ ಕ್ಷಮೆ ಕೇಳಿಬಿಡಿ. ಇಂಪಾಸಿಬಲ್. ಹಾಗಾದ್ರೆ ನಿಮ್ಮ ಊಟ ತಿಂಡಿ ನಿದ್ದೆ ಎಲ್ಲ ಇಲ್ಲೇ ಬೆಡ್ ಪ್ಯಾನ್ ತಂದ್ಕೊಡ್ರಪ್ಪ. ನನಗೊಂದು ಫೋನ್ ಮಾಡಕ್ ಅವಕಾಶ ಕೊಡ್ತೀಯಾ? ಆಂಬುಲೆನ್ಸ್ ಕ ಫೈರ್ ಇಂಜನ್ಗ ಮಾಡಿ. ಹಲೋ. ಹಾನ್ ಮೇಡಮ್, ರಾಜಮೋಹನ್ ಮಾತಾಡ್ತಿರೋದು. ಎಸ್ ರಾಜಮೋಹನ್. ಶಂಕರ್ ಕೆಲ್ಸಗಾರನೆಲ್ಲ ಗುಂಪಿಸ್ಕೊಂಡು ನನ್ನ ಗೆರವ್ ಮಾಡ್ತಾ ಇದಾರೆ. ಶಂಕರ್ ಗೆರವ್ ಮಾಡ್ತಾ ಇದಾರ? ಹೌದು ಮೇಡಮ್, ನಾವು ಹೊರಗ್ ಬರಕಾಗ್ದೆ ಒತ್ತಾಡ್ತಾ ಇದೀನಿ. ನೀವ್ ಬರದೆ ಹೋದ್ರೆ ನಾ ಇಲ್ಲೇ ಸಾಯ್ಬೇಕಾಗತ್ತೆ. ಓ ಡ್ಯಾಮ್ ಇಟ್. ಈಗ ಎಂಡಿ ಬರ್ತಾ ಇದಾರೆ, ನಿಮ್ಗೆಲ್ಲ ಸರಿಯಾದ ಬುದ್ಧಿ ಕಲಿಸ್ತಾರೆ. ಏನ್ರಿ ಏನ್ರಿ ಮಾಡ್ತಾ ಇದ್ರೆ ಇಲ್ಲಿ ಗುಂಪು ಕಟ್ಕೊಂಡು? ಇದೇನು ಫ್ಯಾಕ್ಟ್ರಿ ಅನ್ಕೊಂಡಿದ್ರು, ಫಿಶ್ ಮಾರ್ಕೆಟ್ ಅನ್ಕೊಂಡಿದ್ರು? ಏನ್ರಿ ಈಚೀಚೆಗೆ ಫ್ಯಾಕ್ಟ್ರಿಲಿ ದಿನಕ್ಕೊಂದೊಂದು ಗಲಾಟೆ ನಡೀತಾ ಇದೆ, ಯಾರ್ರಿ ಕಾರಣ? ದಿನಕ್ಕೊಂದೊಂದು ಗಲಾಟೆ ನಡೀತಾ ಇರೋ ವಿಷಯ ನನಗೆ ಗೊತ್ತಿಲ್ಲ ಮೇಡಮ್. ಇವತ್ತು ನಡೀತಾ ಇರೋ ಗಲಾಟೆಗೆ ರಾಜಮೋಹನ್ರೇ ಕಾರಣ. ರಾಜಮೋಹನ್ ಸೆಕ್ಷನ್ಗೆ ಚೀಫ್. ಅವ್ರಿಗೆ ಯಾರಾದ್ರೂ ಅವಮಾನ ಮಾಡಿದ್ರೆ ಒಬ್ಬೊಬ್ಬರ ಮೇಲೂ ಕ್ರಮ ತಗೋತೀನಿ. ಹಾಗೇನ್ರಿ ಮಾಡ್ತೀರಾ? ನಾನೇನ್ ಮಾಡಬಲ್ಲೆ ಮೇಡಮ್, ಮುಂದಿನ ಪರಿಣಾಮ ಸ್ವಲ್ಪ ಅಹಿತಕರವಾಗಿರುತ್ತೆ. ನನ್ನನ್ನು ಹೆದರಿಸ್ತೀರಾ? ಎದುರಾಳಿ ಎದೆ ಸುಳುವಂತ ನೋಟ ಇರೋ ಈ ಕಣ್ಣನ್ ಮುಂದೆ ನಿಂತ್ಕೊಂಡು ಹೆದರಿಸಕ್ಕಾಗತ್ತಾ? ನೀವೇನು ನನ್ನ ಕಣ್ಣಿನ ವಿಷಯ ಮಾತಾಡ್ಬೇಕಾಗಿಲ್ಲ. ಇನ್ಯಾರ ಕಣ್ಣಿನ ವಿಷಯ ಹೇಳಿ? ಅವ್ರ ಕಣ್ಣಿನ ವಿಷಯ ಹೇಳಿ. ಅವ್ರ ಕಣ್ಣು ಇರ್ಲಿ. ರಾಜಮೋಹನ್ಗೆ ಯಾಕ್ರಿ ಕುರ್ಚಿ ಹಾಕಿದ್ದು? ಅವ್ರು ನಿಂತಿದ್ದ ಜಾಗದಲ್ಲಿ ಕುರ್ಚಿ ಇರ್ಲಿಲ್ಲ ಮೇಡಮ್. ಅದು ಕ್ಷಮೆ ಕೇಳಿ ಅಂತ ಯಾಕ್ರಿ ಫೋರ್ಸ್ ಮಾಡಿದ್ದು? ಅವ್ರ ಅನುಭವದ ಮಾತಂದ್ರು ಮೇಡಮ್. ಅದಕ್ಕೆ ಮಾತು ತಾನೆ, ಅದರಿಂದ ಏನಾಯ್ತು? ತಲೆನ ಹೋಯ್ತು. ಅಯ್ಯೋ, ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ ಗಾದೆನೇ ಇದೆ ಮೇಡಮ್. ನೀವ್ಯಾಕ್ರಯ ನಗ್ತೀರಿ ಮೇಡಮ್? ಅವ್ರ ಆಫೀಸರ್, ನಾವು ಕಾರ್ಮಿಕರು, ನಮ್ಮಿಬ್ಬರ ಮೈನಲ್ಲಿ ಹರಿತಾ ಇರೋದು ಒಂದೇ ರಕ್ತ. ಅವರಷ್ಟು ಐಶ್ವರ್ಯ ನಮಗಿಲ್ದೆ ಹೋದ್ರು ಸ್ವಾಭಿಮಾನಕ್ಕೇನು ನಮ್ಮಲ್ಲಿ ಕೊರತೆ ಇಲ್ವಲ್ಲ? ನಮಗ್ ಸಂಬಳ ಕೊಡೋ ಯಜಮಾನಿ ನೀವು, ಸತ್ರು ನಿಮ್ ಬಾಯಿನಲ್ಲಿ ಅಂತ ಮಾತು ಬರೋದಿಲ್ಲ. ಅಂತ ಮಾತು ಏನ್ರಿ ಅವರಂದದ್ದು? ಕಾರ್ಮಿಕರನ್ನ ಸೂಳೆ ಮಕ್ಕಳು ಅಂದ್ರು, ಅದು ತಪ್ಪು. ಒಬ್ಬ ನಾಗರಿಕರ ಬಾಯಿನಲ್ಲಿ ಬರುವಂತಹ ಮಾತಲ್ಲ, ಕ್ಷಮಾಪಣೆ ಕೇಳ್ಕೋಬೇಕು ಅಂತೆ. ನಾವು ಹೇಳಿದ್ದ ಅವಮಾನ, ಅವ್ರು ಹೇಳಿದ್ದೆ ಸನ್ಮಾನ ಅಂತ ತಾವು ಭಾವಿಸೋದಾದ್ರೆ ನಮ್ಮ ಆಕ್ಷೇಪಣೆ ಏನೂ ಇಲ್ಲ. ನಿಮ್ಮ ಭಾಷಾ ಜ್ಞಾನಕ್ಕೆ ಪ್ರಶಸ್ತಿ ಕೊಡಬೇಕಾಗುತ್ತೆ. ಅನ್ಕೊಂಡಿದ್ದೀರಾ? ಎರಡು ಅಕ್ಷರ ಇಂಗ್ಲಿಷ್ ಬಂದ ಅಕ್ಷರ ಯಾರನ್ನ ಯಾವ ರೀತಿ ಬೇಕಾದ್ರೂ ಆಡಿಸ್ಬೋದು ಅಂತ ಅನ್ಕೊಂಡಿದ್ದೀರಾ? ಅವ್ರ ಸೂಳೆ ಮಗ ಅಂತಿದ್ದ ನಿಮ್ಮನ್ನ? ನಾನು ನಂದಿದ್ರೆ ಅವ್ರ ಹಲ್ಲು ಒಂದು ಉಳಿತಾ ಇರ್ಲಿಲ್ಲ. ಅಷ್ಟೊಂದು ಕೊಪ್ಪ ನಿಮಗೆ? ಕೆಲಸಗಾರರು ನನ್ನ ಎದುರಿಗೆ ನಿಂತ್ಕೊಳ್ಳೋದಕ್ಕೆ ಹೆದರುವಾಗ 10 ಜನದ ಎದುರು ನನಗೆ ಬುದ್ಧಿ ಹೇಳ್ತೀರಾ? ಐ ಡಿಸ್ಮಿಸ್ ಯು, ಗೆಟ್ ಔಟ್. ಎಷ್ಟು ಧೈರ್ಯ ನಿನಗೆ?
ಏನ್ ಹಾಗೆ ನೋಡ್ತಾ ಇದೀಯಾ? ಯಾಕೆ ಬಂದೆ ಒಳಗಡೆ? ಮರ್ಯಾದೆಗೆ ಹೊರಗಡೆ ಹೋಗ್ತೀಯೋ ಇಲ್ವೋ? ಗೆಟ್ ಔಟ್! ನಾನು ಈ ಕೆಲಸ ಅಲ್ಲೇ ಮಾಡ್ತಾ ಇದ್ದೆ. ನೀನು ಈ ಕಾರ್ಖಾನೆ ಯಜಮಾನಿ, ಕೆಲಸಗಾರ ಎದುರಿಗೆ ಅವಮಾನ ಆಗಬಾರ್ದು ಅಂತ ಸುಮ್ಮನೆ ಆದೆ. ಈ ನಿನ್ನ ಸುಮಕೋಮಲವಾದ ದೇಹನ ತಪ್ಪುಕೋಬೇಕು ಅನ್ನೋ ಚಪಲ ನನಗೇನಿರಲಿಲ್ಲ. ನಾನು ಹಾಗೆ ಹಿಡ್ಕೊಳ್ಳದೆ ಹೋಗಿದ್ರೆ ನೀನು ಇಷ್ಟೊತ್ತಿಗೆ ಸುಟ್ಟು ಬೂದಿಯಾಗಿ ಹೋಗ್ತಿದ್ದೆ. ನಾನು ಒಳ್ಳೆ ಅಪ್ಪ ಅಮ್ಮನ ಹುಟ್ಟಿದವನಾದ್ರಿಂದ ಇಷ್ಟಕ್ಕೆ ಸುಮ್ಮನೆ ಬಿಟ್ಟಿದ್ದೀನಿ. ಗುಡ್ ಬಾಯ್. ಈಗ ನಮ್ಮ ಕೇಂದ್ರದಿಂದ ನಾಟಕ ಸೇಡು. ಏನೇ ಜಗನ್ಮೋಹಿನಿ, ನಾನ್ ನಿನ್ನ ಮದುವೆ ಮಾಡ್ಕೊಂಡಿದ್ದು ಮಲ್ಲಿಗೆ ಹೂವಿನ ಹಾಸಿಗೆ ಮೇಲೆ ಮಲಗಿಸಿ ಮುದ್ದಾಡಕಲ್ಲದೆ ನೀನ್ ನನಗೆ ಮಾಡಿದ ಅವಮಾನಕ್ಕೆ ಶಿಕ್ಷೆ ಕೊಡಕ್ಕೆ ನನಗೆ ಅವತ್ ಬಂದ ಕೋಪದಲ್ಲಿ ನಿನ್ನ ಒಂದೇಡಿ ಕೊಂಡಾಕೊಟ್ಟಿದ್ದೆ. ಆದ್ರೆ ಏನ್ ಪ್ರಯೋಜನ? ನಾನು ಅವತ್ ನಿನ್ ಕೊಂದಿದ್ರೆ ಒಂದೇ ಸಲ ಸತ್ತೋಗ್ಬಿಡ್ತಿದ್ದೆ. ಆದ್ರೆ ನನ್ನ ಮನಸ್ಸಿಗೆ ತೃಪ್ತಿ ಸಿಗ್ತಾ ಇರ್ಲಿಲ್ವೇ? ಅದಕ್ಕೆ ಈ ಐಡಿಯಾ ಹುಡುಕಿ ನಿನ್ ಕುತ್ತಿಗೆ ತಾಳಿ ಕಟ್ಟು. ಈಗ ನೀನು ಸಾಯೋವರೆಗೂ ನನ್ನ ನೆರಳಲ್ಲೇ ಇರಬೇಕು. ನೀನು ಬದುಕಿರೋವರೆಗೂ ನನ್ನ ಕಣ್ಣೆದುರಿಗೆ ಇರಬೇಕು. ನಿನ್ನ ಕೊನೆ ಉಸಿರಿರೋವರೆಗೂ ನಾನು ಕೊಟ್ಟ ಚಿತ್ರಹಿಂಸನ ಅನುಭವಿಸಿ ಅನುಭವಿಸಿ ಸಾಯಬೇಕು. ಅಯ್ಯೋ, ನಾನು ನಿದ್ರಾಕೊಂಡೆ, ನನಗಿಂತ ಗತಿ ಬಂತೆ ಅಂತ ನೀನು ಅಳಬೇಕು. ನಾನು ಅದನ್ನು ನೋಡಿ ಸಂತೋಷ ಪಡಬೇಕು. ನಿಮ್ ಕೈ ಮುಗಿತೀನಿ, ಘಟ್ಟೆ ಮರೆತು ಬಿಡ್ರಿ. ಇನ್ನು ಮೇಲೆ ಅಲ್ಲ, ನಾನು ಇಲ್ಲ. ಚಟ್ನಿ ಬಾಮಾ. ಡ್ಯಾಡಿ. ಏನಮ್ಮ? ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು. ಮಾತಾಡಮ್ಮ. ಅದಕ್ಕೇನು? ನಾನು ಮದುವೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿಬಿಟ್ಟೆ. ಇಂಥ ಒಂದು ಮಾತು ಕೇಳಬೇಕು ಅಂತ ನಾನು ಎಷ್ಟು ವರ್ಷಗಳಿಂದ ಕಾದಿದ್ದೆ. ಈ ದಿವಸ ನಿಮ್ಮಮ್ಮ ಬದುಕಿದ್ರೆ ಎಷ್ಟು ಸಂತೋಷ ಪಡ್ತಾ ಇದ್ರು ಏನೋ. ಇಂಥ ಡಮಡ ಆಗಿಲ್ಲ. ನೀನು ಮನಸ್ಸು ಕೊಪ್ಪಿದ ಗಂಡು ಎಲ್ಲಿದ್ರು ಸರಿ ಹುಡುಕ್ಬಿಡದೆ. ಗಂಡು ಹುಡುಕೋ ತೊಂದ್ರೆನೂ ನಿಮಗೆ ಕೊಡೋದಿಲ್ಲ. ನೀ ಯಾರು ಇಷ್ಟಪಟ್ಟಿದ್ದೀನಮ್ಮ? ಯಾರಮ್ಮ ಯಾರಮ್ಮ ಭಾಗ್ಯವಂತ? ನಮ್ಮ ಫ್ಯಾಕ್ಟ್ರಿ ಮೆಕ್ಯಾನಿಕ್ ಶಂಕರ್. ಏನಮ್ಮ ನೀ ಹೇಳ್ತಿರೋದು? ಎಂತೆಂಥ ಶ್ರೀಮಂತರ ಸಂಬಂಧ ಎಲ್ಲ ಬಂತು, ಅದನ್ನು ತಿರಸ್ಕಾರ ಮಾಡಿ ಶಂಕರನ ಮದುವೆ ಆಗಬೇಕು ಅಂತ ನೀ ಹೇಳ್ತಿದೀಯಲ್ಲ. ಚೆನ್ನಾಗಿ ಯೋಚನೆ ಮಾಡಿದೀಯೇನಮ್ಮ. ಡ್ಯಾಡ್, ನನ್ನ ಸ್ವಭಾವ ನಿಮಗೆ ಚೆನ್ನಾಗಿ ಗೊತ್ತು. ಹೇಳಿದ್ದನ್ನೇ ಮಾಡೋದು, ಮಾಡೋದನ್ನೇ ಹೇಳೋದು. ನೀವೇ ಅವ್ರನ್ನ ಕರೆಸಿ ಮಾತಾಡಿ. ನೀನು ಈ ವಿಷಯನ ಅವನ ಹತ್ರ ಮಾತಾಡಿದೀಯಲ್ವೇ? ಅದು ದೊಡ್ಡವ್ರ ಕೆಲಸ, ನಿಮ್ಮ ಡ್ಯೂಟಿ.
ಏನ್ ಮೇಡಮ್? ಶಂಕರ್ ಮನೆ ಗೊತ್ತಾ ನಿನಗೆ? ಗೊತ್ತಿಲ್ಲ ಮೇಡಮ್. ಇಡಿಯಟ್, ಇಷ್ಟು ವರ್ಷದಿಂದ ನಮ್ಮ ಫ್ಯಾಕ್ಟರಿ ಕೆಲಸ ಮಾಡ್ತಾ ಇದೆಯಾ? ಶಂಕರ್ ಮನೆ ಗೊತ್ತಿರುವ ನಿನಗೆ? ನಾನ್ಸೆನ್ಸ್, ಗೆಟ್ ಔಟ್. ಮೇಡಮ್, ಶಂಕರ್ ಮನೆ ನಂಗೊತ್ತು, ನಂಜನಗೂಡ್ ಟೆಂಪಲ್ ಹತ್ರ ಇದೆ. ಏನಾಗ್ಬೇಕಾಗಿತ್ತು? ಈ ಕವರ್ ಅವರು ಕೊಡ್ಬೇಕು, ವೆರಿ ಅರ್ಜೆಂಟ್. ಫ್ಯಾಕ್ಟ್ರಿ ಕಾರ್ ತಗೊಂಡು ಹೋಗಿ. ಶಂಕರ್ನ ಕರೆಸ್ತಾ ಇದ್ದೀರಾ? ಮತ್ತೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ? ಶಂಕರ್ ಸರ್, ನನ್ನ ಮಗಳು ನಿನ್ನ ಇಷ್ಟಪಟ್ಟಿದ್ದಾಳೆ ಕಣಯ್ಯ, ನಿನ್ನೇ ಮದುವೆ ಆಗ್ತಾಳಂತೆ. ನೀನು ಭಾಗ್ಯವಂತ, ಪುಣ್ಯವಂತ. ಶಂಕರ್, 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 ಏನ್ ಹೀಗಾಗ್ಬಿಡ್ತು? ಹೀಗಾಗ್ಬಾರ್ದು, ಬೇರೆ ತರ ಹೇಳ್ಬೇಕು. ನಮಸ್ಕಾರ ಸರ್. ಓ ಶಂಕರ್, ಬಾ ಬಾ. ಏನ್ ಸರ್, ಅರ್ಜೆಂಟ್ ನಿಮ್ಮನ್ನ ನೋಡ್ಬೇಕು ಅಂತ ಲೆಟರ್ ಕಳಿಸಿದ್ರಲ್ಲ ನನಗೆ, ಯಾಕೆ? ಅದ ಹೇಳ್ತೀನಿ ಬಾ. ಇದೇ ಫಸ್ಟ್ ಟೈಮ್ ಅಲ್ವೇ ನಮ್ಮ ಮನೆ ಬರ್ತಿರೋದು? ಏನ್ ಸರ್ ಹೀಗೆ ಹೇಳ್ತೀರಿ, ನಾನು ಕೆಲ್ಸಕ್ಕೆ ಅಪ್ಲಿಕೇಶನ್ ಕೊಟ್ಟಿದ್ದೆ ಮನೇಲಲ್ವೇ. ಹೌದಲ್ವೇ? ಈ ಮನೆ ನೋಡಿದ್ಯಾ, ಹೇಗಿದೆ? ಹೇಗಿದೆ ಅಂದ್ರೆ ಸರ್, ಅರಮನೆ ಇದ್ದ ಹಾಗಿದೆ. ಅಲ್ಲ ನಿಂದೆ ಹೇಳ್ತೀರಿ, ಹೇಳ್ತೀರಿ ಬಾ. ಲಕ್ಷ್ಮಿ ಕಟಾಕ್ಷ ಅಂದ್ಮೇಲೆ ಕೇಳೋದೇನಿದೆ ಸರ್? ಎಲ್ಲ ನಿಂದೆ, ನಿಂದೆ. ವಿಷಯ ಇದೆ, ವಿಷಯ ಇದೆ. ಬೈಲಿ, ರವಿ ವರ್ಮನ ಮೊಮ್ಮಗ ಚಂದ್ರವರ್ಮ ಪೇಂಟ್ ಮಾಡಿದ್ದು. ಹೇಗಿದೆ? ತುಂಬಾ ಚೆನ್ನ. ಇದು ಮಾತ್ರ ನಾನು ಹೇಳೋದಿಲ್ಲ ಸರ್. ಯಾಕೆ? ಯಾತಕ್ಕೆಂದ್ರೆ ಯಾವ್ದು ಚೆನ್ನಾಗಿದೆ ಅಂದ್ರೆ ಎಲ್ಲ ನಿಂದೆ, ನಿಂದೆ ಅಂತ ಇದ್ರೆ ಅದಕ್ಕೆ ನನಗೆ ಭಯ. ಈ ಸಣ್ಣ ವಿಷಯಕ್ಕೆ ಇಷ್ಟು ಬೆಚ್ಚಿ ಬಿಡ್ತೀಯಲ್ಲ, ಇನ್ನು ಅಸಲು ವಿಷಯ ಹೇಳಿದ್ರೆ ಇನ್ನೇನು ಗತಿ? ಅಸಲು ವಿಷಯನೇ ಯಾವ್ದು ಸರ್ ಅದು? ಇದೇ ಇದೇ ಹೇಳ್ತೀನಿ ಬಾ. ಕೂತ್ಕೋ, ಕೂತ್ಕೋ. ಪರವಾಗಿಲ್ಲ, ಕೂತ್ಕೋಪ್ಪ, ಪರವಾಗಿಲ್ಲ, ಕೂತ್ಕೋ, ಹೇಳ್ತೀನಿ. ಜೀವನದಲ್ಲಿ ಎಷ್ಟೋ ಅನಿರೀಕ್ಷಿತ ಘಟನೆಗಳು ನಡೆಯುತ್ತವೆ, ಆದ್ರೆ ಅದನ್ನೆಲ್ಲ ನಾವು ಒಂದೇ ರೀತಿ ತಗೋಬೇಕು. ಮನಸ್ಸು, ಮನಸ್ಸನ್ನು ಗಟ್ಟಿ ಮಾಡ್ಕೋಬೇಕು, ಹೃದಯನ ಗಟ್ಟಿ ಮಾಡ್ಕೋಬೇಕು. ನಾ ಹೇಳೋ ವಿಷಯನ ಗಮನ ಬಿಟ್ಕೊಳ್ಳಿ. ಅದೃಷ್ಟ ದೇವತೆಯಿಂದ ನೀನು ಮೆಚ್ಕೊಬಿಟ್ಟಿದ್ದಾಳೆ, ನನ್ನ ಮಗಳು ನೀನು ಒಪ್ಕೊಬಿಟ್ಟಿದ್ದಾಳೆ, ನೀನು ನನ್ನ ಅಳಿ ನಗ್ತಾ ಇದ್ದಿ. ಯಾಕಪ್ಪ, ಏನಾಯ್ತಪ್ಪ? ನನಗೇನೂ ಆಗಿಲ್ಲ ಸರ್, ತಾವು ಕೂತ್ಕೊಳ್ಳಿ ಸರ್, ದಯವಿಟ್ಟು ಕೂತ್ಕೊಳ್ಳಿ ಸರ್. ಈಗ ನಾನು ಹೇಳೋ ಮಾತನ್ನ ತಾವು ಗಮನ ಇಟ್ಟು ಕೇಳಬೇಕು. ಜೀವನದಲ್ಲಿ ಎಷ್ಟೋ ಸಲ ಅನಿರೀಕ್ಷಿತವಾದ ಘಟನೆಗಳು ನಡೆಯುತ್ತವೆ, ನಾವು ಅದನ್ನ ಒಂದೇ ರೀತಿ ತಗೋಬೇಕು. ಮನಸ್ಸನ್ನ ಗಟ್ಟಿಯಾಗಿಟ್ಕೊಂಡಿರ್ಬೇಕು, ಹೃದಯನ ಗಟ್ಟಿಯಾಗಿಟ್ಕೊಂಡಿರ್ಬೇಕು, ಆಗಲೇ ನಾವು ಆನಂದನ ಅನುಭವಿಸೋದಕ್ಕೆ ಸಾಧ್ಯ ಅಲ್ಲ ಸರ್. ನಾನು ತಮ್ಮ ಮಗಳನ್ನ ಮದುವೆ ಆಗೋದಿಲ್ಲ, ತಾವು ನನ್ನ ಮಾವ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ತಮಾಷೆ ಮಾಡ್ತಿದ್ದೀಯಾ? ಅಯ್ಯೋ, ತಮ್ಮ ಹತ್ರ ತಮಾಷೆ ಮಾಡೋ ಅಂತಸ್ತು ನನಗಿದೆಯಾ ಸರ್? ತಾವಿರ್ಲಿ, ನಾನಿರ್ಲಿ, ಸಾರಿ ಸರ್. ಶಂಕರ್ ಬಂದಿದ್ರ ರೆಡಿ? ಮಾತಾಡಿದ್ರ? ಏನ್ ಹೇಳಿದ್ರು? ಈ ಮದುವೆ ಸಾಧ್ಯ ಇಲ್ಲ ಅನ್ಬಿಟ್ಟು. ಡ್ಯಾಡಿ, ಎಷ್ಟು ದಿನ ಯಾವ ಗಂಡು ಬಂದ್ರು ಒಪ್ಪಲ್ಲ, ಮದುವೆ ಮಾಡ್ಕೊಡಲ್ಲ ಅಂತ ನನ್ನ ಮೇಲೆ ಆಕ್ಷೇಪಣೆ ಮಾಡ್ತಾ ಇದ್ರಿ. ಮಾತು ಮಾತುಗೂ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ, ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತಿದ್ರಿ. ಈಗ ನಾನು ಮದುವೆಗೆ ಒಪ್ಪಿದ್ದೀನಿ,
ಮದುವೆ ಗಂಡನ್ ತೋರಿಸಿದ್ದೀನಿ. ಅವನೇನು ಕೋಟ್ಯಾಧೀಶ್ವರನಲ್ಲ, ದೊಡ್ಡ ವಿಜ್ಞಾನಿ ಅಲ್ಲ, ಡಾಕ್ಟರ್ ಅಲ್ಲ, ಪ್ರೊಫೆಸರ್ ಅಲ್ಲ. ಆಫ್ಟರ್ ಆಲ್ ನಮ್ ಕೈ ಕೆಲ ಕೆಲಸ ಮಾಡ್ತಾರೋ ಒಬ್ಬ ಸಾಧಾರಣ ಮೆಕ್ಯಾನಿಕ್, ಅವನನ್ನ ನೀವು ಒಪ್ಸಕ್ಕಾಗಲ್ಲ ಅಂತಂದ್ಮೇಲೆ ದಯವಿಟ್ಟು ನನ್ನ ಮದುವೆ ವಿಷಯ ನಿನ್ ಮೇಲೆ ಎತ್ತಬೇಡಿ. ಏನಮ್ಮ ತಗೊಳ್ಳಿಪ್ಪ. ಯಾರ್ದಮ್ಮ? ನೀವೇ ಓದಿ. ತೀರ್ಥರೂಪು ತಂದೆಯವರಿಗೆ. ಅಪ್ಪಾಜಿ, ಹೆಣ್ಣಿಗೆ ತಾಯಿಯ ಅವಶ್ಯಕತೆ ಎಷ್ಟು ಅನ್ನೋದು ಈಗ ಅರ್ಥ ಆಗ್ತಾ ಇದೆ. ಎಷ್ಟೋ ವಿಷಯಗಳನ್ನ ಮನಬಿಚ್ಚಿ ಅಮ್ಮನ ಹತ್ರ ಹೇಳೋ ಹಾಗೆ ಅಪ್ಪನ ಹತ್ರ ಹೇಳೋದಕ್ಕೆ ಕಷ್ಟವಾಗುತ್ತೆ, ಸಂಕೋಚವಾಗುತ್ತೆ. ಏನ್ ಮಾಡ್ಲಿ, ಬೇರೆ ದಾರಿನೇ ಇಲ್ಲದೆ ನಾನು ನಿಮ್ಗೆ ಈ ಕಾಗದ ಬರೆದಿದ್ದೀನಿ. ನಮ್ಮ ಫ್ಯಾಕ್ಟ್ರಿಲಿ ಶಂಕರ್ ಅಂತ ಒಬ್ರಿದ್ದಾರೆ, ತುಂಬಾ ಒಳ್ಳೆಯವರು, ಬಂಗಾರದಂತ ಮನುಷ್ಯ. ಅಂಥವರು ಲಕ್ಷಕ್ಕೊಬ್ರು. ನಾನು ಅವ್ರನ್ನ ಮೆಚ್ಚಿದ್ದೀನಿ, ಇಷ್ಟಪಟ್ಟಿದ್ದೀನಿ. ಮುಂದೇನ್ ಮಾಡಬೇಕು ಅಂತ ನಿಮಗೇ ಗೊತ್ತಿದೆ. ನಿಮ್ಮ ಮಗಳು ಉಮಾ. ನಾನು ಎಷ್ಟೋ ಗಂಡುಗಳನ್ನ ನೋಡಿದೆ, ಯಾರೂ ನನಗೆ ಒಪ್ಪಿಗೆ ಆಗಲಿಲ್ಲ. ಶಂಕರ್ನ ನೀನು ಒಪ್ಪಿದೀಯ ತಾನೆ? ಎಲ್ಲಿದ್ದಾನೆ? ನಂಜನಗೂಡಿನಲ್ಲಿ. ಇವತ್ತೇ ಹೋಗೋಣ. ಹೊಳೆಹೊಳೆಯುವ ಕಣ್ಣುಗಳ ಕಾಂತಿಗಳು, ಥಳಥಳಿಸುವ ವದನ ಪ್ರಭೆ, ರತ್ನಾವಳಿಯ ಬಹುವಿಧ ರಶ್ಮಿಗಳು, ಲಾವಣ್ಯ ಲಹರಿಗಳು, ಎಳೆನಗೆ ಸುಳಿವಲ್ಲು ಮುಕ್ತಾವಳಿಗಳ ಬೆಳಕು. ನಮಸ್ಕಾರಮ್ಮ. ಓ ಉಮಾ, ಬಾಮ್ಮ ಬಾ. ಚೆನ್ನಾಗಿದ್ದೀಯಾ? ಚೆನ್ನಾಗಿದ್ದೀನಮ್ಮ. ಗಿರಿಜಾ, ಒಂದು ಕುರ್ಚಿ ತಂದು ಹಾಕಮ್ಮ. ಅಮ್ಮ, ಇವ್ರು ನಮ್ಮ ತಂದೆ. ನಮಸ್ಕಾರ. ತುಂಬಾ ಸಂತೋಷ. ಏನ್ ಮಾಡ್ಕೊಂಡಿದ್ದೀರಿ? ಗೌರ್ಮೆಂಟ್ ಹೈಸ್ಕೂಲ್ನಲ್ಲಿ ಮಾಸ್ಟರ್ ಆಗಿದ್ದೆ, ಈಗ ರಿಟೈರ್ಡ್. ಮನೆಯಲ್ಲೇ ನಾಲ್ಕು ಮಕ್ಕಳು ಪಾಠ ಹೇಳ್ತಾ ಇದ್ದೀನಿ. ಕೂತ್ಕೋಮ್ಮ. ಪರವಾಗಿಲ್ಲಮ್ಮ, ಕೂತ್ಕೋಮ್ಮ, ಪರವಾಗಿಲ್ಲ. ದೇವಸ್ಥಾನಕ್ಕೆ ಬಂದಿದ್ರ? ಮೈಸೂರಿನವ್ರಿಗೆ ನಂಜನಗೂಡು ದೇವಸ್ಥಾನ ಹೊಸ್ತೆ. ನಿಮ್ಮ ಆರೋಗ್ಯ ಚೆನ್ನಾಗಿಲ್ಲ ಅಂತ ಉಮ್ಮ ಹೇಳ್ತಾ ಇದ್ಲು. ನನಗೂ ನಿಮ್ಮನ್ನ ನೋಡ್ಬೇಕು ಅಂತ ಇತ್ತು. ಹೇಗೋ ಇವತ್ತಿಯೊಳಗೆ ರಜಾ ಇತ್ತು, ನಿಮ್ ಯೋಗಕ್ಷೇಮ ವಿಚಾರಿಸ್ಕೊಂಡು ಹಾಗೆ ಮುಖ್ಯವಾದ ಒಂದು ವಿಷಯ ಮಾತನಾಡೋಣ ಅಂತ ಬಂದೆ. ಶಂಕರ್ ಬಾರೆ. ಶಂಕರ್ ನಮಸ್ಕಾರ. ಅಮ್ಮ ನಮಸ್ಕಾರ. ಓ ಏನಮ್ಮ ನೀನಿಲ್ಲಿ? ನಂಜನಗೂಡಕ್ಕೆ ಬಂದಿದ್ವಿ, ಹಾಗೆ ಇವರನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಕೂತ್ಕೊಳ್ಳಿ ಸರ್. ಅಮ್ಮ, ಇವ್ರು ನಮ್ಮ ಫ್ಯಾಕ್ಟರಿ ಯಜಮಾನ್ರು. ನಮಸ್ಕಾರ. ಅವರು ಲಕ್ಷ್ಮಣ್ ರಾಯರು, ಜನರಲ್ ಮ್ಯಾನೇಜರ್. ದೊಡ್ಡ ದೊಡ್ಡವರೆಲ್ಲ ಹೀಗೆ ಮನೆಗೆ ಬಂದಿರುವಾಗ ಶಂಕರು ಎಲ್ಲೋ ಹೋಗಿದ್ದಾನೆಯೇ? ಎಲ್ಲೂ ಹೋಗಿಲ್ಲಮ್ಮ, ಇಲ್ಲೇ ಇದ್ದಾನೆ. ನಮ್ಮ ಮನಸ್ಸು ತುಂಬಾ ತುಂಬಿದ್ದಾನೆ. ನಿಜ ಹೇಳಿದೆ ಮೋಹನ್ ರಾವ್. ಅಮ್ಮ, ಎಂಥ ಮಗನ ಹೆತ್ತಿದ್ದೀರಮ್ಮ? ನಿಮ್ ಮಗ ಅಂದ್ರೆ ನಮ್ಮ ಮೋಹನ್ ರಾಯರಿಗೆ ಪಂಚ ಪ್ರಾಣ. ಯಾಕೆ ಗೊತ್ತೇ? ಇವ್ರ ಪ್ರಾಣ ಉಳಿಸಿದವನೇ ಅವನು. ಮೊನ್ನೆ ಏನಾಯ್ತು ಗೊತ್ತೇನಮ್ಮ? ಯಂತ್ರಗಳ ವ್ಯಾಪಾರದಲ್ಲಿ ಏಜೆಂಟ್ರು ಮೋಸ ಮಾಡದನ್ನು ಪತ್ತೆ ಹಚ್ಚಿಬಿಟ್ಟು 5 ಲಕ್ಷ ರೂಪಾಯಿ ಉಳಿಸ್ಕೊಟ್ಬಿಟ್ಟ ನಿಮ್ ಮಗ. ನಮ್ಮ ಸಂತೋಷಕ್ಕೆ ಒಂದು 20,000 ರೂಪಾಯಿ ಕೊಡಕ್ ಹೋದ್ರೆ ನನಗೆ ಬೇಡ, ಕಾರ್ಮಿಕರ ನಿಧಿ ಕೊಟ್ಬಿಡಿ ಅಂತ ಅನ್ಬಿಟ್ಟ. ಎಂಥ ಒಳ್ಳೆ ಗುಣ, ಎಂಥ ಒಳ್ಳೆ ಗುಣ. ಎಲ್ಲ ತಮ್ಮಂತಹ ದೊಡ್ಡವರ ಆಶೀರ್ವಾದ. ನಮ್ಮ ಆಶೀರ್ವಾದ ಇರಲಿ, ನಮಗೆ ನಿಮ್ಮ ಆಶೀರ್ವಾದ ಬೇಕಾಗಿದೆ. ನನ್ನ ಆಶೀರ್ವಾದನೇ? ಎಂಥ ದೊಡ್ಡ ಮಾತು. ಹೌದು ತಾಯಿ, ಎಷ್ಟೇ ಆದರೂ ಗಂಡ ಹೆತ್ತವರು. ನೋಡಿ, ಇದು ನಮ್ಮ ಮೋಹನ್ ರಾಯರ ಮಗಳು.
ಮಹಾಲಕ್ಷ್ಮಿ ಇದ್ದಾಗಿದ್ದಾಳೆ. ಸೌಂದರ್ಯದಲ್ಲಿ ರತಿ, ವಿದ್ಯೆಯಲ್ಲಿ ಸರಸ್ವತಿ, ಐಶ್ವರ್ಯದಲ್ಲಿ ಲಕ್ಷ್ಮಿ, ತುಂಬಾ ಒಳ್ಳೆಯವಳು. ಹೇಳಮ್ಮ ಅಮ್ಮ, ನಿಂಗೂ ಗೊತ್ತಲ್ಲ. ಹೌದಮ್ಮ, ತುಂಬಾ ಒಳ್ಳೆಯವರು, ಗುಣವಂತೆ, ವಿನಯವಂತೆ. ನಮ್ಮ ಮಗಳು ನಿಮ್ಮ ಮಗನ್ನೇ ಮದುವೆ ಆಗ್ಬೇಕು ಅಂತ ಹಠ ಹಿಡಿದ್ಬಿಟ್ಟಿದ್ದಾಳೆ. ನಮ್ ಶಂಕರನ್ನ? ಹೌದಮ್ಮ, ಬೇರೆ ಯಾರನ್ನೂ ಮದುವೆ ಆಗಲ್ವಂತೆ. ಈ ವಿಷಯನ ನಿಮ್ಮ ಮಗನ ಹತ್ರ ಪ್ರಸ್ತಾಪ ಮಾಡಿದಾಗ, ಅಯ್ಯೋಯ್ಯೋ ನಿಮ್ಮಂತಸ್ತಲ್ಲಿ ನಮ್ಮಂತಸ್ತಲ್ಲಿ ಇದಾಗ್ದೇದ್ ಕೆಲಸ ಅನ್ಬಿಟ್ಟ ಆತ. ದೊಡ್ಡ ಮನಸ್ಸು ಮಾಡಿ ನಿಮ್ಮ ಮಗನ ಒಪ್ಸಿ ತಾಯಿ. ಇಲ್ಲಪ್ಪ, ಅವನು ಬರ್ಲಿ, ಅವನೊಂದು ಮಾತು ಕೇಳಿ ಹೇಳ್ತೀನಿ. ಮೊದ್ಲೇ ನನ್ನ ಮಗಳು ತಾಯಿಯಲ್ಲಿ ತಪ್ಪಲಿ, ಈ ಮದುವೆನೂ ನಡೆದೇ ಹೋಯ್ತು ಅಂತಂದ್ರೆ ತಂದೆನೂ ಕಳ್ಕೊತಾಳೆ. ಅಯ್ಯೋ ದೇವ್ರೇ, ನೀವು ಕಣ್ಣೀರು ಹಾಕ್ಬೇಡಿ, ನೊಂದ್ಕೋಬೇಡಿ. ಅದೆಷ್ಟೇ ಕಷ್ಟವಾಗಿದ್ರು ನಾನು ಈ ಮದುವೆ ನಡೆಸ್ಕೊಡ್ತೀನಿ. ಅಪ್ಪ, ನನಗೀಗ ನೆಮ್ಮದಿ ಆಯ್ತು ತಾಯಿ, ನೆಮ್ಮದಿ ಆಯ್ತು. ಬರ್ತೀನಿ ತಾಯಿ. ಹಾಗೆ ಹೋಗಿ ಬನ್ನಿ. ಬರ್ತೀನಮ್ಮ. ಹಾ, ಎಂಥ ಒಳ್ಳೆ ಜನ, ಶ್ರೀಮಂತರಾದ್ರೂ ನಿಗರ್ವಿಗಳು ಅಲ್ವೇನಮ್ಮ? ಹೌದಮ್ಮ. ನೀನು ಇನ್ನೊಂದು ಸಲ ಈ ಕಡೆ ಬರೋವಾಗ ಅವ್ರ ಮಗಳನ್ನ ಕರ್ಕೊಂಡು ಬಾ ಅಮ್ಮ. ಆಗ್ಲಮ್ಮ, ನಾವೇನ್ ಬರ್ತೀವಿ. ಆಹಾ, ಕಾಫಿ ಕುಡ್ಕೊಂಡು ಹೋಗ್ಬೇಕು. ಇನ್ನೊಂದ್ಸಲ ಬಂದಾಗ ಕುಡಿತೀವಿ. ಸರಿ. ಯಾಕಮ್ಮ ನಿಂತ್ಕೊಂಡೆ? ಬಾ ಹೋಗೋಣ. ಆ ಹುಡುಗಿ ಒಳ್ಳೆಯವಳಲ್ಲಮ್ಮ. ಹಾಗಂದ್ರೆ ಏನಪ್ಪ, ನಡತೆ ವಿಷಯದಲ್ಲಿ ಏನಾದ್ರೂ? ನಡತೆ ವಿಷಯ ನಾನು ಹೇಳಲಿಲ್ಲ. ಮತ್ತೆ? ನಯ ಇಲ್ಲ, ವಿನಯ ಇಲ್ಲ, ಒಟ್ಟಿನಲ್ಲಿ ಆ ಸಂಬಂಧ ನಮಗೆ ಬೇಕಾಗಿಲ್ಲ. ಮುದ್ದಾಗಿ ಬೆಳೆಸಿದ್ದಾರೆ ಹಾಗಿದ್ದಾಳೆ, ನಾಳೆ ನಿನಗೆ ಹೇಗೆ ಬೇಕಾದ್ರೂ ತಿದ್ಕೋಬಹುದು. ಏನ್ ಚಿಕ್ಕ ಮಗು ನಮ್ಮ ತಿದ್ಕೊಳ್ಳೋದಕ್ಕೆ? ನೀನೇನೇ ಹೇಳಿದ್ರು ಆ ಹುಡುಗಿ ನನಗೆ ಇಷ್ಟ ಇಲ್ಲ. ಯಾಕೆ ಅಂತ ಕಾರಣ ಕೇಳ್ಬೇಡ, ಹೇಳೋದಕ್ಕೆ ನನಗೆ ಗೊತ್ತಾಗೋದಿಲ್ಲ, ನನಗೆ ಬೇಡ ಅಷ್ಟೇ. ಶಂಕರು, ನಾನು ಮಾತು ಕೊಟ್ಬಿಟ್ಟಿದ್ದೀನಪ್ಪ, ಈ ಮದುವೆ ಆಗದೆ ಹೋದ್ರೆ ನಾನು ಬದುಕೋಲ್ಲ ಅಂತ ಅವ್ರು ಕಣ್ಣೀರು ಹಾಕಿದ್ರು. ಅನುಕೂಲವಾದ ಸಂಬಂಧ, ಒಲಿದು ಬಂದ ಅದೃಷ್ಟನ ದೂರ ನುಗ್ಬಾರ್ದಪ್ಪ. ನನ್ನ ಮಾತು ಕೇಳು. ಕಪಿಲ ನರಿ ಬೀಳುವನ್ನು ಬಿದ್ದುಬಿಡ್ತೀನಿ, ಇಲ್ಲ ಒಂದು ಕುರುಡಿನ ತೋರಿಸಿ ತಾಲಿ ಕಟ್ಟು ಅಂತ ಹೇಳು, ಕಟ್ಟಿಬಿಡ್ತೀನಿ. ಈ ಹುಡುಗಿ ಮಾತ್ರ ನನಗೆ ಬೇಡ. ಶಂಕರು, ಏನ್ ಮಾಡ್ಲಿ, ಇವನ್ ನಂಬಿ ನಾನು ಅವ್ರಿಗೆ ಭರವಸೆ ಕೊಟ್ಬಿಟ್ಟೆ. ಅಪ್ಪ ನಂಜುಳ್ಳೇಶ್ವರ, ನೀನೇ ದಾರಿ ತೋರ್ಸಪ್ಪ. ಅಕಸ್ಮಾತ್ ಮುದುಕ, ನಿರಾಸೆಯಿಂದ ಏನಾದ್ರೂ ಆದ್ರೆ ಗತಿ ಏನಪ್ಪ? ಅಮ್ಮ ಏನಾಯ್ತಮ್ಮ? ಅಣ್ಣ ಶಂಕರಣ್ಣ ಬೇಗ ಬನ್ನಿ, ಅಣ್ಣ ಅಮ್ಮ ಬಿದ್ಬಿಟ್ರು. ಅಮ್ಮ ಯಾಕಮ್ಮ, ಯಾಕಮ್ಮ ಬಿದ್ದುಬಿಟ್ಟೆ, ಏನಾಯ್ತು? ಇದ್ದಕ್ಕಿದ್ದಾಗ ಹೀಗೆ ಬಿ ಪಿ ರೈಸ್ ಆಗಿದೆ ಅಂತಂದ್ರೆ ಮನಸ್ಸಿಗೇನು ವಿಪರೀತ ಆತಂಕ ಹಚ್ಚಿಕೊಂಡಿದ್ದಾರೆ. ಭಯವಿಲ್ಲ, ಔಷಧಿ ಇಂಜೆಕ್ಷನ್ ಕೊಟ್ಟಿದ್ದೇನೆ. ಮನಸ್ಸಿಗೆ ಚಿಂತೆ ಹಚ್ಚಿಕೊಳ್ಳದಿದ್ರೆ ಎಲ್ಲ ಸರ್ ಹೋಗುತ್ತೆ. ನೀನಿಷ್ಟು ಮನಸ್ಸಿಗೆ ಹಚ್ಚುತ್ತೀಯ ಅಂತ ಗೊತ್ತಿದ್ರೆ ಖಂಡಿತ ನಾನು ಆಗಲ್ಲ ಅಂತ ಹೇಳ್ತಾ ಇರಲಿಲ್ಲ. ಹೇಳಮ್ಮ, ಈ ಮದುವೆ ನಿನಗೆ ಇಷ್ಟನಾ? ನಾಳೆ ನೀನು ಯಾವುದಕ್ಕೂ ಪಶ್ಚಾತ್ತಾಪ ಪಡಲ್ಲ ತಾನೆ? ಇದರಲ್ಲಿ ಪಶ್ಚಾತ್ತಾಪ ಪಡೋದಕ್ಕೆ ಏನಿದೆಪ್ಪ? ನೀನು ಚೆನ್ನಾಗಿದ್ರೆ ಅದೇ ನನಗೆ ಸಂತೋಷ. ಸರಿಯಮ್ಮ, ನಾನು ಈ ಮದುವೆಗೆ ಒಪ್ಕೋತೀನಿ. Ha 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 ha
ಸಮಯ ಈ ವಾತಾವರಣ ಎಲ್ಲ ನನ್ನ ಕನಸನಾಗಿ ಕಾಣ್ತಾ ಇದೆ. ಕೋಟ್ಯಾಂತರ ರೂಪಾಯಿ ಆಸ್ತಿಗೆ ಯಜಮಾನಿ ಆಗಿದ್ರು ಒಬ್ಬ ಸಾಮಾನ್ಯ ಕಾರ್ಮಿಕನ ಬಯಸಿ ಮದುವೆ ಆಗುದಂದ್ರೆ ನಿಜವಾಗ್ಲೂ ಇದು ಚರಿತ್ರೆಯಲ್ಲಿ ಬರೆದಿರಬೇಕಾದ ಘಟನೆ. ಆಮೇಲೆ ನಾವಿಬ್ಬರು ವಿರಸದಲ್ಲೇ ಪರಿಚಯವಾಗಿ ವಿರಸದಲ್ಲೇ ಸೇರ್ತಾ ಇದ್ರು ಅದು ಈ ರೀತಿ ಸರಸಕ್ಕ ನಾಂದಿ ಆಗುತ್ತೆ ಅಂತ ನಾನು ಅಂದುಕೊಂಡಿರ್ಲಿಲ್ಲ. ನಿಜವಾಗ್ಲೂ ನಾನು ಅದೃಷ್ಟವಂತ. ಅದೃಷ್ಟ ನಿಮ್ದಲ್ಲ, ನಂದು. ನಮ್ಮಿಬ್ಬರದು ಅದೃಷ್ಟವೇ ಅಲ್ಲ ಅಂತೀಯ? ಪರವಾಗಿಲ್ಲ ಪರವಾಗಿಲ್ಲ, ನೀನ್ ಕುಡಿದ್ರು ಒಂದೇ, ನಾನ್ ಕುಡಿದ್ರು ಒಂದೇ ಅಲ್ಲ. ಕುರಿ ಹುಲಿ ಕೈನಲ್ಲಿ ಸಿಕ್ಕಿದ್ರೆ ಅದೃಷ್ಟ ಯಾರ್ದಾಗತ್ತೆ? ಕುರಿದ ಹುಲಿದ ಎರಡ್ರದ್ದು ಅದೃಷ್ಟನೇ. ತಿಂದೆ ಅನ್ನೋ ತೃಪ್ತಿ ಹುಲಿಗೆ, ಸ್ವರ್ಗ ಸಿಕ್ತು ಅನ್ನೋ ತೃಪ್ತಿ ಕುರಿಗೆ. ಅಲ್ಲ, ಏನ್ ಇಡೀ ರಾತ್ರಿ ಹುಲಿ ಕುರಿ ಕಥೆನೇನ ಅಥವಾ ವಿಶೇಷ ಏನಾದ್ರೂ ಉಂಟಾ? ಇದೆ, ನನಗಿಷ್ಟವಾದ್ದೆಲ್ಲ ನಿಮಗೂ ಇಷ್ಟ ತಾನೆ? ಓ ಖಂಡಿತವಾಗಿ, ನೀನ್ ನನ್ನ ಅರ್ಥ ಹಂಗೆಲ್ಲ, ನಿನಗಿಷ್ಟವಾದ್ದೆಲ್ಲ ನನಗೂ ಇಷ್ಟವೇ. ಇವು ನನ್ನ ಅಚ್ಚುಮೆಚ್ಚಿನ ಪುಸ್ತಕಗಳು. ಆಕ್ರೋಶ, ವಿಷಕನ್ಯೆ, ಸರ್ಪಮತ್ಸರ. ಹೇಗಿದೆ? ಹೇಳ, ನೀನು ನನ್ನ ಬಯಸಿ ಮದುವೆ ಮಾಡ್ಕೊಂಡಿದ್ದು ಎಷ್ಟು ವಿಚಿತ್ರವಾಗಿದೆಯೋ, ಈ ಸಮಯದಲ್ಲಿ ಈ ಪುಸ್ತಕಗಳನ್ನ ನಾನು ತೋರಿಸ್ತಾ ಇರೋದು ಅಷ್ಟೇ ವಿಚಿತ್ರವಾಗಿದೆ. ಹೌದಾ? ಇದೆಲ್ಲ ನೋಡಿದ್ಮೇಲೆ ನನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳಿ ನೋಡೋಣ. ಅತ್ತಿ ಮರದಲ್ಲಿ ಹೂವನ್ನ ನೋಡಬಹುದು, ಬಿಳಿ ಕಾಗೆನ್ನು ನೋಡಬಹುದು, ನೀರಿನಲ್ಲಿ ಮೀನಿನ ಹೆಜ್ಜೆನ ನೋಡಬಹುದು, ಆದರೆ ಹೆಣ್ಣಿನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕಾಗೋಲ್ಲ ಅಂತ ಮಹಾಭಾರತದಲ್ಲೇ ಹೇಳಿದೆ. ನನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳ. ಹೇಳು. ಐ ಹೇಟ್ ಯು, ಐ ಹೇಟ್ ಯು. ನಿಜವಾಗಿ ನಿಜವಾಗಿ ಹೇಳ್ತಾ ಇದ್ದೀಯ ಮಾತನ? ಎಸ್, ಖಂಡಿತ ಹೇಳ್ತಾ ಇದ್ದೀನಿ. ಹಾಗಾದ್ರೆ ಇಷ್ಟು ಹಠ ಮಾಡಿ ನನ್ನ ಮದುವೆ ಯಾಕೆ ಮಾಡ್ಕೊಟ್ಟೆ ನೀನು? ಈ ಆಶಾರಾಣಿ ದೃಷ್ಟಿಯಿಂದ ಮರೆಯಾಗಿ ಹೋಗ್ಬಾರ್ದು ಅಂತ, ಹೆಜ್ಜೆ ಹೆಜ್ಜೆಗೂ ನಿಮಗೆ ಅವಮಾನ ಮಾಡಬೇಕು ಅಂತ, ನನ್ನ ಮೇಲೆ ಕೈ ಮಾಡಿದ್ದಕ್ಕೆ ತಕ್ಕ ಶಿಕ್ಷೆ ಕೊಡಬೇಕು ಅಂತ, ನಿಮ್ಮ ಮೇಲೆ ಸೇಡು ಸೇರ್ ತೀರಿಸ್ಕೋಬೇಕು ಅಂತ. ಸೇಡು? ಭಲೆ ಭಲೆ ಹೆಣ್ಣೆ, ನನ್ನ ಮೇಲೆ ಸೇರ್ ತೀರಿಸ್ಕೊಳ್ಬೇಕು ಅಂತ ನೀನು ಮದುವೆ ಮಾಡ್ಕೊಂಡ್ಯಾ? ಎಸ್. ಆಶಾರಾಣಿಯವರೇ, ಬೆಂಕಿ ತಾನು ಹುಟ್ಟ ಜಾಗನ ಸುಟ್ಟ ಮೇಲೆ ಬೇರೆ ಕಡೆ ನಾಲ್ಗೆ ಚಾಚೋದು, ಈ ಸೇಡು ಅಷ್ಟೇ, ಮೊದಲು ನಿನ್ನ ಬಾಳನ್ನೇ ಹಾಳು ಮಾಡು. ಐ ಡೋಂಟ್ ಕೇರ್, ನಾನು ಸುಟ್ಟ ಮೇಲೆ ಆದ್ರೆ ನಿಮ್ಮನ್ನು ಸುಡುತ್ತಲ್ಲ, ಅಷ್ಟು ಸಾಕು ನನಗೆ. ಆಹಾ, ಎಂಥ ಕಲ್ಯಾಣ ಗುಣ ನಿಂದು, ನೀನ್ ಹಾಳಾದ್ರೂ ಪರವಾಗಿಲ್ಲ, ನಾನು ಹಾಳಾಗ್ಬೇಕು ಅಂತೀಯನು? ಇರ್ಲಿ ಬಿಡು, ದೊಡ್ಡ ತತ್ವಜ್ಞಾನಿ ಆಗ್ಬಿಡ್ತೀನಿ ನಾನು. ಯಾವ ಮುಠಾಣ ಹೇಳಿದ ಹಾಗಂತ? ಒಳ್ಳೆ ಹೆಂಡತಿ ಸಿಕ್ಕಿದ್ರೆ ಜೀವನದಲ್ಲಿ ಸುಖ ಪಡ್ತಿ, ದುಷ್ಟ ಹೆಂಡತಿ ಸಿಕ್ಕಿದ್ರೆ ತತ್ವಜ್ಞಾನಿ ಆಗ್ತಿ ಅಂತ ಸಾಕ್ರೆಟಿಸ್ ಹೇಳಿದಾನೆ. ಯಾವನೇನಾದ್ರೂ ಹೇಳಿ, ನಾನು ಹೇಳೋದಿಷ್ಟೇ, ಸತ್ತ ಹೆಣ ಸುಡೋದಕ್ಕೆ ಕಟ್ಟಿಗೆ ಇಡ್ತಾರೆ, ಆದ್ರೆ ನಿಮ್ಮನ್ನ ಜೀವಂತವಾಗಿ ಸುಡೋದಕ್ಕೆ ನನ್ನ ಬಾಳನ್ನೇ ಒಡ್ಡಿ ಬೆಂಕಿ ಹಚ್ಚಿದ್ದೀನಿ. ಆ ಉರಿಯಲ್ಲಿ ಸಿಕ್ಕಿ ವೇದನೆಯಿಂದ ನೀವು ಚೀರ್ಬೇಕು, ಆ ಆರ್ತಿನಾದ ನನ್ನ ಕಿವಿಗೆ ವಸಂತಗಾನ ಆಗ್ಬೇಕು, ಆಗ್ಲೇ ನಾನು ಹೆಣ್ಣಾಗಿ ಹುಟ್ಟಿದ್ದಕ್ಕೆ ಸಾರ್ಥಕವಾಗೋದು. ನಾರಿ ನಾರಿ, ಆದರ್ಶ ನಾರಿ, ಸಾರ್ಥಕವಾಯ್ತು ನಿನ್ನ ಜನ್ಮ, ನಿನ್ನ ಜನ್ಮ ಸಾರ್ಥಕವಾಗಿ ಹೋಯ್ತು ಬಿಡು. ಸಾರ್ಥಕವಾಯಿತು ಚಿನ್ನ ನಿನ್ನ ಹೊನ್ನ ನುಡಿ ಕೇಳಿ,
ಸಹಜವಾಯಿತು ಚಿನ್ನ ನಿನ್ನ ಹೊನ್ನ ನುಡಿ ಕೇಳೀಗ ಸಾರ್ಥಕವಾಯಿತು ನಿನ್ನಿ ಕಂಗಳು ನೈದಿಲೆಯಂತೆ ಸುಂದರ ಮಗವು ತಾವರೆಯಂತೆ ನೀ ಉರುಳೇನೋ ದುಂಬಿಗಳಂತೆ ಒಳಗೇನಿದೆಯೋ ಎಂಬುದ ಚಿಂತೆ ಸಾರ್ಥಕವಾಯಿತು ಚಿನ್ನ ನಿನ್ನ ಹೊನ್ನ ನುಡಿ ಕೇಳೀಗ ಸಾರ್ಥಕವಾಯಿತು ಸಾವಿತ್ರಿ ನಿನ್ನ ನೋಡಿದರೆ ಎದೆಯೇ ಒಡೆದು ಸಾಯುತ್ತಲಿದ್ದಳು ಪತಿಭಕ್ತಿಯಲ್ಲಿ ನಿನಗೆಣೆಯಿಲ್ಲ ಗೋಕುಲ ನಾರಿ ಕುಬೇರನ ಕುವರೆ ಸಾರ್ಥಕವಾಯಿತು ಚಿನ್ನ ನಿನ್ನ ಹೊನ್ನ ನುಡಿ ಕೇಳೀಗ ಸಾರ್ಥಕವಾಯಿತು ಈಗ ಹೊಸ ಕಾವ್ಯವನೇ ಬರೆಯುತ್ತಲಿದ್ದ ಭಾರತ ಪರದ ವ್ಯಾಸರು ನಿನ್ನ ಕಂಡರ ಕಾಡಿಗೆ ಓಡುತ್ತಲಿದ್ದರು ಸಾರ್ಥಕವಾಯಿತು ಚಿನ್ನ ನಿನ್ನ ಹೊನ್ನ ನುಡಿ ಕೇಳೀಗ ಸಾರ್ಥಕವಾಯಿತು ಚಿನ್ನ ನಿನ್ನ ಹೊನ್ನ ನುಡಿ ಕೇಳೀಗ ಸಾರ್ಥಕವಾಯಿತು ಶಂಕರು ಬಾಪ ರಾತ್ರಿ ಚೆನ್ನಾಗಿ ನಿದ್ದೆ ಬಂತ ಅಮ್ಮ ಚೆನ್ನಾಗಿ ನಿದ್ದೆ ಮಾಡ್ತೀನಿ ಹಾಗಾದ್ರೆ ಹೊಸ ಜಾಗ ಹೊಂದ್ಕೊಂಡಿದೆ ಅನ್ನು ನೀನಿರೋ ಜಾಗದಲ್ಲಿ ನನಗೇನಪ್ಪ ಕೊರ್ತೆ ನೀನ್ ಹೇಗಿದ್ದೀಯಾ ನೋಡ್ತಾ ಇದೆಯಲ್ಲಮ್ಮ ಏನಂತಾಳೆ ನಿನ್ ಹೆಂಡತಿ ಅವಳೇನಮ್ಮ ಅಂತಾಳೆ ಅಲ್ವೋ ಚೆನ್ನಾಗಿದ್ದಾಳ ಅಂತ ತುಂಬಾ ಚೆನ್ನಾಗಿದ್ದಾಳಮ್ಮ ಅದೇ ಕಣಪ್ಪ ನನಗೆ ಬೇಕಾಗಿರೋದು ನೀವಿಬ್ಬರು ಚೆನ್ನಾಗಿರ್ಬೇಕು ಅಂತ ನಾನು ಹಗಲು ರಾತ್ರಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಫ್ಯಾಕ್ಟ್ರಿ ಹೊತ್ತಾಗುತ್ತೆ ನಾನು ಬರ್ತೀನಮ್ಮ ಹೋಗ್ಬೇಕಂತ ಪರ್ಮನೆಂಟ್ ಅಂತ ಮಾತು ಕೊಟ್ಟ ಮೇಲೆ ನಾನು ನಿನ್ನ ಮದುವೆ ಮಾಡ್ಕೊಳ್ಳೋದು ಒಪ್ಪಿಕೊಂಡಿದ್ದು ಯಾರು ಮಾತು ಕೊಟ್ಟಿದ್ದು ಯಾರು ಕೆಲಸ ಕೊಟ್ಟರು ಅವರು ನಮ್ಮನಲ್ಲಿ ಇದ್ಕೊಂಡು ನೀವ್ ಆ ಕಾರ್ಮಿಕರ ಗುಂಪಲ್ಲಿ ಕೆಲಸ ಮಾಡೋದನ್ನ ನಾನು ಒಪ್ಪೋದಿಲ್ಲ ಯಾಕೆ ನಾವು ಶ್ರೀಮಂತರು ಯಾರಿಲ್ಲ ಅಂದವರು ನಾನು ಆ ಕಾರ್ಖಾನೆ ಮಾಲೀಕರು ಸುಮ್ಮನೆ ಯಾಕೆ ಖರ್ಚು ಕೊತ್ತೀಯಾ ಬೇಕಾದ್ರೆ ಅದೇ ಮೇಲೆ ಬೋರ್ಡ್ ಹಾಕುವ ಮಾಲೀಕರು ಅಂತ ರೀ ಕಡೆ ಮಾತು ಹೇಳ್ತಾ ಇದ್ದೀನಿ ನೀವು ನಮ್ಮ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ಕೊಡ್ದು ಏನ್ ಬಳೆ ತೊಟ್ಕೊಂಡು ಮನೇಲಿ ಬಿದ್ದಿರೋ ಅಂತೀಯ ಬಳೆನೆ ತೊಟ್ಕೋತಿರೋ ಸೀರೆನೆ ಉಟ್ಕೋತಿರೋ ನಾನ್ ಹೇಳ್ದಾಗೆ ನೀವು ಕೇಳ್ಬೇಕು ಅಷ್ಟೇ ಅದಕ್ಕೆ ಬೇರೆ ಯಾವನ್ನಾದ್ರೂ ನೋಡ್ಕೋ ಇವಾಗಲೇ ಹೇಳಿ
ಈ ಮೆಕ್ಯಾನಿಕ್ ಪೋಸ್ಟೇ ಬಹಳ ವಿಚಿತ್ರ. ಮೆಕ್ಯಾನಿಕ್ ಮಾಣಿಕ್ಯಂ ಬಂದ, ಕಳ್ತನ ಮಾಡ್ದ ಅನ್ಸ್ಕೊಂಡು ಮನೆಗೆ ಹೋದ. ಮೆಕ್ಯಾನಿಕ್ ಲಕ್ಷ್ಮೀಕಾಂತ ಬಂದ, ಲಂಚ ತಗೊಂಡು ಅನ್ಸ್ಕೊಂಡು ಮನೆಗೆ ಹೋದ. ಮೆಕ್ಯಾನಿಕ್ ಶಂಕರ್ ಬಂದ, ಕೆನ್ನೆ ಹೊಡ್ಸ್ಕೊಂಡು ಡಿಸ್ಮಿಸ್ ಆದ. ಅಂತ ಚಾನ್ಸ್ ಬಂದ್ರೆ ಕೆನ್ನೆ ಹೊಡ್ಸ್ಕೊಡೋದೇನ್ರಿ? ಜಾರ್ಸ್ ಹೊಲ್ಸ್ಕೊಳಕ್ಕೂ ಸಿದ್ಧಾರಿ. ನಮ್ ಶಂಕರ ಅದೃಷ್ಟವಂತ ಕಣಯ್ಯ. ಯಾವನೇ ಅವನ ಅದೃಷ್ಟವಂತ, ಎಲ್ಲಿದ್ದಾನೆ ಅವನು? ಏನಪ್ಪ ನೀನ್ ಇಲ್ಲಿ? ಹೌದು, ನೀವೆಲ್ಲಿರ್ತೀರ? ನಾನಲ್ಲಿ. ಎಂ ಡಿ ಅವ್ರ ಮದುವೆ ಆದ್ಮೇಲೆ ದುಡಿಬೇಕಾ? ಅಲ್ರಯ್ಯ, ನೀವೆಲ್ಲರೂ ಕಾಯಕವೇ ಕೈಲಾಸ ಅನ್ನೋ ವಚನನ ಕೇಳಿದ್ದೀರೋ ಇಲ್ವೋ? ಅದಕ್ಕೆ ನಿಮ್ ಜೊತೆ ಕಾಯಕ ಮಾಡೋದಕ್ಕೆ ಬಂದಿದ್ದೀನಿ. ನಾನು ಬಂದಿದ್ರೆ ನಿಮ್ಗೆ ತೊಂದ್ರೆ ಇಲ್ಲ ತಾನೆ? ಏನಿಲ್ಲ ತೊಂದ್ರೆ ಇಲ್ಲಪ್ಪ, ಬಂತು ಸಂತೋಷನೇ. ನಮ್ ಫ್ಯಾಕ್ಟ್ರಿ ಯಜಮಾನನ ನಮ್ ಜೊತೆ ಕಾರ್ಮಿಕ? ಅಲ್ಲ ಅಲ್ಲ, ಯಜಮಾನಿಯ ಯಜಮಾನ ನಿಮ್ ಜೊತೆನಲ್ಲಿ ಕಾರ್ಮಿಕ. ಶಂಕರ್ ಬೇಕಾ? ಅವ್ರಿಗೆ ಫೋನ್ ಬಂದಿದೆ ಅಂತ ಹೇಳು. ಸ್ವಾಮಿ, ಫೋನ್ ಬಂದಿದೆ. ಹಲೋ, ನಾನೇ ಮಾತಾಡ್ತಿರೋದು. ಓ, ಯಾರು? ರಾಮನಾಥನ್ ಅವ್ರು. ನಮಸ್ಕಾರ ಸರ್. ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಏನಿಲ್ಲ, ಈ ಹೋದ ಸಾರಿ ರಿಪೇರಿ ಮಾಡಿದ ಮಿಷನ್ ಮತ್ತೆ ಕೆಟ್ಟೋಗಿದೆ. ತಾವೇ ಬಂದ್ರೆ ಅನುಕೂಲ ಆಗುತ್ತೆ. ಆಗ್ಲಿ ಸರ್, ಈ ವಾರ ಆಗುತ್ತೆ, ತುಂಬಾ ಕೆಲಸ ಇದೆ. ಮುಂದಿನ ವಾರ ಖಂಡಿತ ಬರ್ತೀನಿ. ನನ್ನ ಸಂಸಾರದ ವಿಷಯ ಕೇಳ್ತಾ ಇದ್ದೀರಾ? ಯಾಕೆ ಹೇಳಿ, ಮೀನುಗಳೆಲ್ಲ ನೀರಿನಲ್ಲಿ ಈಜಿದ್ರೆ ನಾನು ಕ್ಷೀರ ಸಾಗರದಲ್ಲಿ ಮುಳುಗಿ ತೇಲಾಡ್ತಾ ಇದ್ದೀನಿ. ನಾನು ಆರಿಸ್ಕೊಂಡ್ರೋ ಹುಡುಗಿ ಅಲ್ಲ ಅಲ್ಲ, ನನ್ನ ಆರಿಸ್ಕೊಂಡ್ರೋ ಹುಡುಗಿ. ಅದೆಲ್ಲ ಫೋನ್ನಲ್ಲಿ ಹೇಳಿದ್ರೆ ಪ್ರಯೋಜನ ಇಲ್ಲ, ಅನುಭವಿಸ್ತೇನೆ ಗೊತ್ತಾಗೋದು. ಓಕೆ, ನೆಕ್ಸ್ಟ್ ವೀಕ್ ಖಂಡಿತ ಬರ್ತೀನಿ. ಥ್ಯಾಂಕ್ಸ್. ಯಾರ್ದಪ್ಪ ಫೋನು? ರಾಮನಾಥನ್ ಅಂತ. ನಾನು ಕೆಲಸ ಮಾಡ್ತಾ ಇದ್ದ ಬಾಂಬೆ ಮಿಲ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್. ಏನಂತೆ? ಮಿಲ್ಗೆ ಜಪಾನಿನ ಒಂದು ಮಿಷನ್ ತರಿಸಿದ್ದಾರೆ. ಲಾಸ್ಟ್ ಟೈಮ್ ಅದು ಕೆಟ್ಟೋದಾಗ ನಾನೇ ರಿಪೇರಿ ಮಾಡಿದ್ದೆ. ಈಗ ಮತ್ತೆ ರಿಪೇರಿ ಬಂದಿದೆ, ನೀವೇ ಬಂದ್ರು ವಾಸಿ ಅಂದ್ರು, ನೆಕ್ಸ್ಟ್ ವೀಕ್ ಬರ್ತೀನಿ ಅಂತ ಹೇಳಿದೆ. ಇಂಥ ಮೆಕ್ಯಾನಿಕ್ ನಿಚ್ಕೊಳ್ಳೋದಕ್ಕೆ ನಾವು ತುಂಬಾ ಪುಣ್ಯ ಮಾಡಿದ್ವಿ. ಇಂಥ ಗಂಡನ್ ಮದುವೆ ಮಾಡ್ಕೊಳಕ್ಕೆ ಅಂತ ಹೇಳಮ್ಮ. ಅವ್ರ ಗಂಡನಾಗಿಲ್ವೇ? ಫ್ಯಾಕ್ಟ್ರಿ ಸೈರನ್ ಕೂಗಿದ ತಕ್ಷಣ ಕೂಲಿಗಳ ಗುಂಪಲ್ಲಿ ಕುರಿ ಹಾಗೆ ಹೋಗ್ತಿರ್ತಾರೆ. ಆ ಕುರಿನ ಕಟ್ಕೊಳ್ಳೋದಕ್ಕಿಂತ ಮುಂಚೆ ನಿನ್ ತಲೆ ಒಳಗೆ ಏನ್ ತುಂಬಿಕೊಂಡಿತ್ತು ಅಂತ ಸ್ವಲ್ಪ ಆದ್ರೂ ಯೋಚನೆ ಮಾಡಿದ್ರೆ ನಿನಗೂ ತೊಂದರೆ ಇರ್ತಿರ್ಲಿಲ್ಲ, ನನಗೂ ತೊಂದರೆ ಇರ್ತಿರ್ಲಿಲ್ಲ. ಶಂಕರ್, ಅವಳು ಯಾಕೆ ಕೋಪ ಮಾಡ್ಕೊಂಡಿದ್ದಾಳೆ ಅಂತಂದ್ರೆ, ನೀನ್ ಫ್ಯಾಕ್ಟ್ರಿ ಉಳಿ ಕೆಲಸ ಮಾಡೋದು ಅವಳಿಗೆ ಇಷ್ಟ ಇಲ್ಲ ಅನ್ನೋ ಕಾಣುತ್ತೆ. ಅವಳು ಕೆಲಸ ಮಾಡೋದು ನನಗೂ ಇಷ್ಟ ಇಲ್ಲ. ಗೃಹಿಣಿ ಹಾಗೆ ಗಂಡನ ಸೇವೆ ಮಾಡ್ಕೊಂಡ್ರು ಅಂದ್ರೆ ಒಳಗ್ತಾಳಿಯೇ? ನೋಡಿ, ಇದು ಸ್ವತಂತ್ರ ಭಾರತ, ಅವರೊಬ್ಬರಿಷ್ಟಂತೆ ಅವ್ರು. ಇರ್ಲಿ ಬಿಡಿ, ಇರ್ಲಿ ಬಿಡು. ಭಟ್ರೆ ಯಜಮಾನ್ರ ಕಾಫಿ ಗೀಫಿ ಬೇಕೇನೋ ತಂದ್ಕೊಡಿ. ಬೇಕು ಬೇಕು, ಕೊಡಪ್ಪ. ನಾಳೆ ದಿನ ಆ ಕ್ರೈನ್ ಓಡ್ಕೂಡ್ದು. ಇಂಪಾರ್ಟೆಂಟ್ ಪಾರ್ಟ್ಸ್ ನೆಲ್ಲ ತೆಗೆದು ಹಾಕ್ಬಿಡು. ಹೇಳ್ದಷ್ಟು ಮಾಡು, ಈ ವಿಷಯ ಗೊತ್ತಾಗಿರ್ಬೇಕು. ಹೋಗು. ಯಾಕೆ ನೀವೆಲ್ಲ ಹೀಗೆ ಕೂತಿದ್ದೀರಾ? ಬೆಳಿಗ್ಗೆಯಿಂದ ಕ್ರೇನ್ ಮೂವ್ ಆಗ್ತಿಲ್ಲ ಮೇಡಮ್. ಏನಾಗಿದೆ? ಗೊತ್ತಿಲ್ಲ ಮೇಡಮ್, ರಿಪೇರಿ ಮಾಡ್ತಿದ್ದಾರೆ. ಬೆಳಿಗ್ಗೆಯಿಂದ ಇನ್ನು ರಿಪೇರಿ ಮುಗಿದಿಲ್ವಾ? ಏನ್ರಿ, ಎಕ್ಸ್ಪರ್ಟ್ ಮೆಕ್ಯಾನಿಕ್, ನಿಮಗೆ ಬಾಂಬೆಯಿಂದ ಫೋನ್ ಬರುತ್ತೆ, ಡೆಲ್ಲಿಯಿಂದ ಫೋನ್ ಬರುತ್ತೆ, ಜರ್ಮನ್ ಯಂತ್ರ ನೀವೇ ರಿಪೇರಿ ಮಾಡ್ಬೇಕು, ಜಪಾನ್ ಯಂತ್ರ ನೀವೇ ರಿಪೇರಿ ಮಾಡ್ಬೇಕು. ಆಹಾ, ಇಂಥ ಮೇಧಾವಿಗೆ ಈ ಸಾಧಾರಣ ಯಂತ್ರ ರಿಪೇರಿ ಮಾಡಕ್ಕಾಗ್ಲಿಲ್ವಾ? ಪಾಪ, ಬೆಳಿಗ್ಗೆಯಿಂದ ಅದೇ ಕೆಲಸ ಮಾಡ್ತಿದ್ದಾರೆ ಮೇಡಮ್. ನಾಚಿ ಆಗುದಿಲ್ಲ ಈ ಮಾತು ಹೇಳೋದಕ್ಕೆ? ಒಂದು ಸಣ್ಣ ಯಂತ್ರ ರಿಪೇರಿ ಮಾಡೋದಕ್ಕೆ ಅರ್ಧ ದಿನ ಮಾಡೋದ? ಇಷ್ಟು ಜನ ಕೆಲಸ ಇಲ್ದಲೆ ನಿಂತಿದಾರಲ್ಲ, ಎಷ್ಟು ಲೇಬರ್ ವೇಸ್ಟು, ಎಷ್ಟು ಹಣ ವೇಸ್ಟು, ಅದನ್ನೆಲ್ಲ ಯಾರು ಕಟ್ಕೊಡ್ತಾರೆ? ಪುಕ್ಸಟ್ಟೆ ಕ್ವಾರ್ಟರ್ಸ್ ಬೇಕು, ಎಲೆಕ್ಟ್ರಿಕ್ ದೀಪ ಬೇಕು, ನಲ್ಲಿ ಬೇಕು, ನ್ಯಾಯ ಬೆಲೆ ಅಂಗಡಿ ಬೇಕು ಅಂತ ಬರ್ತಾರಲ್ಲ, ಎಲ್ಲಿದೆ ನ್ಯಾಯ? ಶ್ರೀಮತಿ ಆಶಾರಾಣಿ ಅವರೇ, ಎಂ ಎಸ್ ಸಿ ಬಿ ಎಂ ಸಿ ಬಿ ಎಂ ಎಂ ಡಿ ಅವರೇ, ಮಿಷನ್ ತಾನಾಗೆ ಕೆಟ್ಟ ಹೋದ್ರೆ ರಿಪೇರಿ ಮಾಡೋದು ಸುಲಭ, ಯಾರಾದ್ರೂ ಬೇಕು ಅಂತ ಕುಲ್ಗೆಡಿಸಿದ್ರೆ ಹೀಗೆ ನಿಧಾನ ಆಗೋದು.
ಏನುಮ್ಮ ಒಬ್ಬರೇ ನಿಂತ್ಬಿಟ್ರಿ ಇಲ್ಲಿ? ನೀವು ಬರ್ತಾ ಇದ್ದದನ್ನ ನೋಡಿ ನಿಂತ್ಕೊಂಡೆ. ಹೌದಾ? ಏನ್ ಸಮಾಚಾರ? ಅಮ್ಮ ಹೇಗಿದ್ದಾರೆ? ಪರವಾಗಿಲ್ಲ. ದಿನ ಡಾಕ್ಟರ್ ಬರ್ತಾ ಇದಾರ? ಹಾ, ಬಂದು ಹೋಗ್ತಾ ಇದ್ದಾರೆ. ನಿಮ್ಮನ್ನೊಂದು ಮಾತು ಕೇಳಬೇಕು ಅಂತ. ಕೇಳಿ. ಇನ್ನೊಬ್ಬರ ವಿಷಯದಲ್ಲಿ ಬಾಯಿ ಹಾಕೋದು ಸಭ್ಯತೆ ಅಲ್ಲ, ಆದ್ರೂ ಕೇಳ್ತಾ ಇದ್ದೀನಿ. ನೀವು ಆಶಾ ಹ್ಯಾಪಿಯಾಗಿದ್ದೀರಾ? ಬೇಜಾರು ಮಾಡ್ಕೋಬೇಡಿ. ನಾನೇನಾದ್ರೂ ತಪ್ಪು ಮಾತಾಡಿದ್ರೆ ಕ್ಷಮಿಸ್ಬಿಡಿ. ಗಾಬರಿ ಆಗ್ಬಿಟ್ರೆ. ನಾನು ಅಂದ್ಕೊಂಡಿದ್ದೆ ನಮ್ಮಮ್ಮನ ಬಿಟ್ಟು ನನಗೆ ಯಾರೂ ಗತಿ ಇಲ್ಲ ಅಂತ. ಸದ್ಯ ನನ್ನ ಕಷ್ಟ ಸುಖ ವಿಚಾರಿಸೋದಕ್ಕೆ ನೀವೊಬ್ರು ಇದ್ದೀರಲ್ಲ. ನಾನು ನೋಡಿದ್ರೆ ನಿಮ್ಗೇನು ಅನ್ಸುತ್ತೆ? ಹ್ಯಾಪಿ ಆಗಿದ್ದೀನಿ ಅನ್ಸುತ್ತಲ್ಲ? ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ಚಿಂತೆ ಕೊರಿತಾ ಇದೆ ಅಂತ ನನಗನ್ಸುತ್ತೆ. ನೋಡಿ ಅಮ್ಮ, ಒಳ್ಳೆ ಹೆಂಡತಿ ಸಿಕ್ಕಬೇಕಾದ್ರೂ ಯೋಗ ಇರಬೇಕು. ನಮ್ಮ ಪುಣ್ಯಕ್ಕೆ ತಕ್ಕ ಹಾಗೆ, ಪೂಜೆಗೆ ತಕ್ಕ ಹಾಗೆ, ಕರ್ಮಕ್ಕೆ ತಕ್ಕ ಹಾಗೆ ಒಳ್ಳೆ ಹೆಂಡತಿ, ಮಕ್ಕಳು, ಸ್ನೇಹಿತರು, ನಂಟರು ಎಲ್ಲರೂ ಸಿಕ್ಕೋದು. ಈಗ ನಮ್ಮ ಮನೆದೇವರು ಶ್ರೀಕಂಠೇಶ್ವರ ಇದ್ದ ನೋಡಿ, ಶ್ರೀಕಂಠೇಶ್ವರ ಅವನು ವಿಷಾನ ನುಂಗಿ ಗಂಟಲಲ್ಲೇ ಇಟ್ಕೊಂಡಿದ್ರು ನಗು ನಗ್ತಾ ಇಲ್ವೇ? ಹಾಗೆ ನಮಗೆಷ್ಟೇ ನೋವಿದ್ರು ಅದನ್ನ ನುಂಗ್ಕೊಂಡು ನಗೋದಕ್ಕೆ ಪ್ರಯತ್ನ ಪಡಬೇಕು. ತುಂಬಾ ಸಂತೋಷ, ನನ್ನ ಮೇಲೆ ಇಷ್ಟೊಂದು ವಿಶ್ವಾಸ ಇಟ್ಕೊಂಡಿದ್ರಲ್ಲ ನೀವು, ನಾನು ನಿಮ್ಗೆ ತುಂಬಾ ಋಣಿಯಾಗಿದ್ದೀನಿ. ಬರ್ತೀನಿ. ಶಂಕರ್ ಮೇಲೆ ನಾನು ಯಾವ ರೀತಿ ಸೇಡ್ ತೀರಿಸ್ಕೋಬೇಕು ಅಂದ್ಕೊಂಡ್ರೆ ಅವಕಾಶನೇ ಕೊಡ್ತಿಲ್ವೆ? ಇಲ್ಲ, ನಾನು ಸೋಲು ನಂಬ್ಕೊಳ್ಳಲ್ಲ. ಸರಿಯಾದ ಶಾಸ್ತಿ ಮಾಡಲೇಬೇಕು. ಏನ್ ಮಾಡ್ಲಿ?
ಚೆನ್ನಾಗಿ ಹಾಡ್ತಿ, ಎಷ್ಟು ಚೆನ್ನಾಗಿ ಅಭಿನಯ ಮಾಡ್ತಿ. ಆಶಾರಾಣಿ ನಟನ ಶಿರೋಮಣಿ, ನನಗೂ ನಾಟಕ ಗೊತ್ತು, ಸಿನಿಮಾ ಗೊತ್ತು, ಯಕ್ಷಗಾನ ಗೊತ್ತು, ನೀನು ಗೊತ್ತು. ಸುಮ್ಮನೆ ಯಾಕೆ ಶ್ರಮ ತಗೋತಿ, ನಮಗೆ ಯಾಕೆ ಶ್ರಮ ಕೊಡ್ತಿ? ಗಂಭೀರವಾಗಿ ಬೆಚ್ಚು ಹೊದ್ಕೊಂಡು ಮೈ ತುಂಬ ಮಲ್ಕೊಂಡು ನಿದ್ರೆ ಮಾಡು. ಮೈಗೊಳ್ಳೆದು, ಗುಡ್ ನೈಟ್. ವಾ ಶಂಕರ್. ಯಾಕಮ್ಮ ಕೈ ತೊಳೆದು ಬಿಟ್ಟೆ? ನೋಡಿದ್ರೆ ವಾಂತಿ ಬರೋ ಹಾಗಾಗುತ್ತೆ. ಹುಷಾರಿಲ್ವೇ? ಎಲ್ಲೋ ಹೊಟ್ಟೆ ನೋವು ಅಂತ ಕಾಣುತ್ತೆ. ಹೊಟ್ಟೆ ನೋವು ವಾಂತಿಗೂ ಏನ್ ಸಂಬಂಧ? ವಾಂತಿ ಯಾಕೆ ಬರುತ್ತೆ ಹೇಳಿ? ಯಾಕೆ ಬರುತ್ತೆ ಹೇಳಿ? ಎಷ್ಟು ಅನುಭವ ಇದೆ ಏನು ಕಥೆ ನಿಮಗೆ? ನನಗೆ ಯಾಕೆ ವಾಂತಿ ಬಂದ ಅನುಭವ ಆಗಿದೆ. ಸರಿ, ನಿಮಗೆ ಯಾಕೆ ಬರಬೇಕು ವಾಂತಿ? ಯಾಕೆ ಬರಬೇಕು? ಈಗ ನಿಮ್ ಮಗಳನ್ನ ನೋಡಿ 9 ತಿಂಗಳಾಯ್ತು, ಲವ್ ಮಾಡಿ 6 ತಿಂಗಳಾಯ್ತು, ಮದುವೆ ಮಾಡ್ಕೊಂಡು 5 ತಿಂಗಳಾಯ್ತು, ಈಗ ವಾಂತಿ ಯಾಕೆ ಬಂತು? ಯಾಕೆ ಬಂತು ಅಂತ ಗೊತ್ತಿಲ್ಲಪ್ಪ, ಸ್ವಲ್ಪ ಬಿಡಿಸಿ ಹೇಳು. ಟಿ ಎ ಟಿ ಆಗ್ತೀರಿ. ಟಿ ಎ ಟಾಟಾ? ನಿಮ್ಗೆ ಟಾಟಾ ಹೇಳುವಂತ ಮೊಮ್ಮಗುಗೆ ತಾತ ಆಗ್ತೀರಿ. ಅಯ್ಯೋ, ಎಲ್ರಿಗೂ ಸಕ್ಕರೆ ಕೊಬ್ಬರಿ ಹಂಚ್ಬೇಕಾ ಸಮಯದಲ್ಲಿ ಊರಂತ ರೇಗ್ತಾ ಇದೆಯಲ್ಲ ಮಾಲ್ಲ. ಸಕ್ಕರೆ ಕೊಬ್ಬರಿ ಹಂಚ ಅಪ್ಪಾ ತಿಮ್ಮಣ್ಣ ರಂಗಣ್ಣ ಎಲ್ರು ಬನ್ನಿ. ಚಿಕ್ಕಮ್ಮ ಅವರು ಸದ್ಯದಲ್ಲೇ ಜೋರಾಗಿ ಓಡಾಡ್ಬೇಡ. ಒಂದು ಮಗುವಾಗುವವರೆಗೆ, ಎರಡನೇ ಮಗುವಾಗುವಾಗ ಈ ವಾಂತಿ ಪಾಂತಿ ಏನೂ ಇರೋದಿಲ್ಲ. ವಾಂತಿ ಬರುತ್ತೆ ನಿಮಗೆ ವಾಂತಿ. ಆಶಾ, ನಿನ್ ಗಂಡು ಮಗು ಬೇಕಾ ಹೆಣ ಮಗು ಬೇಕಾ? ನನಗೆ ಯಾವ ಮಗು ಬೇಕಾಗಿಲ್ಲ. ಲೇಲೆ, ನಿನ್ನ ಹೊಟ್ಟೆಯಲ್ಲಿರೋ ಕಣ್ಣರಿಗೆ ತಂದೆ ಅನ್ನೋದಕ್ಕಾದ್ರೆ ನನಗೆ ಮರ್ಯಾದೆ ಕೊಡೆ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾನು ಸುಮ್ಮನೆ ಇದ್ದೆ. ವಾಂತಿ ಬಂದಿದ್ ನಿನಗೆ. ಶಂಕರು ಶಂಕರು, ನಿನ್ಗೆ ಯಾವ ಮಗು ಬೇಕಪ್ಪ? ಹೆಣ ಮಗು. ಆಶಾ ನಿನ್ಗೆ ತದ್ರೂಪ್ ತಾಯಿ ಹಾಗೆ ಇರಬೇಕು, ಯಾಕೆಂದ್ರೆ ಆಶಾ ಅಂತವ್ರು ಲಕ್ಷಕ್ಕೆ ಒಬ್ರು. ಬಾಪ, ಆಶೆ ಯಾಕೆ ಓಡೋದ್ಲು? ನಾಚಿಕೆ. ಆ ನಾಚಿಕೆನೇ ಕಣಪ್ಪ ಹೆಣ್ಣಿಗೆ ಭೂಷಣ. ಹೆಣ್ಣಿಗೆ ಇವಳಿಗಲ್ಲಮ್ಮ. ಯಾಕಪ್ಪ ಆಗಂತೀಯ? ನೋಡು, ಚೊಚ್ಚಲ್ ಬಸ್ರಿ, 108 ಬಯಕೆಗಳಿರ್ತವೆ. ಹುಣಸೆ ಹಣ್ಣು ತಿನ್ಬೇಕು ಅನ್ಸುತ್ತೆ, ಹುಳಿ ಮಾವಿನಕಾಯಿ ತಿನ್ಬೇಕು ಅನ್ಸುತ್ತೆ. ಅದಕ್ಕೆ ನಮ್ಮ ನಮ್ಮ ಫ್ಯಾಕ್ಟ್ರಿ ಪಕ್ಕದಲ್ಲಿ ದೊಡ್ಡ ಮಾವಿನ ತೋಪಿದೆ, ಯಾವ್ದಾದ್ರು ಮರ ಕತ್ತಿಸ್ಬಿಟ್ರೆ ಕೋತಿ ತರ. ಸದಿರು ತಂಗಾಳಿ ತಂಪನ್ನು ಚಲ್ಲಾಡಿ ಜುಮ್ಮನ್ನು ಮೈಯನ್ನು ಸೋಕುತ್ತ ಕಾಡುತ್ತ. ಓ ಹಲೋ ಮೇಡಮ್, ಏನು ನೀವೇನು ಹಾಡು ಹೇಳಕ್ ಬಂದಿದ್ರು, ಕೆಲಸ ಮಾಡಕ್ ಬಂದಿದ್ರು? ಹಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ನೀವು ತ್ಯಾಗರಾಜರು, ಪುರಂದರದಾಸರು? ಇದು ದಾಸರ ಪದ ಅಲ್ಲ ಮೇಡಮ್, ಲವ್ ಸಾಂಗ್. ಲವ್ ಸಾಂಗ್ ಇನ್ನೊಂದ್ಸಲ ಹೀಗ್ ಹಾಡು ಹೇಳ್ಕೊಂಡು ಅಕ್ಕಪಕ್ಕದವ್ರು ತೊಂದರೆ ಮಾಡ್ತಂತಂದ್ರೆ ಆಕ್ಷನ್ ತಗೋಬೇಕಾಗುತ್ತೆ. ಎಚ್ಚರಿಕೆ. ಏನಪ್ಪ, ನಾನು ಹಾಡೋದ್ರಿಂದ ನಿಮ್ಗೆಲ್ಲ ತೊಂದರೆ ಆಗ್ತಾ ಇದೆಯಾ? ನೋಡಿದ್ರ ಕೇಳಿದ್ರ, ಮನಸ್ಸಿಗೆ ಉಲ್ಲಾಸ ಕೊಡೋ ಹಾಡು ಇದು ಮೇಡಮ್. ಬೀಸದಿರು ತಂಗಾಡಿ ತಂಪನ್ನು ಚೆಲ್ಲಾಡಿ. ತಪ್ಪೆಲ್ಲ ನಂದೆ, ಬೀದಿಲಿರೋ ಪಿಶಾಚಿನ ಮನೆಗೆ ಬಾ ಅಂತ ಕರ್ಕೊಂಡು ಹೋದೆ, ಅದಕ್ಕೆ ಇಂಥ ಶಿಕ್ಷೆ ಅನುಭವಿಸ್ಬೇಕಾ? ಗಂಡ ಹೆಂಡ್ರ ಜಗಳ ಫ್ಯಾಕ್ಟ್ರಿ ತನಕ ಯಾಕಮ್ಮ ತರ್ತೀಯಾ? ಇದನ್ನೆಲ್ಲ ನೀವು ಮನೇಲೇ ತೀರ್ಮಾನ ಮಾಡ್ಕೋಬೇಕು. ಲಕ್ಷ್ಮಣರವರೇ, ಇದೆಲ್ಲ ನಿಮ್ಗೆ ಅರ್ಥವಾಗೋದಿಲ್ಲ. ಬಿಸಿ ತುಪ್ಪ ಬಾಯಲ್ಲಿ ಇಟ್ಕೊಂಡಿದ್ದೀನಿ, ಉಗುಳಕ್ಕಾಗಲ್ಲ, ನುಂಗಕ್ಕಾಗಲ್ಲ. ಆತ ಮೊದಲೇ ತಮಾಷೆ ಸ್ವಭಾವ, ಸಲಿಗೆಯಿಂದ ಹಾಡಿರ್ಬೋದು. ಬಿ ಎ ರೋಮನ್ ಇನ್ ರೋಮ್, ಇದು ಕೆಲಸ ಮಾಡೋ ಜಾಗ. ಇಲ್ಲಿ ಯಾರಾದರೂ ಮಿಸ್ ಬಿಹೇವ್ ಮಾಡಿದ್ರೆ ನಾನು ಆಕ್ಷನ್ ತಗೊಳ್ಳದೆ. ಐ ವಾಂಟ್ ಟು ಟೇಕ್ ಎ ಡಿಸಿಪ್ಲಿನರಿ ಆಕ್ಷನ್. ಯು ಮಸ್ಟ್ ಆಲ್ ಸಪೋರ್ಟ್ ಮೀ. ದೂರ ಯಾಕೆ, ಆತನಿಲ್ಲಿ ಕರೆಸಿ, ನಾನೇ ಒಮ್ಮೆ ವಾರ್ನ್ ಮಾಡ್ತೀನಿ. ಉಮಾ, ಸೆಕ್ಷನ್ ಸೂಪರ್ವೈಸರ್ ಫೋನ್ ಮಾಡಿ, ಅವ್ರನ್ನ ಬರೀ ಹೇಳು. ಏನು ಕೆಂಪ್ಗಿದೆ ನಿನ್ ತುಟಿ, ಒಳ್ಳೆ ತೊಂಡೆ ಹಣ್ಣಿದ್ದ ಹಾಗೆ.
ಶಂಕರ್ ಲೇಟ್ ಆಯ್ತು, ಎಂ ಡಿ ಅವರು ಕೋಪಿಸ್ಕೋತಾರೆ. ಅಯ್ಯೋ ಅಯ್ಯೋ, ಒಂದು ಮುಟ್ಟಿ ಕೊಟ್ಬಿಡಮ್ಮ, ಇಲ್ಲಿ ಎಂ ಡಿ ಅವ್ರು ಕೋಪಿಸ್ಕೋತಾರೆ ಅಂತ ನಾನು ಹೋಗ್ಬೇಕು. ಕೊಡಮ್ಮ. ಮೇ ಐ ಕಮ್ ಇನ್ ಸರ್? ಯಾಕೆ ಯಾಕೆ ನಗ್ತಿದ್ದೀರಿ? ಯಾಕೆ ಯಾವ್ದಾದ್ರು ಚಾಂದಿ ಚಾಪಿನ ಪಿಕ್ಚರ್ ಜ್ಞಾಪಕ ಬರ್ತ ನಾನು ನೋಡ್ ನಗೋದಕ್ಕೆ? ಅಯ್ಯೋ ಕೆನ್ನೆ ಮೇಲೆ, ಕೆನ್ನೆ ಮೇಲೆ. ಯಾರ ಕೆನ್ನೆ ಮೇಲೆ? ನಾನಾದ್ರೂ ತಗೊಂಡ್ಬರ್ಬಾರ್ದಾಗಿತ್ತ? ಅಯ್ಯೋ ಶಿವನ ಸ್ನಾನ ಮಾಡ್ಕೊಂಡ್ ಬಂದಿದ್ದೀನಿ. ಲಿಪ್ಸ್ಟಿಕ್ಕು, ಲಿಪ್ಸ್ಟಿಕ್ಕು. ಲಿಪ್ಸ್ಟಿಕ್ ನಿಮ್ಗೆ ಬೇಕಾ? ಅಯ್ಯೋ ಎಂ ಡಿ ಅವ್ರ ಬ್ಯಾಗಲ್ಲಿ ಇದ್ರೆ ತೆಗೆದು ಕೊಡ್ಲ? ಅಯ್ಯೋ ದೇವ್ರೇ, ಯಾಕೆ ಹೇಳಪ್ಪ? ಯಾರಿಗಪ್ಪ, ಏನಾಗ್ಬಿಟ್ಟಿದೆಯಪ್ಪ ನಿಮಗೆ ಇವತ್ತು? ಲಕ್ಷ್ಮಣ್ ರಾಯ್ ಏನು ಆಗೋಗ್ಬಿಟ್ಟಿದೆ ನನಗೆ ಗೊತ್ತು. ಆ ಯಾರ್ದು ತುಟಿ? ಯಾರ್ ನಿಮ್ ಕೆನ್ನೆ ಮುದ್ದು ಕೊಟ್ಟಿದ್ದು? ನೀನಂತೂ ಅಲ್ವಲ್ಲ ಬಿಡು, ಯಾರದಾದ್ರೇನು? ಆ ಕೆಲಸ ಯಾರು ಮಾಡಿದ್ರು ಅಂತ ನನಗೆ ತಿಳಿಲೇಬೇಕು. ಹೇಳಿ ಯಾರದು? ಸ್ಟಿಕ್ ಏನೋ ನಿಂದೆ, ಲಿಪ್ ಬೇರೆಯವ್ರದು. ಯಾರ ಬೇರೆಯವರು? ಮೇಸ್ತ್ರಿ ರಾಜಪ್ಪನ ಮಗಳು. ನಿನಗಂತೂ ನಾನು ಬೇಕಾಗಿಲ್ಲ, ಒಂದು ಮಗು ನನ್ನ ಮುದ್ದು ಮಾಡಿದ್ರೆ ನಿನಗೆ ಸೈರಣ ಇಲ್ವಾ? ರೀ ರೀ, ನನಗೆ ಬರ್ತಾರ ರೋಷದಲ್ಲಿ ನಿಮ್ಮನ್ನು. ನಿನಗೆ ರೋಷ ಬರದೇ ಇರೋದು ಯಾವಾಗ? ಅದಕ್ಕೇನು ಬೆಲೆ ಇದೆಯಾ? ಲೆಕ್ಕಕ್ಕಿಲ್ಲ, ಜಮಕ್ಕಿಲ್ಲ. ಬಟ್ಟೆ ಬದಲಾಯಿಸ್ಕೊಂಡ್ ಬರ್ತೀನಿ, ಹೊಟ್ಟೆ ಹಸಿತಾ ಇದೆ ನನಗೆ. ಗುಡ್, ಯು ಆರ್ ರೀಲಿ ಯುವರ್ ಲಕ್ಕಿ ಮಿಸ್ ಶಂಕರ್. ನಿಮ್ಮ ತಾಯಿ ಹೆಲ್ತ್ ಮೊದಲಿಗಿಂತ ಈಗ ಬಹಳ ಇಂಪ್ರೂವ್ ಆಗಿದೆ. ಅಲ್ಲ, ಇನ್ನು ಮುಖ್ಯವಾಗಿ ನಿತ್ಯ ಅವ್ರ ಜೊತೆ ಇದ್ದು ಯಾರನ್ನು ಕೊಂಚ ನಡೆಸಬೇಕಷ್ಟೇ. ಎದ್ದು ನಿಂತ್ಕೊಳಕಾಗಲ್ಲ ಅಂತಾರಲ್ಲ ಅವ್ರು, ಹಾಗೆ ಅಂತಾರೆ. ನಾವು ಬರುವಂತ ಮಾಡಬೇಕು, ಇಲ್ಲದೆ ಹೋದ್ರೆ ಅವ್ರ ಕಾಲೆ ಬರದೇ ಹೋಗ್ಬೋದು. ನಾಳೆಯಿಂದ ನಮ್ಮ ಅಸ್ಟೆನ್ಸ್ ಬೇಕಾದ್ರೆ ಯಾರನ್ನು ಕಳಿಸ್ಕೊಡ್ತೀನಿ. ಹಾಗೆ ಮಾಡಿ ಡಾಕ್ಟರ್, ತುಂಬಾ ಉಪಕಾರ ಆಗುತ್ತೆ. ಇಟ್ಸ್ ಆಲ್ ರೈಟ್. ನಮಸ್ಕಾರ. ನಮಸ್ಕಾರ. 3 ವರ್ಷದ ಬೋನಸ್ ಕೊಡದೆ ಹ್ಯಾಕ್ ಕಳ್ಕೊಂಡ್ ಬಂದಿದ್ರ ನನಗಂತೂ ಗೊತ್ತಿಲ್ಲ. ಈ ವರ್ಷ ದೀಪಾವಳಿಗೆ ಖಂಡಿತ 3 ತಿಂಗಳು ಬೋನಸ್ ಕೊಟ್ಟೇ ಕೊಡಬೇಕು. 3 ತಿಂಗಳು ಬೋನಸ್ ಅಂದ್ರೆ ಮ್ಯಾನೇಜ್ಮೆಂಟ್ ನವರು ಏನ್ ಮಾಡ್ತಾರೋ ಗೊತ್ತಿಲ್ಲ. ಏನ್ ಮಾಡ್ತಾರೋ ಅಂದ್ರೆ, ಈ ತರ ರಾಗಳದ್ ನಾನು ಒಪ್ಪೋದಿಲ್ಲ. ನೋಡಿ, ಈ ಫ್ಯಾಕ್ಟ್ರಿ ನೀವು ಹಳಬರು, ಮೇಲಾಗಿ ಹಿರಿಯರು, ನಮ್ಮ ಪರವಾಗಿ ನೀವು ಮಾತಾಡ್ಬೇಕು. ಪೋಸ್ಟ್ಮ್ಯಾನ್ ಕೆಲಸ ಅಂತೂ ಮಾಡ್ತೀನಿ, ಆಮೇಲೆ ಏನಾಗುತ್ತೋ ಅದು ದಯವೇಚ್ಛೆ. ನಾವಿಲ್ಲಿ ನೋಟ್ಸ್ ಪ್ರಿಂಟ್ ಮಾಡ್ತಾ ಇಲ್ಲ, ನಮ್ಮವರಾಗಿ ಫ್ಯಾಕ್ಟ್ರಿ ಉದ್ಧಾರ ಆಗೋಕ್ ದುಡಿದೆ. ಕೆಲಸಗಾರರ ಪಕ್ಷ ಸೇರಿ ಫ್ಯಾಕ್ಟ್ರಿ ಮುಳುಗ್ಸಕ್ ನೋಡ್ತಾ ಇದ್ದೀರಾ? ನಾನು ಏನ್ ಮಾಡ್ಲಮ್ಮ, ಹೋದ ವರ್ಷ ಬೋನಸ್ ಅಂದಾಗ ಕಳತನದ ಅಪವಾದ ಹೊರಿಸಿ ಲೀಡರ್ ಬಾಯಿ ಮುಚ್ಚಿದ್ರಿ. ಅದ್ರ ಹಿಂದಿನ ವರ್ಷ ಬೋನಸ್ ಅಂದಾಗ ಲೀಡರ್ ಕೈಗೆ ಹಣ ಚೆಲ್ಲಿ ಸುಮ್ಮನಿರ್ಸಿದ್ರಿ. ಈಗ ಲೀಡರ್ ಆಗಿರೋದು ಫ್ಯಾಕ್ಟ್ರಿ ಯಜಮಾನಿಗೆ ಯಜಮಾನನೇ. ಇದಕ್ಕೊಂದೇ ದಾರಿ. ಏನಿದು? ನೀವು ಮನೆಯಲ್ಲೇ ಸ್ವಲ್ಪ ಪ್ರೀತಿಯಿಂದ ಸಮಾಧಾನ ಮಾಡಿಬಿಟ್ರೆ ಅದೆಲ್ಲ ಸಾಧ್ಯವಿಲ್ಲದ ಕೆಲಸ. ಹೌದೌದು, ತುಂಬಾ ಜಿಗಟು. ಬಟ್ಟಿ ಮಗ ಯಾವ ಪಟ್ಟಿಗೂ ಸಿಗೋಲ್ಲ. ರಾಜಮೋಹನ್, ರಾಜಮೋಹನ್ ನಾಳೆಗೆ ನಾಗರಿಕತೆ ಹೇಳುತ್ತೆ ಅಂತಾರೆ. ಶಂಕರ್ ನಮ್ಮ ಎಂ ಡಿ ಅವರ ಯಜಮಾನರು. ಎಂ ಡಿ ಅವರ ಯಜಮಾನರು ಅಂತ ಗೌರವ ಕೊಡಬೇಕಾಗಿಲ್ಲ, ಮನುಷ್ಯನ ಮನುಷ್ಯ ಗೌರವ ಕೊಡೋದನ್ನ ಕಲಿಬೇಕು ಅನ್ನೋದನ್ನ ರಾಜಮೋಹನ್ ರವರಿಗೆ ತಿಳಿಸಬೇಕಾಗಿದೆ. ಮಿಸ್ಟರ್ ರಾಜಮೋಹನ್, ಸ್ವಲ್ಪ ಈ ಕಡೆ ಬರ್ತೀರಾ? ಓಕೆ. ಬಡ್ಡಿ ಮಗ ಅನ್ನೋ ಮಾತನ್ನ ಅರ್ಥ ತಿಳಿಸೋದಕ್ಕೆ ಇಲ್ಲಿ ಬನ್ನಿ ಸರ್. ರೇ ಬನ್ರಿ, ಬಾರೋ ಬಡ್ಡಿ ಮಗನೇ. ಬಡ್ಡಿ ಮಗನೇ ಅನ್ನೋದಕ್ಕೆ ಅರ್ಥ ಇದೆ ತಾನೇ? ಬಿಡಿ ಅವ್ರನ್ನ, ದಯವಿಟ್ಟು ಅವ್ರನ್ನ ಬಿಟ್ಬಿಡಿ ಪ್ಲೀಸ್. ನಾನು ಕೇಳ್ಕೊತೀನಿ, ಬಿಟ್ಬಿಡಿ. ನಿಮ್ಮ ಮಾತು ಗೌರವ ಕೊಟ್ಟು ಬಿಟ್ಟಿದ್ದೀನಿ. ಯಾರೇ ಆಗ್ಲಿ ನಾಲ್ಗಿನಲ್ಲಿ ಹಿಡ್ತಾ ಇರಬೇಕು, ಹರ್ತಾ ಇರಬಾರ್ದು. Thank you.
ಬೋನಸ್ ಬಗ್ಗೆ ಏನು ನಿರ್ಧಾರ ಮಾಡಿದ್ರಿ? ಬೋನಸ್ ಕೊಡ್ತಾ ಇಲ್ಲ. ಈ ನಿರ್ಧಾರದಿಂದ ತೊಂದರೆ ಆಗಬಹುದು ಅಂತ ಕಾಣುತ್ತೆ. ಏನ್ ಮಾಡ್ತಾರೆ? ಬೋನಸ್ಗಾಗಿ ಗಿರ್ಜಾ ಜೋಪನ್ನ, ಅಮ್ಮನಿಗೆ ಮೊದಲೇ ಮೈಗೆ ಹುಷಾರಿಲ್ಲ, ಮರತಾದ್ರೂ ಸ್ಟ್ರೈಕ್ ವಿಷಯ ಅವಳು ಕಿವಿಗೆ ಬೀಳ್ಕೊಡ್ದು. ಆಗ್ಲಿ ಅಣ್ಣ. ಯಜಮಾನರು ಉಪವಾಸ ಕೂತು ಮೂರು ದಿನವಾಯಿತು. ಅವ್ರಿಗೆ ಕಾಣೋ ಹಾಗೆ ಐಸ್ ಕ್ರೀಮ್ ತಿಂತ ಇದ್ದೀರಾ, ಅವ್ರಿಗೆ ಬೇಜಾರಾಗಲ್ವೇ? ಆಗ್ಲಿ, ಹಾಗಾಗ್ಲಿ ಅಂತಾನೆ ತಿಂತಾ ಇರೋದು. ನಾನು ಅವ್ರಿಗೆ ಸ್ಟ್ರೈಕ್ ಮಾಡಕ್ ಹೇಳಿದ್ನ, ಉಪವಾಸ ಮಾಡಕ್ ಹೇಳಿದ್ನ. ನಮ್ಮನೆಯೇ ಉಪವಾಸ ಸತ್ಯಾಗ್ರಹ ಕೂತಿರೋದು ತಲೆ ತಗ್ಸೋ ವಿಷಯ ಕಣಮ್ಮ. ಕಾರ್ಮಿಕರದ್ದು ಏನ್ ಕೇಳ್ತಾರೆ ಕೊಟ್ಬಿಡು ತಾಯಿ, ದೇವ್ರು ನಮ್ಗೇನ್ ಕಡಿಮೆ ಮಾಡಿದ್ದಾನೆ? ಅವರು ಬೇಕು ಅಂತ ನಮಗ್ ಅವಮಾನ ಮಾಡೋಕ್ಕೋಸ್ಕರನೇ ಕಾರ್ಮಿಕರನ್ನೆಲ್ಲ ಎತ್ತು ಕಟ್ಟಿ ಉಪವಾಸ ಸತ್ಯಾಗ್ರಹ ಮಾಡಿದ ತಕ್ಷಣ ನಾವು ಹೆದರ್ಕೊಂಡು ಅವ್ರು ಕೇಳಿದ್ರೆಲ್ಲ ಕೊಡೋಕಾಗುತ್ತೇನು? ಇಂಪಾಸಿಬಲ್. ಆಂಬ್ಯುಲೆನ್ಸ್ ಫೋನ್ ಮಾಡಿ. ಶಂಕರ್, ಶಂಕರ್, ನಮ್ಮ ಕಾರ್ ಇದೆ, ಬೇಗ ಆಸ್ಪತ್ರೆ ಕರ್ಕೊಂಡೋಗಿ. ಲಕ್ಷ್ಮಣ್ ರಾವ್, ಲಕ್ಷ್ಮಣ್ ರಾವ್. ಏನ್ ಮೋಹನ್ ರಾವ್? ಲಕ್ಷ್ಮಣ್ ರಾವ್, ಇವತ್ತೇ ಬೋನಸ್ ಡಿಕ್ಲೇರ್ ಮಾಡಿ ಆ ಕೆಲಸಕಾರರಿಗೆ. ಸರಿ, ಮ್ಯಾನೇಜ್ಮೆಂಟ್ನವ್ರು ಮೀಟಿಂಗ್ ಮಾಡಿ ಬೋನಸ್ ಕೊಡ್ಕೊಡ್ದು ಅಂತ ನಿರ್ಧಾರ ಮಾಡಿದ್ದೀವಿ. ಯಾರಿಗೆ ಬೇಕಾಗಿದೆ ನಿಮ್ ನಿರ್ಧಾರ? ಅಲ್ಲೊಬ್ಬ ಕೆಲಸಕಾರ ಉಪವಾಸದಲ್ಲಿದ್ದು ಜ್ಞಾನ ತಪ್ಪಿ ಆಸ್ಪತ್ರೆಯಲ್ಲಿದ್ದಾನೆ. ಅವ್ನ ಜೀವಕ್ಕೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಕೆಲಸಕಾರ ಸುಮ್ಮನಿರ್ತಾರೇನು? ನಿಮ್ ಫ್ಯಾಕ್ಟರಿ ಬೆಂಕಿ ಹಚ್ಚಿಬಿಟ್ಟರು. ಇದು ಪಾಳ್ಯಗಾರ ರಾಜ್ಯ ಅಲ್ಲ, ಪೊಲೀಸ್ ಇದೆ, ಮಿಲಿಟರಿ ಇದೆ. ಪೊಲೀಸು ಮಿಲಿಟರಿ ಇರೋದು ನೀನ್ ಆಟಕ್ಕೆ ಕುಮ್ಮಕ್ಕೆ ಕೊಡಕ್ಕಲ್ಲ. ಡ್ಯಾಡಿ, ಇಲ್ಲಿ ನಾನು ಹೇಳಿದ ಹಾಗೆ ನಡಿಬೇಕು. ಈ ಫ್ಯಾಕ್ಟ್ರಿಗೆ ನಾನು ಮ್ಯಾನೇಜಿಂಗ್ ಡೈರೆಕ್ಟರ್. ನಾನ್ ನಿಮ್ಮಪ್ಪ. ಹಾಗಾದ್ರೆ ಈ ಸ್ಥಾನವೇ ನನಗೆ ಬೇಕಾಗಿಲ್ಲ. ನಿಮ್ ಇಷ್ಟದಾಗಿ ನೀವೇ ಆಡಳಿತ ನಡೆಸೋ ಹಾಗಿದ್ರೆ ಈ ಫ್ಯಾಕ್ಟ್ರಿ ನೀವೇ ನೋಡ್ಕೊಳ್ಳಿ. ಓಕೆ, ಐ ಆಮ್ ವೆರಿ ಹ್ಯಾಪಿ. ಮಾಡಿ ತಪ್ಪನ್ನು ತಿದ್ಕೊಳ್ಳಕ್ಕೆ ಈಗಲಾದ್ರೂ ಅವಕಾಶ ಸಿಗ್ತಲ್ಲ. ಲಕ್ಷ್ಮಣ್ ರಾವ್, ಅನೌನ್ಸ್ ಮಾಡಿ ಬರೋಸ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ನಾಲ್ಕು ದಿವಸವಾಗಿತ್ತು ನಿಮ್ಮನ್ನು ನೋಡಿ, ಹೊಟ್ಟೆಗೂ ತಿಂದೆ ಏನು ಅನ್ಯಾಯ? ಯಜಮಾನ್ರು ಬರ್ಲಿಲ್ವಾ? ಯಜಮಾನ್ ಕ್ಲಬ್ಗೆ ಹೋಗಿದ್ದಾರೆ, ಬರೋದು ಲೇಟ್ ಆಗುದು ಅಂತ ಫೋನ್ ಮಾಡಿದ್ರು. ನಮ್ಮ ತಾಯಿ ಹೊಟ್ಟೆಗೆ ಏನಾದ್ರು ಕೊಟ್ರ? ಅಮ್ಮ ಆಸ್ಪತ್ರೆಗೆ ಹೋಗಿದ್ದಾರೆ, ಅದನ್ನು ಟೆಸ್ಟ್ ಮಾಡಿಸ್ಬೇಕಂತೆ. ಚೆನ್ನಾಗ್ತೀನಿ.
ಶಾಮಣ್ಣ ಇನ್ನು ಸ್ವಲ್ಪ ಅನ್ನ ಹಾಕಿ. ತಿನ್ನೋದು ನಮ್ಮನ್ನ, ಮಾಡೋದು ನಮಗೆ ದ್ರೋಹ. ಯಾರು ಹೇಳ್ತಾ ಇದ್ರಿ ತಮ್ಮ ಈ ಸುಭಾಷಿತನ? ಸ್ಟ್ರೈಕ್ ಮಾಡೋ ನೆಪದಲ್ಲಿ ತಂದೆ ಮಗಳಿಗೆ ದ್ವೇಷ ತಂದು ಹಾಕಿದ್ರಲ್ಲ ಅವರಿಗೆ, ಬೋನಸ್ ಬೇಕು ಅಂತ ಹಠ ಮಾಡಿ ನಮಗೆ 6 ಲಕ್ಷ ರೂಪಾಯಿ ನುಣ್ಣ ಮಾಡಿದ್ರಲ್ಲ ಅವರಿಗೆ. ತಿನ್ನಿ ತಿನ್ನಿ, ಚೆನ್ನಾಗಿ ತಿನ್ನಿ, ನನ್ನ ಸಂಪಾದನೆ ತಾನೇ. ಆಶಾ, ಈ ಜಗತ್ನಲ್ಲಿ ಯಾರ ಅಪ್ಪನ ಮನೆಯನ್ನ ಯಾರು ತಿನ್ಬೇಕಾಗಿಲ್ಲ. ದೇವರು ಪ್ರತಿಯೊಂದೊಂದು ಅಕ್ಕಿ ಕಾಳಿನ ಮೇಲೂ ತಿನ್ಬೇಕಾದವನ ಹೆಸರನ್ನ ಬರೆದಿರ್ತಾನೆ. ಆ ಅಕ್ಕಿ ಮೇಲೆ ನಿಮ್ಮ ಹೆಸರ ಬರೆದಿದೆ? ಇನ್ನೇ ನಿಮ್ ತಾತನ ಹೆಸರ ಬರೆದಿದೆ. ಮುಚ್ಚೆ ಬಾಯ್ನ. ನೀನು ಮುಚ್ಚ ಬಾಯಿ. ಈ ಕಿವಿಯಿಂದ ಆ ಕಿವಿವರೆಗೂ ಬಾಯಿದೆ ಅಂತ ಕೂಕ ಬೇಡ. ನಿನಗಿಂತ ದೊಡ್ಡ ಗಂಟಲು ನನಗೂ ಇದೆ. ಏನ್ರಿ ಏನ್ರಿ ಮಾಡ್ತೀರಾ? ನೀನ್ ನನಗೇನ್ ಮಾಡ್ಬೇಕು ಅಂತ ಇದ್ದೀಯೋ ಅದನ್ನೇ ನಾನ್ ನಿನಗೆ ಮಾಡ್ಬೇಕಾಗುತ್ತೆ. ನಿಮಿಷ ನಿಮಿಷಕ್ಕೂ ನಾನು ತೇಜೋವಧೆ ಮಾಡ್ತಾ ಇದ್ದೀಯ ನೀನು. ಹುಷಾ ಶಾಮಣ್ಣವ್ರೆ. ಏನ್ ಸ್ವಾಮಿ? ಇಲ್ಲಿ ಬನ್ನಿ. ನಮ್ಮ ಮದುವೆ ಮುಂಚೆ ಅಡಿಗೆ ಸಾಮಾನುಗಳು ಎಷ್ಟು ಖರ್ಚು ಮಾಡ್ತಾ ಇದ್ರಿ ನೀವು? 5,000. ಈಗ 5,500. 500 ಹೆಚ್ಚಿಗೆ ಯಾರು ಕೊಡ್ತಾ ಇರೋದು? ನೀವು. ಯಾಕೆ? ನೀವು ನಿಮ್ ತಾಯಿ ಊಟ ಮಾಡೋದು ಗೊತ್ತಾಯ್ತೆ ಆಶಾದೇವಿ ಅವರೇ. ನಾನು ತಿಂತಾ ಇರೋ ಒಂದೊಂದಗಳು ನನ್ನ ಶ್ರಮದ ಸಂಪಾದನೆ. ನನಗೆ ಗೊತ್ತಿತ್ತು ಯಾವತ್ತಾದ್ರೂ ಒಂದು ದಿನ ಈ ನಿನ್ನ ಕುಲಿಗೆಟ್ಟ ನಾಲ್ಗೆ ಇಂತಹ ಮಾತು ಬರುತ್ತೆ ಅಂತ. ಅದಕ್ಕೆ ನಾನು ಮದುವೆ ಆದ್ಮೇಲೂ ಉದ್ಯೋಗ ಮಾಡ್ತಾ ಇರೋದು. ಮೊದಲನೇ ರಾತ್ರಿ ನೀ ಆಡದ ಮಾತು ಕೇಳಿದಾಗಲೇ ಜಾಡಿಸಿ ಒದ್ದು ನಿನ್ನ ಸಂಬಂಧನೆ ಕಿತ್ತು ಹೊರಟೋಬೇಕು ಅಂತ ಮಾಡ್ಕೊಂಡಿದ್ದೆ. ನಾನು ಗಂಡು ಕಣೆ ಗಂಡು 10 ಮದುವೆ ಮಾಡ್ಕೊಂಡ್ರೆ ಕೇಳವರಿಲ್ಲ. ಆದ್ರೂ ಬಾಯಿ ಮುಚ್ಕೊಂಡು ನಿನ್ನ ದುರಹಂಕಾರ ನಾನು ಸಹಿಸ್ಕೊಂಡಿದ್ದೀನಿ. ಯಾತು ಗೊತ್ತಾ? ನಮ್ಮಮ್ಮನಿಗೋಸ್ಕರ. ಇದು ನಮ್ಮಮ್ಮ ಮಾಡಿದ ಮದುವೆ. ಈ ಸಂಬಂಧ ಹೀಗೆ ಎಡಬಟ್ಟ ಆಗಿದೆ ಅಂತ ಗೊತ್ತಾದ್ರೆ ಆ ನನ್ನ ದೇವತೆ ಎಲ್ಲಿ ಎದೆ ಹೊಡ್ಕೊಂಡು ಪ್ರಾಣ ಬಿಟ್ಬಿಡ್ತಾ ಅಂತ ಹಲ್ಲು ಕಚ್ಕೊಂಡು ಸೈರಿಸ್ಕೊಂಡಿದ್ದೀನಿ. ನನಗೆ ಗೊತ್ತಿತ್ರಿ, ನೀವು ನನ್ನ ಮದುವೆ ಮಾಡ್ಕೊಂಡಿದ್ದೆ ನಿಮ್ಮಮ್ಮನ ಬಲವಂತದಿಂದ. ಈ ಮನೇಲಿ ಇರೋಕ್ ಒಪ್ಕೊಂಡಿದ್ದು ನಿಮ್ಮಮ್ಮನ ಹಠದಿಂದ. ನಾನು ಎಷ್ಟೇ ಅವಮಾನ ಮಾಡಿದ್ರು ಸಹಿಸ್ಕೊಂಡಿರೋದು ನಿಮ್ಮಮ್ಮನ ಅನಾರೋಗ್ಯದ ಭಯದಿಂದ. ನಾನು ನಿಮ್ಮ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಆಧಾರವಾಗಿ ನಿಂತಿರೋದೇ ನಿಮ್ಮ ತಾಯಿ. ಏನೇ ಮಾಡಿದ್ರು ನನ್ನ ದೃಷ್ಟಿಯಿಂದ ದೂರ ಹೋಗೋ ಹಾಗಿಲ್ಲ. ಕಣ್ಣೆದ್ರಿಗೆ ಬಿದ್ದಿರಬೇಕು, ಮಾಡಿದ ಅವಮಾನ ಮಾಡಿಸ್ಕೋಬೇಕು. ಜಾಡಿಸಿ ಒದ್ದೆ ಅಂದ್ರೆ ಯಾಕಮ್ಮ ಬಿದ್ದುಬಿಟ್ಟೆ? ಕಂದ, ನಾನ್ ನಿನ್ಗೆ ಅನ್ಯಾಯ ಮಾಡ್ಬಿಟ್ನಲ್ಲೋ, ಅನ್ಯಾಯ ಮಾಡ್ಬಿಟ್ನಲ್ಲೋ. ನಿನ್ ಬೇಡ ಬೇಡ ಅಂತ ಬೇಡ್ಕೊಂಡ್ರು ಕೇಳ್ದೆ, ನಿನ್ ತಲೆ ಮೇಲೆ ಕಲ್ಲೆ ತಾಕ್ಬಿಟ್ನಲ್ಲೋ ಕಂದ. ಅವಳು ವಿಷಯನ? ಆಶಾ ತುಂಬಾ ಒಳ್ಳೆವಳಮ್ಮ, ಸ್ವಲ್ಪ ಮುಂಗೋಪ ಅಷ್ಟೇ, ಹುಚ್ಚು ಹುಚ್ಚಾಗಿ ಆಡ್ತಾ ಇರ್ತಾಳೆ. ನೀನ್ ಅದನ್ನೆಲ್ಲ ನೋಡ್ದಲ್ಲ, ಕಣ್ಣಾರ ನೋಡ್ದಲ್ಲ, ಸಂಸಾರ ಅಂದ್ಮೇಲೆ 108 ಇರುತ್ತೆ, ಅದನ್ನೆಲ್ಲ ಮನಸ್ಸು ಹಚ್ಕೊಂಡ್ಬಿಟ್ರೆ ಹಾಗೆ ನೀನ್ ಸಮಾಧಾನ ಮಾಡ್ಕೊಂಡ ಹೇಳ್ತೀನಿ. ಇದು ಸಂಸಾರ ಅಲ್ಲ ಕಣಪ್ಪ, ನರಕ. ಇವಳು ನಿನ್ನ ಹೆಂಡತಿ ಅಲ್ಲ, ವೈರಿ. ವೈರಿ ಕಣಪ್ಪ. ಆಶಾ ನನ್ ಮಗ ಮಾಣಿಕ್ಯ ಕಣೆ, ಬೆಲೆ ಕಟ್ಟಲಾಗದ ಮಾಣಿಕ್ಯ. ಕುರುಡಿ ನಾನು, ಈ ಮಾಣಿಕ್ಯನ ನಿನ್ನ ಕೈ ಕೊಟ್ಟು ಬಿಟ್ಟೆ ಅಪ್ಪ. ಕದ್ದ, ನೀ ಸಮಾಧಾನ ಮಾಡ್ಕೊಂಡು ಹೇಳಿ. ಯಾಕೆ? ಏನು ಏನಮ್ಮ? ನಿನ್ ತಾಯಿನ ಕ್ಷಮಿಸಿ. ನೀನ್ ಹಾಗೆಲ್ಲ ಮಾತಾಡ ನನ್ಗೆ ಬಹಳ ಕಷ್ಟ ಆಗುತ್ತೆ. ಬೇಡಮ್ಮ. ಅಮ್ಮ 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 ಅಮ್ಮ
ಕಲ್ಯಾಣ, ನಿನ್ನ ಕೈ ಕೊಟ್ಬಿಟ್ಟೆ, ನಿನ್ನ ಕೈ ಕೊಟ್ಬಿಟ್ಟೆ. ಸುಟ್ಟು ಬೂದಿಯಾಗಿ ಹೋಗ್ಬಿಟ್ಟಿದೆ ಶಂಕರ್. ಹಾಗಂತ ಎಷ್ಟೊತ್ತಿಲ್ಲೇ ಕೂತಿರ್ತೀರ? ದಯವಿಟ್ಟು ನನ್ನೇನು ಕೇಳ್ಬೇಡಿ ಅಮ್ಮ, ನನ್ನ ಸ್ವಲ್ಪ ಒಂಟಿಯಾಗಿರೋದಕ್ಕೆ ಬಿಟ್ಬಿಡಿ. ನೀವು ಹೀಗೆ ಹಠ ಮಾಡಬೇಡಿ ಶಂಕರ್, ನನ್ನ ಮಾತು ಕೇಳಿ. ಈಗ ನಾನೆಲ್ಲಿಗೂ ಬರೋ ಸ್ಥಿತಿನಲ್ಲಿಲ್ಲ, ನನ್ನ ಬಲವಂತ ಮಾಡಬೇಡಿ. ನನ್ನ ಮೇಲೆ ನಿಮಗೆ ವಿಶ್ವಾಸ ಇದ್ರೆ ದಯವಿಟ್ಟು ನೀವು ಇಲ್ಲಿಂದ ಹೊರಟು ಹೋಗಿ. ಚಿಕ್ಕ ವಯಸ್ಸಿಂದ ನಾನು ನಿಮ್ಮನ್ನು ಬೆಳೆಸ್ತವನು, ಕೈ ತುತ್ತಾಕದವನು. ಈ ಪಾಪಿ ಕೈ ಅಡಿಗೆ ನಿಮ್ಮ ಮನಸ್ಸನ್ನು ಎಷ್ಟು ಕಲ್ಲು ಮಾಡಿಬಿಡ್ತು. ಈ ಮನೆ ಇಂಥ ಪರಿಸ್ಥಿತಿ ಬಂದ ಮೇಲೆ ನಾನಿಲ್ಲಿರೋದು ಅರ್ಥವಿಲ್ಲ. ಬರ್ತೀರಿ ತಾಯಿ, ಬರ್ತೀರಿ. ಈ ದುಡ್ತ ಎಲ್ಲಿ ದುಡಿದ್ರು ಇದೇ ಸಂಬಳ ಕೊಡ್ತಾರೆ, ಆದ್ರೆ ಬರೋಣ ಒಳ್ಳೆ ಕಡೆಯಿಂದ ಬರ್ಬೇಕು ತಾಯಿ. ಬರ್ತೀನಿ ಬುದ್ಧಿ. ನನಗೆ ಇವರುಗಳ ಹಾಗೆ ಹೇಳ್ಬಿಟ್ಟು ಹೋಗೋ ಅದೃಷ್ಟ ಇಲ್ಲವೇ? ಯಾಕೆ ಅಂತಂದ್ರೆ ನೀನ್ ನನ್ನ ಮಗಳು, ನೀ ಏನ್ ಮಾಡಿದ್ರು ಕೂಡ ಸಹಿಸ್ಕೋಬೇಕು. ಶಂಕರ್ ಎಂತ ದೊಡ್ಡ ವ್ಯಕ್ತಿ ಅಂತ ನೀವು ಅರ್ಥ ಮಾಡ್ಕೊಳ್ಳಿಲ್ಲ. ಬೇರೆ ಯಾರಾದ್ರೂ ಅವ್ರ ಕೈ ಹಿಡ್ತಿದ್ರೆ ಅವ್ರನ್ನ ಪೂಜೆ ಮಾಡ್ತಿದ್ರು. ಆ ಬಡಪಾಯಿ ನಿಮ್ಮಪ್ಪನ ಪ್ರಾಣ ಉಳಿಸ್ತ, ಅದಕ್ಕೆ ಪ್ರತಿಫಲವಾಗಿ ನೀ ಏನ್ ಮಾಡಿದೆ? ಅವರಬ್ಬನ್ನೇ ಮುಗಿಸ್ಬಿಟ್ಟೆ. ಶಂಕರ್ ಮೇಲೆ ನಿಮ್ಗೆ ಯಾಕೆ ಇಷ್ಟೊಂದು ದ್ವೇಷ? ಅವ್ರು ನಿಮ್ಮ ಅಂದಕ್ ಬೆರಗಾದ್ರ, ಗುಣಕ್ ಮಾರು ಹೋದ್ರ, ಇಲ್ಲ ನಿಮ್ಮ ಐಶ್ವರ್ಯ ಕಾಸೆ ಪಟ್ರ? ಅವ್ರು ಮಾಡಿದ ಒಂದೇ ಒಂದ್ ತಪ್ಪು ನಿಮ್ ಕೈ ಕೆಳ ಕೆಲ್ಸಕ್ ಸೇರಿತು. ಆ ಒಂದು ಸಣ್ಣ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆ ಆದ್ರೆ ನೀವು ನಿಮ್ ನಾಲ್ಗೆನಲ್ಲೇ ಅವ್ರ ತಾಯಿ ಕೊಂದ್ರಲ್ಲ, ಅದಕ್ಕೇನ್ ಶಿಕ್ಷೆ ಕೊಡ್ಬೇಕು ಹೇಳಿ? ಅವರು ಕೊಟ್ಟ ಹಿಂಸೆಗೆ ಇದೇ ಸರಿಯಾದ
ಶಿಕ್ಷೆ. ಶಂಕರ್ ಇಲ್ಲಿ? ಅವ್ರು ಇವಾಗ ತಾನೆ ಮೈಸೂರಿಗೆ ಹೋದ್ರು, ಬಾಂಬೆಗೆ ಹೋಗ್ತೀನಿ ಅಂತ. ನಿರಾಶೆಗೆ ಬಲಿಯಾಗಬಾರ್ದು. ಸಾವನ್ನ ಬಯಸೋರು ಹೇಳಿಗಳು, ನೀನು ಮಹಾಧೈರ್ಯ ಇರೋಳು, ಇದ್ದು ಸಾಧಿಸಬೇಕು. ಸಾಧಿಸೋಕಿನ್ನೇನಿದೆ? ಅಹಂಕಾರದಿಂದ ನಿಮಗೆ ಮಾಡಬಾರ್ದು ಅನ್ಯಾಯ ಮಾಡಿಬಿಟ್ಟೆ. ಈ ಪಾಪಿಗೆ ಪ್ರಾಯಶ್ಚಿತ್ತನೇ ಇಲ್ಲ, ಪ್ರಾಯಶ್ಚಿತ್ತನೇ ಇಲ್ಲ. ಪಶ್ಚಾತ್ತಾಪಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಯಾವುದೂ ಇಲ್ಲ. ನೀನು ಮಾಡಿದ ಪಾಪನೆಲ್ಲ ಈ ಕಣ್ಣೀರು ತೊಳೆದು ಬಿಟ್ಟಿದೆ. ಶಂಕರ್, ಶಂಕರ್, ನನ್ನನ್ನು ಕ್ಷಮಿಸ್ತೀರ? ಈ ಪಾಪಿ ಮೇಲೆ ಕಣಿಕರ ತೋರಿಸ್ತೀರ? ನಮ್ಮಿಬ್ಬರ ಮಧ್ಯೆ ಇರಬೇಕಾದ್ದು ಕಣಿಕರ ಅಲ್ಲ, ಪ್ರೀತಿ, ನಿರ್ಮಲವಾದ ಪ್ರೀತಿ. ಶಂಕರ್, ಶಂಕರ್, ಶಂಕರ್.